ನೀರಿಲ್ಲ ಅಂದ್ರೆ ಸಂಡಾಸ ಅಂತ ಸಂಡಾಸ ಮುದುಕರಿಗೆ ತಿನ್ನೋದು ಸಂಡಾಸ. ರಾಮ ರಾಮ. ಅಯ್ಯೋ ಇನ್ನು ನೀರೇ ಬಂದಿಲ್ವಾ? ಇನ್ನು ಅಡಿಗೆ ಮಾಡ್ಬೇಕು, ಮಗುಗೆ ಬೇರೆ ಸ್ನಾನ ಮಾಡಿಸ್ಬೇಕು, ಆಫೀಸ್ ಬೇರೆ ಲೇಟ್ ಆಯ್ತಲ್ಲಪ್ಪ, ಯಾವಾಗ ಬರುತ್ತೋ ಏನೋ ನೀರು. ಬರುತ್ತೆ ಬರುತ್ತೆ ಬರುತ್ತೆ. ಲೋಯರ್ ಕಾವೇರಿ ಆಯ್ತು, ಅಪ್ಪರ್ ಕಾವೇರಿ ಆಯ್ತು, ಜಯನಗರದಲ್ಲಿ ಒಂದು ಕಾವೇರಿ ಆಗ್ಲಿಕ್ಕುಂಟು, ನಮ್ಗೆ ಕುಡಿಲಿಕ್ಕೆ ನೀರಲ್ಲಿ ಉಂಟು, ಸರ್ಕಾರ ಟ್ಯಾಕ್ಸ್ ವಸೂಲಿ ಮಾಡ್ಲಿಕ್ಕುಂಟು, ನಮ್ಮ ಹಜಾಮತ್ ಮಾಡ್ಲಿಕ್ಕುಂಟು. ಹಜಾಮತ್ ಚಪ್ತು ನಾವು ಕೈಕೂಬಾ, ಸುಬೆ ಸುಬೆ ಖಾಲಿ ಪೀಲೆ ಗಲಾಟ ಕರ್ತಾ ಚುಪ್ಕೆ ಬೈಟ್ಕೆ ಚುಪ್ಕೆ ಹಜಾಮತ್ ಕರ್. ಸ್ವಾಮೀಜಿಕ್ಕು ಸ್ವಾಮೀಜಿಕ್ಕು ಟೈಮ್ ಅಂಡ್ ಇಡಬಲೆ ಮೇಲೆ ಟ್ಯಾಂಕ್ ನಲ್ಲಿ ಏನೋ ಖರಾಬ್ ಆಗಿದೆ. ಆ ಊಪರ್ ಗಯಾರ ಮೈಸೂರ್ ಮಾಡ್. ಮೈಸೂರ ಮೈಸೂರ್ ಮೇಲೆ ನೋಡ್ತಾ ಸುಪ್ರಭಾತ. ಬಂತ ನೀರು? ಮೈಸೂರು ಮೈಸೂರಪ್ಪ ಜಲ್ದಿ ಏಮನ ಚೆಯ್ಯ ಮೈಸೂರಪ್ಪ ಚೇಸ್ತಾರೋ ಚೇಸ್ತಾರೋ ಮೈಸೂರು. ಜೈ ಕಾವೇರಿ ಮಾತೆ. ಅಂಡ್ ಹೆಂಚಿನ ಅಂಡ್ ನೀರಲ್ಲಿ ಇಲಿ ಸಿಕ್ಕಾಕೊಂಡ್ಬಿಡಿದಪ್ಪ, ಈಗ ನೀರ್ ಬರುತ್ತೆ ನೋಡಿ. ಕುಡಿಬೇಡುವ ಅನ್ಬಂತು ಕುಡಿಬೇಡ, ಅದ್ರಲ್ಲಿ ಇಲಿ ಬಿದ್ದಿತ್ತು. ಇಲಿ ಎಂತದು ಮಾರಾಯ್ರಿ, ಒಮ್ಮೊಮ್ಮೆ ಕಾರ್ ಬರೋದು ನೀರಲ್ಲಿ ಹೆಣ ಬರೋದುಂಟು. ಈಗ ಅಮಿತಾಬ್ ಕಣ್ಣಿಗೆ ಚೇಸ್ತಾನೋ? ಸೈಕಾರ ನನ್ಗ ಬೇಡಿ ಸ್ವಾಮಿ, ನಾನು ಏನ್ ಮಾಡಿದ್ದೀನಿ? ಮಾಡೋರು ಮಾಡಿಸೋರು ಎಲ್ಲ ನಮ್ಮ ಕಾರ್ಪೊರೇಷನೇ. ಹೇಳಿದ್ನಲ್ಲ, ಏನಾಯ್ತು ಮಿಸ್ ಮೈಸೂರ್? ಮೈಸೂರು ಆ ಮೂರ್ ತಿಂಗಳಿಂದ ನಾನು ಟೆನ್ಷನೇ ಬಂದಿಲ್ಲ. ಸ್ವಲ್ಪ ಚೀಫ್ ಮಿನಿಸ್ಟರ್ ನೋಡಿ ಮಾತಾಡಮ್ಮ ರಾಜ. ಚೀಫ್ ಮಿನಿಸ್ಟರ್ ನಾನು? ಓ ಮೈಸೂರು ಏನದು, ಬ್ಯಾಂಕ್ ಲೋನ್ ಹೆಂಚಿನೇ ಅಂಡಿ? ಬ್ಯಾಂಕ್ ಲೋನ್ ಮಾರ್ಬಿಡಿದೆ. ಮೈಸೂರು ಎರಡು ವರ್ಷದ ಸಿಲಿಂಡರ್ ಇಲ್ಲ ಮಾರೇ, ಮನೇಲಿ ಸಿಮೆಂಟ್ ಬಳಸಿ ನಾನು ಸುಟ್ಟು ಹೋಗ್ತಿದ್ದೇನೆ. ನೋಡಿ ನಾಳೆನೇ ನಿಮ್ ಸಿಲಿಂಡರ್ ಬರ್ತಾ ಇದೆ ಅಂತ ನಿನ್ನೆ ಏಜೆಂಟ್ ಗ್ಯಾಸ್ ಬಿಟ್ಟಿದ್ದಾರೆ. ಡೋಂಟ್ ವರಿ, ಸುಟ್ಕೋಬೇಡಿ, ಮನೆಗೆ ಹೋಗಿ 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 ತಾಯಿ. ಓ ಮೈಸೂರಿ ಮೈಸೂರಿ ಪೂಜಾರೆ, ನನ್ನ ಜಾತಕದಲ್ಲಿ ಜಾಕ್ ಪಾಟ್ ಕಟ್ಟಿ ಕೊಡು 10 ರೂಪಾಯಿ. ನಾಲ್ಕು ಪಾರ್ಟ್ನರ್ಶಿಪ್ ಇವಂಡಿ ನೀವು ಫ್ರೀಗ ಚೇಷ್ಟು. ನೋಡಿ ಈ 1 ರೂಪಾಯಿ ತಗೊಳ್ಳಿ, ಸ್ವಲ್ಪ ಪೂಜೆನೂ ಮಾಡಿ. ಅರೇ ಮೈಸೂರ್ ಭಾಯ್, ಚಿಟ್ಟಿ ದಾಲೆಕು ಪೈಸಾ ಹೋನ? ಪೈಸಾ ಇಲ್ದೆ ಹೋದ್ರೆ ನಮ್ದು ಕಿಚಿಸ್ರ ಹೆಂಡತಿ ಹೇಗೆ ಬರ್ತಾರೆ? ಬಾಬಾ, ಕರ್ನಾಟಕ ಸ್ಟೇಟ್ ಲಾಟ್ರಿ ಟಿಕೆಟ್ ತಗೋ, ಮೂರಲ್ಲ 30 ಸೆಂಟ್ರಿ ಮಾಡ್ಕೋ. ಭಾಯ್ ಅಲ್ಲ, ಚೊಟ್ಟೆ ಮುಂಡೆ ದೇ ಸ್ಟಾರ್ಟ್ ಮಾಡು. ನೋಡಿ ಸ್ವಾಮಿ, ನಾವಿರೋದು ಹೀಗೆ. ಅರೆ ನೋಡಿ ಸ್ವಾಮಿ, ನಾವಿರೋದು ಹೀಗೆ. ನೋಡಿ ಸ್ವಾಮಿ, ನಾವಿರೋದು ಹೀಗೆ. ನೋಡಿ ಸ್ವಾಮಿ ಸ್ವಾಮಿ, ನೋಡಿ ಸ್ವಾಮಿ ಸ್ವಾಮಿ, ನೋಡಿ ಸ್ವಾಮಿ ನೋಡಿ ಸ್ವಾಮಿ.
ಚಿಂತೆ ಮನದಲ್ಲಿ ನಮಗಿಲ್ಲ, ನಿನ್ನೆ ನೆಡೆದು ದಾಮತ್ತೆ ಎಂದಿಗೂ ನೆನೆಯಲ್ಲ. ಏನಾ ಇಲ್ಲಿ ಯಾಕೆ ಬಂದೆ? ನಮಸ್ಕಾರ. ಈಗ ಹಾಡ್ಕೊಂಡು ಕಾಲ ಕಳೆದ್ರೆ ಏನು ಸಾಧಿಸೋಕ್ ಆಗೋದಿಲ್ಲ ಮೈಸೂರು ಮಠ. ಜೀವನದಲ್ಲಿ ಧ್ಯೇಯ ಮುಖ್ಯ. ನನ್ನೇ ನೋಡು, ಗುಮಾಸ್ತೆ ಕುರ್ಚಿಲಿ ಕೂತ್ಕೊಂಡು ಕತ್ತೆ ದುಡ್ದಿದ್ದಕ್ಕೆ ಇವತ್ತಿನ ದಿವಸ ಇನ್ಕಮ್ ಟ್ಯಾಕ್ಸ್ ಸೂಪರಿಂಟೆಂಡೆಂಟ್. ಈಗ ಹೇಳು ನಿನ್ ಧ್ಯೇಯ ಏನು? ಸ್ವಾಮಿ, ನಮ್ಮ ದೇಶದಲ್ಲಿ ನಮ್ಮ ವಂಶಕ್ಕಂತೂ ಪ್ರೈಮ್ ಮಿನಿಸ್ಟರ್ಗೆ ಕಟ್ಟಿಕ್ಕಿಲ್ಲ, ಅದಕ್ಕೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗೋ ಧ್ಯೇಯ ಇದೆ ಅಷ್ಟೇ. ಪ್ರೆಸಿಡೆಂಟ್ ಚಿಂತೆ ಮನದಲ್ಲಿ ನಮಗಿಲ್ಲ, ನಿನ್ನೆ ನೆಡೆದು ದಾಮತ್ತೆ ಎಂದಿಗೂ ನೆನೆಯಲ್ಲ. ಎಂದು ಏನು ಬೇಕು ಅದರ ಚಿಂತೆ ಸಾಕು ಅಷ್ಟೇ. ಎಂದು ಏನು ಬೇಕು ಅದರ ಚಿಂತೆ ಸಾಕು, ಈ ಬದುಕು ಸಾಗೋ ರೀತಿ ಹೀಗೆ. ಅರೆ ನೋಡಿ ಸ್ವಾಮಿ ನಾವಿರೋದು ಹೀಗೆ. ಕಳ್ಳರ ಸುಳಿವು ಇನ್ನೂ ಸಿಕ್ಕ. ಗುಡ್ ಮಾರ್ನಿಂಗ್ ಮೈಸೂರು. ಅಯ್ಯೋ ಕಲ್ಲೇಶಿ ಬೆಕರು, ಅದೇನೋ ಟೈಪಿಂಗ್ ಮಾಡೋದ್ ಬಿಟ್ಬಿಟ್ಟು ಪೇಪರ್ ಓದ್ಕೊಂಡು ಬೆವರ್ತಾ ಕೂತಿದ್ಯಾ? ಅದು ಹಾಗಲ್ಲಮ್ಮ. ಮತ್ತೆ ಬೆಕರು, ಇದು ಬೇರೆಯವ್ರ ಬ್ಯಾಂಕ್ ಅಲ್ಲಿ ದರೋಡೆ ಆಗಿದ್ದನ್ನ ಪೇಪರ್ ಅಲ್ಲಿ ಓದಕ್ಕೆ ಭಯ ಆಗತ್ತೆ, ಅಕಸ್ಮಾತ್ ನಮ್ ಬ್ಯಾಂಕ್ ಅಲ್ಲಿ ಆಗ. ಯಾರು ಅಳ್ಳಾಡ್ಬೇಡಿ, ಅಳ್ಳಾಡಿದ್ರೆ ಅಳ್ಳಾಡ್ಬಿಡುತ್ತೆ ಈ ಪಿಸ್ತೋಲ್. ಗುಂಡ್ ಹಾರಿಸಿದ್ರೆ ನಿಮ್ ಗುಂಡ್ಗೆ ಹಾರೋಗುತ್ತೆ. ಇದು ಮಕ್ಕಳ ಪಿಸ್ತೋಲ್ ಅಲ್ಲ. ಅದೇನೋ ನಿಜ, ಆದ್ರೆ ನೀನ್ ಎಳೆ ಮಗು ತರ ಇದೆಯಲ್ಲ ಮರಿ. ಹಾಗೆ Thank you.
ಕೆಲ್ಸಕ್ಕೆ ಏನು ತೊಂದರೆ ಆಗಲ್ಲ, ಹೆದರ್ಕೋಬೇಡ ನೀನು. ರಾಮು ಬ್ಯಾಂಕ್ ತೆಗೆಯಮ್ಮ. ರಾಮು, ಪೊಲೀಸ್ನವ್ರು ಬರಕ್ ಮುಂಚೆ ಇದನ್ನ ಮುಟ್ಬಾರ್ದು. ಮೈಸೂರ್ ಪೊಲೀಸಿಗ್ ಫೋನ್ ಮಾಡ್ಲಾ? ಪೊಲೀಸ್ನವ್ರಿಗ್ ಬೇಡಮ್ಮ, ಪ್ರೆಸ್ನವ್ರಿಗ್ ಫೋನ್ ಮಾಡು. ನಾಳೆ ಒಂದಿನ ಆದ್ರೂ ನನ್ನ ಫೋಟೋ ಪೇಪರ್ ನಲ್ಲಿ ಬರ್ಲಿ ಅಮ್ಮ. ಹೋಗ್ ಹೋಗು. ರಾಮು ಬ್ಯಾಗ್ ತೆಗಿಯೋ. ರೂಪಾಯಿ ಕೇವಲ 300 ರೂಪೀಸ್ ಒನ್ಲಿ? ಹೌದು ಗುರುವೆ, ಚಿಲ್ರೆ ಪಲ್ರೆ ಕಳ್ತಾರ ಬೇಜಾರ ಆಗಿತ್ತು. ಅದಕ್ಕೆ ಒಂದ್ ಬ್ಯಾಂಕ್ ಲೂಟಿ ಮಾಡಿ ಒಂದ್ 300 ರೂಪಾಯಿ ಒಳಗೆ ಯಾವ್ದಾದ್ರು ಬಾಯಿ ಜೊತೆ ದುಬಾಯಿಗೆ ಹೊಂಟೋಗ ನಾನ್ ಮಾಡಿದ್ದೆ. ಅಷ್ಟಲ್ಲಿ ನೀವ್ ಬಂದ್ಬಿಟ್ಟೆ. ಏ ಕಲೇಜಿ ಪೊಲೀಸ್ನವ್ರು ಫೋನ್ ಮಾಡ. ಮೊಟ್ಟೆ ಸುಮ್ನೀರ ಸುಮ್ನೀರ ಗುರು. ಬೇಡ ಗುರು, ಪೊಲೀಸ್ ಬೇಡ ಗುರು, ಪೊಲೀಸ್ ಬೇಡ ಗುರು. ಇವತ್ ನೀನ್ ಇದೊಂದು ಉಪಕಾರ ಮಾಡು, ನಾಳೆ ನಿಂಗ್ ರಿವರ್ಸ್ ಉಪಕಾರ ಎಷ್ಟ್ ಬೇಕಾದ್ರೂ ಮಾಡ್ತೀನಿ, ಆದ್ರೆ ಪೊಲೀಸ್ ಬೇಡ ಗುರು, ಪೊಲೀಸ್ ಬೇಡ ಗುರು. ಬ್ಯಾಂಕ್ ಮ್ಯಾನೇಜರ್ ಆಚೆ ಬರಕ್ ಮುಂಚೆ ಇಲ್ಲಿಂದ ಹೊರಟೋಗು. ಕಂಗ್ರಾಚುಲೇಷನ್ ಗುರು. ಕಿಂಗ್ ಗುರು, ಕಿಂಗ್. ಸುಮ್ನಿರ. ಪ್ರೆಸ್ ಫೋನ್ ಮಾಡಿದೀನಿ ಸಂಜೆ ವಾಣಿ ರಿಪೋರ್ಟರ್ ಫೋಟೋಗ್ರಾಫರ್. ನಿಮ್ದು ಒಂದು ಸಾಹಸ ಸ್ಟಿಲ್. ತೆಗಿರಿ ತೆಗಿರಿ ತೆಗಿರಿ. ಈ ಪೋಸ್ಟ್ ಸರಿ ಇದೆಯಾ? ರೆಡಿ. ಪ್ರೀತಿ, ಪ್ರೇಮ, ಮದುವೆ ಯಾವಾಗ? ಗುಡ್ ಮಾರ್ನಿಂಗ್ ಅಣ್ಣ. ಗುಡ್ ಲಕ್. ಅಮ್ಮ ಅಮ್ಮ ಎದ್ದಳಮ್ಮ. ಅಜ್ಜ ಅಜ್ಜಿ ಎದ್ದೇಳಿ, ಮಲಗಿದವ ಕನ್ನಡಿಗರೇ ಎದ್ದೇಳಿ. ಅಜ್ಜ ಎದ್ದೇಳಿ, ಬೇಗ ನನ್ಗೆ ಆಶೀರ್ವಾದ ಮಾಡಿ. ಅಮ್ಮ ನೀನು ಅಷ್ಟೇ, ನನಗೆ ಬೇಗ ಆಶೀರ್ವಾದ ಮಾಡಮ್ಮ. ಯಾಕೋ ಶಿವ, ಕೋಳಿ ಕೂಗಕ್ಕೆ ಮುಂಚೆ ಕಾಲಿಗೆ ಬೀಳ್ತಾ ಇದೀಯಾ? ಪ್ರಶ್ನೆ ಕೇಳ್ದೆ, ನನ್ಗೆ ಆಶೀರ್ವಾದ ಮಾಡಮ್ಮ. ಇವತ್ ನನ್ನ ಅಗ್ನಿ ಪರೀಕ್ಷೆ. ಯಾವ್ದಿನ್ ಮಾತು ಡೈಲಾಗ ಇದ ಅಜ್ಜ? ಇದು ಸಿನಿಮಾ ಡೈಲಾಗ್ ಅಲ್ಲ, ರಿಯಾಲಿಟಿ. ಗುಡ್ ಮಾರ್ನಿಂಗ್. ಓಹೋ, ಕಲ್ಲೇಶ್ ನುಗ್ಗೇಹಳ್ಳಿ, ಬರ್ಬೇಕು ಬರ್ಬೇಕು. ಏನಮ್ಮ, ಏನ್ ಸಮಾಚಾರ? ಏನಿಲ್ಲ. ಏನಾದ್ರೂ ಕೆಲ್ಸ ಕೆಲ್ಸ ಆಯ್ತಾ? ಇಲ್ಲ, ಸುಮ್ನೆ ಜಸ್ಟ್ ಬಂದೆ. ಸುಳ್ಳು, ಸತ್ಯದ ತಲೆ ಮೇಲೆ ಹೊಡೆದಂತ ಸುಳ್ಳು. ಕೈ ತೆಗಿ, ಕೈ ತೆಗಿಯ. ಆಮೇಲೆ ನೋಡುವಂತೆ. ಈಗ ಏನು, ಟೀ ಕುಡಿತೀಯಾ ಕಾಫಿ ಕುಡಿತೀಯಾ? ಟೀ ಕಾಫಿ ಏನು ಬೇಡ. ಇನ್ನು ಆಕಾಶವಾಣಿನೇ ಶುರುವಾಗಿಲ್ಲ, ಆ ಬಾಯಿ ಬಡಿಕೆ ಹಾಲ್ ನೋಳೆ ಬಂದಿಲ್ಲ. ಒತ್ತಾರೆ ಒತ್ತಾರೆ, ಕಾಯಿಸ್ಬೇಡ ಮೈಸೂರಪ್ಪ, ಬೇಗ ಬಂದ ಹಾಲ್ ತಗೋ. ಬಂದೆ ಬಂದೆ ಪುಟ್ಟಾಯಿ ಬಂದೆ. ಚೊಟ್ಟೆ ಏನ್ ಬೆಳಿಗ್ಗೆ ಹಾಳಾಗೋದ? ತಗೋಬಿಟ್ಟಾಯ್ ಗುಂಡಿಕ್ಕಿದ್ಯಾ? ಏನ್ ಪುಟ್ಟಾಯ್ ನೀನು, ಬೆಳಿಗ್ಗೆ ಯಾವನ್ ಗುಂಡಾಕ್ತಾನೆ? ನೀನ್ ಅಕ್ಷರ ಮಾಡ್ಬೇಡ, ನಾನೆಲ್ಲ ಕಂಡಿದ್ದೀನಿ. ನಿನ್ನೆ ಮೊನ್ನೆ ನಾ ಬರಕ್ ಆಗಿಲ್ಲ, ನಿನ್ ಕ್ಯಾಲೆಂಡರ್ ಮೇಗೆ ಗುಂಡಿಕ್ಕಿದ್ಯಾ? ದಿನ ಗುಂಡಿಕ್ತಾನೆ ಇದೆ ನೋಡು. ಯಾಕೆ ಬಂದಿಲ್ಲ ನಿನ್ನೆ ಮೊನ್ನೆ? ನಮ್ ಸೀತಮ್ಮಂಗೆ ಎರ್ಕೆ ಆಯ್ತು. ಸೀತಮ್ಮ ಯಾರು ಗೊತ್ತಿಲ್ವಾ? ಇದ್ರ ಅಮ್ಮ. ಹೌದಾ? ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ನಿನ್ ಗುಟ್ಟು ಗಿಡ್ಡು ನಾ ಕಂಡಿವ್ನಿ. ಓದ್ ತಿಂಗಳ ದುಡ್ಡು ಮೊದ್ಲು ಹೆಣ್ಸನ ದುಡ್ಡು ಸಾವಿತ್ರಿಗೆ ಎರ್ಗೆ ಆಗ್ಲಿ, ಆಮೇಲೆ ಹೆಣ್ಸ್ತೀನಿ. ಸಾವಿತ್ರಿ ಯಾವ ಸಾವಿತ್ರಿ ಇದೆ? ಈಗ ತಾನೇ ನಾನು ಇದಕ್ಕೆ ಸಾವಿತ್ರಿ ಅಂತ ನಾಮಕರಣ ಮಾಡಿದ್ದೀನಿ. ಈ ಕುಳಿತಮ್ಮ ಫ್ರೆಶ್ ಆಗಿ. ನಾನ್ ಬೇಡ ಅಂದ್ರೆ ನಿನ್ ಮನ್ಸಿಗೆ ತುಂಬಾ ಬೇಜಾರಾಗ್ತಾರೆ. ಒತ್ತು ಬಿಡ್ದು ನೋಡು. ಅಕ್ಕಲ್ ಲೋ 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 ಹಂಡೆ ಬಿಡಮ್ಮ ಅವಳಿಗೆ. ಟೀ ಕುಡಿ. ಈಗ್ಲಾದ್ರೂ ಹೇಳೋ, ಯಾವ ಕೆಲ್ಸದ ಮೇಲೆ ಬಂದಿದ್ಯಾ? ಸುಮ್ನೆ. ನಿಮ್ಮಜ್ಜಿ ನಿಮ್ಮಜ್ಜಿ ಆರೋಗ್ಯವಾಗಿದ್ದಾಳೋ? ಬೆಳಿಗ್ಗೆ ಅದೇನ್ ಮಾತ್ಕೊಳ್ಳೋ ಅಂತ ಆಡ್ತಾ ಇರೋದ್ ನೀನು? ನೋಡಮ್ಮ, ಏನು ಕೆಲ್ಸವಿಲ್ಲದೆ ಮೀಟ್ ಮಾಡಕ್ ಬಂದಾಗ ಮಾತಾಡ್ಸೋಕ್ ಸ್ಟೈಲ್ ಅದು. ನಿಮ್ಮಜ್ಜಿ ಚೆನ್ನಾಗಿದ್ದಾಳ? ನಿಮ್ಮಜ್ಜ ನಾನು ಇಲ್ಲಿಗೆ ಯಾಕೆ ಬಂದಿದ್ದೀನಿ? ಅಷ್ಟನ ಬೇಕು ನಿಂಗೆ? ಅಷ್ಟ್ ಹೇಳಿದ್ರೆ ಬಹಳ ಉಪಕಾರ ಆಗತ್ತಮ್ಮ ಕಲ್ಲೇಶಿ. ಹೇಳ್ತೀನಿ, ಆದ್ರೆ ಒಂದ್ ಷರತ್ತು. ಯಾವ್ದು? ನಾನು ಹೇಳಿದ್ರೆ ನೀನ್ ನಗಬಾರ್ದು, ಬೊಂಬಡಿ ಹೊಡಿಬಾರ್ದು. ಸಂತ ಭಿಂದ್ರಾಲ್ ವಾಲೆ ಸಿಂಗ್ ಸಿಯಾವುಲ್ ಹುಕ್, ಬೊಂಬಡಿ ಹೊಡೆಯಲ್ಲ ಹೇಳು. ಏನಿಲ್ಲಮ್ಮ, ನಿನ್ನೆ ನಾಟಕದಲ್ಲಿ ಲೈಟ್ ಹೋದಾಗ ಒಳಗಡೆ ನಿನ್ ಮಾತಾಡ್ಸೋದಕ್ಕೆ ಯಾರ್ಯಾರು ಬಂದಿದ್ರು ಹೇಳು? ಯಾರ್ಯಾರು ಬಂದಿದ್ರು? ಹುಡುಗೇರ್ ಹುಡುಗೇರ್. ಎಷ್ಟೋ ಜನ ಹುಡುಗೇರ್ ಬಂದಿದ್ರು. ಎಷ್ಟೋ ಜನ ಅಲ್ಲಮ್ಮ, ಅದರಲ್ಲೊಬ್ರು ಕಪ್ಪು ಸೀರೆ ಉಟ್ಕೊಂಡು ಹಣೆಗೆ ಕಪ್ಪು ಬೊಟ್ಟಿಟ್ಕೊಂಡು ಬಂದಿದ್ರಲ್ಲ, ಅವ್ರು ಯಾರು? ಕಪ್ಪು 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 ಅವಳಮ್ಮ. ಯಾರು ಅವಳು? ಯಾರು ಅವಳ? ಅಯ್ಯೋ, ನನ್ನ ಡಿಸ್ಟೆಂಟ್ ರಿಲೇಟಿವ್ ಜಯ ಜಾಗೀರ್ದಾರ್. ಜಯ ಜಾಗೀರ್ದಾರ್ ನಮ್ಮ ವಠಾರ ಪಕ್ಕದಲ್ಲಿರೋ ಗಲ್ಲಿ ಪಕ್ಕದಲ್ಲಿರೋ ನಲ್ಲಿ ಮನೇಲಿದ್ದಾಳೆ. ನಲ್ಲಿ ನಂಬರ್ 23. ಚೆನ್ನಾಗಿದೆ. ಏನ್ ಚೆನ್ನಾಗಿದೆ ವಠಾರ?
ಗಲ್ಲಿ ನಲ್ಲಿ 23. ಬೇಕಾರು ನಿನಗೆ ಅವಳ ಮೇಲೆ ಮನ್ಸು ಮುಗಿಸಿದ್ರೆ ಬಾಯ್ ಬಿಡಮ್ಮ. ಸಾಧ್ವಿ ಹುಡುಗಿ ಕಣೋ, ಗ್ಯಾರಂಟೀಡ್ ಲೈಫ್ ಇನ್ಶೂರೆನ್ಸ್. ಬಾರೋ ಬಾರೋ ಶುಭಶ್ರೀ. ಮೈಸೂರು ಬೇಕಾಕು, ಪರಿಚಯ ಬೇಡಮ್ಮ. ಯಾಕೆ ಬೇಡ? ಅಲ್ಲ, ನಾನು ಇಲ್ಲಿಗೆ ಬಂದಾಗ ನೀನ್ ಅವ್ರನ್ನ ಕರ್ ಪರಿಚಯ ಮಾಡಿಸಿದ್ರೆ ನಾನ್ ಇಲ್ಲಿಗೆ ಪರಿಚಯ ಮಾಡ್ಕೊಳಕ್ಕೆ ಬಂದಿದ್ದೀನಿ ಅಂತ ತಿಳ್ಕೊಂಡ್ ಬಿಡ್ತಾರೆ. ಮೊದ್ಲೇ ಜಾಗಿರ್ದಾರ್ ಅಂದಿದ್ಯಾ, ಆಮೇಲೆ ಪಜಿತಿ ಜಾಸ್ತಿ ಆಗ್ಬಿಡ್ತಾರೆ. ಏನು ಪಜಿತಿ ಆಗಲ್ಲ, ಡೋಂಟ್ ವರಿ. ಮೈಸೂರ್ ಯಾಕಷ್ಟು ಹಠ ಮಾಡ್ತೀಯೋ? ಏನೋ, ಮೊದ್ಲೇ ಹುಡುಗಿರ್ ಕಂಡ ತಕ್ಷಣ ಕೈ ಕಾಲು ನಡಿ ಗಂಟು ಒಣಗೋಕ್ ಶುರು ಆಗ್ಬಿಡುತ್ತೆ. ಹೌದಾ? ಬೇಡಪ್ಪ, ನಾ ಹೋಗ್ತೀನಿ. ನೀನ್ ಹೋಗ್ಬಿಟ್ರೆ ಈ ಜನ್ಮದಲ್ಲಿ ಪರಿಚಯ ಆಗಲ್ಲ. ನಾ ಹೋಗ್ತೀನಿ ಅಂದ್ರೆ ಹೋಗ್ಬಿಡಲ್ಲಮ್ಮ. ಕೆಳಗಡೆ ಇರ್ತೀನಿ, ಅವ್ರು ಬಂದ್ಮೇಲೆ ಒಂದ್ ಮೂರು ಮುಕ್ಕಾಲು ನಿಮಿಷ ಬೇಕು ತರ್ತೀನಿ. ಸುಮ್ನೆ ನಿನ್ ನೋಡಕ್ ಬಂದಾಗೆ ಹಲೋ ಮೈಸೂರ್ ಹೌ ಆರ್ ಯು ಅಂತೀನಿ. ಆಗ ನಿನ್ ಹತ್ರ ಕರ್ಬಿಟ್ಟು ಪರಿಚಯ ಮಾಡಿಸ್ಬಿಡು. ಹಾಗಿದೆ ನನ್ನ ಪ್ಲಾನ್. ಅಲ್ಲೇ ಸುಗ್ಗೇಹಳ್ಳಿ, ತಾವು ಪ್ಲಾನಿಂಗ್ ಕಮಿಷನ್ ಚೇರ್ಮನ್ ಆಗ್ಬೇಕಾಗಿತ್ತು. ಎನಿವೆ, ನೀವು ಹೋಗಿ, ಮೂರ್ ನಿಮಿಷ ಬಿಟ್ಟು ನಿಮ್ಮನ್ನು ಕರಿತೀನಿ. ಥ್ಯಾಂಕ್ ಯು ಡಾರ್ಲಿಂಗ್. ಏ ಚಟ್ಟೈ, ಅಲ್ಲಿ ಅಟ್ಟದ ಮೇಲೆ ಏನೋ ಮಾಡ್ತಾ ಇದೀಯಾ? ಆ ರಾಮಾಯಣ ಬೇಡ, ಇಲ್ಲೊಂದ್ ಬೇರೆ ರಾಮಾಯಣ ಶುರು ಆಗ್ತಾ ಇದೆ ನೋಡು. ಅದೇ ಜಾಗಿರ್ತಾರ ಮನೆಗೆ ಹೋಗು, ಅವಳಿಗೆ ಹೇಳು ಹುಟ್ಟು ಬಟ್ಟೆಯಲ್ಲಿ ನಿಂತ ಕಾಲಲ್ಲಿ ಅರ್ಜೆಂಟ್ ಆಗಿ ಬರ್ಬೇಕು ಅಂತ. ಹೌದು, ನಾಲ್ಕು ಗಾಡಿ ಕೊಡ್ತೀನಿ, ಚಡ್ಡಿ ಹಾಕೊಂಡು ಹೋಗ. ಏನೋ ಚಟ್ಟೆ, ಬೆಳಗ್ಗೆನೆ ಬಂದ್ಬಿಟ್ಟಿದ್ಯಲ್ಲೋ. ಬೇಕು ನೋಡ್ಬೇಕಾಯ್ತು. ಯಾಕೆ? ಅದೆಲ್ಲ ನಿಂಗ್ಯಾಕೆ? ನಾನ್ ಬಂದೆ ಅಂತ ಹೇಳೋಗು. ಇಲ್ಲ ಇರು. ಸಾಕಣೆ, ನಿಲ್ಸೆ ನೋಡೆ. ಆ ಬ್ರೋಕರ್ ಇವತ್ತು ಒಬ್ಬ ಹುಡುಗ ಕರ್ಕೊಂಡ್ ಬರ್ತಾ ಇದ್ದಾನೆ. ಚೈನ್ ಹೇಳು, ಇವತ್ತಾದ್ರು ತಕ್ಷಣವಾಗಿ ಒಳ್ಳೆ ಸೀರೆ ಉಟ್ಕೊಂಡು ಅಲಂಕಾರ ಮಾಡ್ಕೊಳಕ್ಕೆ ಅಂತ. ಅದೃಷ್ಟ ವಶಾತ್ ಈ ಸಂಬಂಧ ಕೂಡ ಬಂದ್ರೆ ಆರಿಸ್ ಪೈನ ಬಾಲ್ಗ ಊದ್ಸ್ಕೋಣ. ಏನು ಅದ ಚೊಟ್ಟೆ ಬಂದಿದ್ದಾನೆ? ಏನು ಹೇಳ ಮೆಣಸಿನ್ಕಾಯ, ಏನ್ ಸಮಾಚಾರ? ನೋಡ್ಬೇಕು. ಬಚ್ಚನ ಮನೆಗೆ ಹೋಗು. ತಲೆ ಹಳ್ಟೆ, ಬಚ್ಚನ ಮನೆಗೆ ಹೋಗ. ಜಯ ಅಲ್ಲಿದ್ದಾಳೆ. ಸ್ವಲ್ಪ ತಾಳು, ಬಟ್ಟೆ ಒಗ್ಬಿಟ್ಟು ಬರ್ತೀನಿ. ಮುಟ್ಟ ಬಟ್ಟೆಯಲ್ಲಿ ನಿಂತ ಕಾಲಲ್ಲಿ ಅರ್ಜೆಂಟ್ ಆಗಿ ಬರ್ಬೇಕಂತೆ. ಅರ್ಜೆಂಟ್ ಆಗಿ ಬರ್ಬೇಕಾ? ಸರಿ ಬಾ. ಏನು ಮುಂದೆ ಚಡ್ಡಿನ ಹಾಕೊಂಡಿಲ್ಲ ನೀನು? ಲಕ್ಷ್ಮೀಪತಿ, ನಿಮ್ಮ ನಾಚಿಕೆ ಆಗಲ್ಬೇನ್ರಿ? ಭಾನುವಾರ ನಮ್ಮ ಮನೆಗೆ ಫೋನ್ ಮಾಡಿ ಲಂಚ ತಗೊಳ್ಳಿ ಅಂತ ಹೇಳ್ತಿರಲ್ಲ, ಐ ಆಮ್ ನಾಟ್ ಅಶೇಮ್ಡ್ ಆಫ್ ದಿಸ್ ಐಸೆ. ನಾನು ಸ್ವಲ್ಪ ಮೈಸೂರು ಮನೆಗೆ ಹೋಗ್ಬಿಟ್ಟು ಬರ್ಲಾ? ಯು ಕ್ಯಾನ್ ಗೋ ಐಸೆ. ಹೋಗ್ರಿ, ಹಾಳಾಗಿ ಹೋಗ್ರಿ, ಬೆಕ್ಕಾದ ಕಡೆ ಹೋಗ್ರಿ. ಹೇ ಗುಬೆ, ಬಚ್ಚಲ್ ಮನೇಲಿ ಸ್ನಾನಕ್ ಬಿಟ್ಟಿರೋ ನೀರ್ ನಂದು. ನನ್ಗಿಂತ ಮುಂಚೆ ಏನಾದ್ರು ಹೋದ್ರೆ ಕನ್ನಡ ಮುರ್ದ ನಡಿಯೋ ಚಟ್ಟೆ. ಮಾರ್ನಿಂಗ್ ಸರ್, ಅರ್ಜೆಂಟ್ ಆಗಿ ಕರೆದ್ರಲ್ಲ. ಅದು ಅರ್ಜೆಂಟು. ಚಟ್ಟೆ ನೀನ್ ಆಚೆ ಹೋಗು, ಹೋಗ. ಚಟ್ಟಿ ಹಾಕೊಳ್ಳೋ ಅಂತ. ಸ್ಟೂಲ್ ಮೇಲೆ ನೋ ಪಾರ್ಕಿಂಗ್ ಬೋರ್ಡ್ ಇಲ್ಲ, ಪಾರ್ಕಿಂಗ್ ಮಾಡು. ನಾನು ಮಾಡ್ಕೊಂಡು ಬಂದು ಆಮೇಲೆ ಪಾರ್ಕಿಂಗ್. ಈಗಲೇ ಪಾರ್ಕಿಂಗ್ ಮಾಡು. ವೈಯಕ್ತಿಕವಾದ ಪ್ರಶ್ನೆ, ಸತ್ಯವಾದ ಉತ್ತರ ಕೊಡಬೇಕು. ಹೇಳಿ, ಕೊಡ್ತೀನಿ. ಆರ್ ಯು ಎಂಗೇಜ್ಡ್? ಅಂದ್ರೆ ನಿನ್ನ ನಿಶ್ಚಿತಾರ್ಥ ನಿಶ್ಚಿತಾಂಬೂಲ ಆಗಿದೆಯೇ? ಅರ್ಥ ತಾಂಬೂಲ ಯಾವುದು ಆಗಿಲ್ಲ ರೀ. ಇನ್ ಅದರ್ ವರ್ಡ್ಸ್, ನಿನಗೆ ಯಾರ ಮೇಲಾದ್ರೂ ಆಸೆ ಗೀಸೆ ಇದೆಯೋ? ಆಸೆ ಗೀಸೆ ಏನೂ ಇಲ್ಲ ರೀ. ವೆರಿ ಗುಡ್, ಸೂಪರ್ಬ್, ಎಕ್ಸಲೆಂಟ್. ಐ ಎಕ್ಸ್ಪೆಕ್ಟೆಡ್ ದಿಸ್ ಫ್ರಮ್ ಯು. ಅಂದ್ರೆ ನೀವು? ಅಳ್ಬೇಡ ತಾಯಿ, ನನ್ನ ಮದುವೆ ಇತ್ತಾಗಿ 25 ವರ್ಷ ಆಯ್ತು. ಹುಡುಗಿ ಸಿಂಗಾಪುರ್ ನಲ್ಲಿದ್ದಾಳೆ, ಇನ್ನ 25 ವರ್ಷ ಆದ್ಮೇಲೆ ತಾಳಿ ಕಟ್ಕೊಂಡು ಸುಖವಾಗಿರ್ತೀನಿ. ಹೆದರ್ಕೋ ಬೇಡ, ಕೂತ್ಕೋ. ಹಾಗಲ್ರಿ, ಬಾಗಿಲು ಬಾ ಉಚ್ಚಿ. ಬಾಗಿಲು ಮುಚ್ಚೋದು ಅಭ್ಯಾಸ ದೋಷ. ನಮ್ಮ ಗುಟ್ಟಿನ ವಿಷಯ ರಟ್ಟಾಗಬಾರ್ದಲ್ಲ, ಅದಕ್ಕೆ. ಯಾವ ಗುಟ್ಟಿನ ವಿಷಯ? ವಿಷಯ ಕಲ್ಲೇಶ್ ನುಗ್ಗೇಹಳ್ಳಿ. ಏನದು? ಏನದು? ಅದು ನನ್ನ ಸ್ನೇಹಿತನ ಹೆಸರು, ಕಲ್ಲೇಶ್ ನುಗ್ಗೇಹಳ್ಳಿ. ನುಗ್ಗೇಹಳ್ಳಿ? ಹ್ಮ್. ಅವನು ನನ್ನ ಸ್ನೇಹಿತ, ನನ್ನ ಜೊತೆಲೆ ನನ್ನ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾರೆ, ಮರ್ಯಾದಸ್ಥ, ಎಕ್ಸೆಟ್ರಾ ಎಕ್ಸೆಟ್ರಾ. ಅವನು ನಿನ್ಗೆ ಸರಿಯಾದ ಜೋಡಿ ಅಂತ ನನ್ಗನ್ಸುತ್ತೆ, ಅದಕ್ಕೆ ಅರ್ಜೆಂಟ್ ಆಗಿ ಬಾ ಅಂತ ಹೇಳ್ಕಳ್ಸಿದ್ದು.
ಅಷ್ಟೇನಾ? ನಮ್ಮ ಅಮ್ಮನ್ಗೂ ಒಂದ್ ಮಾತು ಹೇಳ್ಬಿಡಿ. ಪ್ರಕರು ಅಮ್ಮನ್ ಹೇಳೋದು ಕೊನೆಯಲ್ಲಿ, ಮದುವೆ ಮಕ್ಕಳು ಆದ್ಮೇಲೆ ಅಮ್ಮನ್ ಹೇಳೋದು. ಈಗ ಅವನ್ ಬರ್ತಾನೆ ನುಗ್ಗೆಹಳ್ಳಿ, ಆಗ ನೀನು ಅವನಿಗೆ ನೋಡು. ನಿನಗೆ ಅವನು ಇಷ್ಟ ಆದ್ರೆ ಅಥವಾ ನಿನ್ ಹೃದಯ ಒಂಚೂರು ಕಲ್ಕಿದ್ರೆ ಸುಮ್ನೆ ಒಂದೇ ಒಂದ್ ಸಿಗ್ನಲ್ ಮಾಡು. ಯಾವ ಸಿಗ್ನಲ್? ಜರಾಸ ಸ್ಟೈಲ್ ಮೇ ತಲೆ ಕೂದ್ಲ ಮೇಲೆ ಕೈ ಆಡ್ಸು. ಹಿಂಗೆಲ್ಲ ಅಲ್ಲಾಡ್ಸ್ಬೇಕು? ಅಷ್ಟೆಲ್ಲ ಆಡ್ಸ್ಬಾರ್ದು, ಸ್ವಲ್ಪ ಅಲ್ಲಾಡ್ಸಿದ್ರೆ. ಹೋಗ್ರಿ, ನಿಮ್ ಟೂತ್ ಪೇಸ್ಟ್ ಹೇಳಲಿಕ್ಕೆ ಟೈಮ್ ಇಲ್ಲ, ಪ್ಲೀಸ್ ಗೆಟ್ ಔಟ್. ಬಿಸಾಕುಚಿತ್ತ, ಜಾತ್ರೆಗೆ ಹೋಗಲೆಲ್ಲ ಸಿಕ್ತು. ಇದೆ ಅದು ಕಲ್ಲೇಶ್ ನುಗ್ಗೆಹಳ್ಳಿ. ನಮಸ್ಕಾರ. ನಮಸ್ಕಾರ. ಇವಳು ಜಯಾ ಜಾಗಿರ್ದ. ನಮಸ್ಕಾರ. ನನ್ನ ಕ್ಲೋಸ್ ಫ್ರೆಂಡ್. ನಮಸ್ಕಾರ. ನನ್ನ ಡಿಸ್ಟೆಂಟ್ ರಿಲೇಟಿವ್. ನಮಸ್ಕಾರ. ಟೈಪಿಸ್ಟ್. ನಮಸ್ಕಾರ. ಸ್ಟೂಡೆಂಟ್. ನಮಸ್ಕಾರ. ಎಂ ಎ ಓದಿ ಅನ್ಎಂಪ್ಲಾಯ್ಡ್. ನಮಸ್ಕಾರ. ನಮಸ್ಕಾರ ಬಿಟ್ಟು ಬೇರೆ ಏನೋ ಮಾತಾಡೋ ಬೇಕರು. ನಮಸ್ಕಾರ ಮೈಸೂರ್. ನಾನು ಇವ್ರನ್ನ ಎಲ್ಲೋ ನೋಡಿದೀನಿ ಅಂತ ಅನ್ಸ್ತಾ ಇದೆಯಲ್ಲ. ಎಲ್ಲಿ ಎಲ್ಲಿ ಅಂತ ಎಕ್ಸಾಕ್ಟ್ ಆಗಿ ಹೇಳೋಕ್ ಆಗ್ತಾ ಇಲ್ಲ, ಬಟ್ ನಿಮ್ ಫೇಸ್ ಇದೆಯಲ್ಲ, ಇಟ್ ಈಸ್ ಸೋ ಫೆಮಿಲಿಯರ್. ಚಿರುಪರಿಚಿತ ಅಂತ ನೋಡಿ. ಅದು ನಿನ್ನೆ ನಾಟಕದಲ್ಲಿ ನೋಡಿರ್ಬೋದಮ್ಮ. ಸೋ ರೀಸೆಂಟ್ಲಿ ಭಜನೆ ಮಾಡ್ತಿರ್ತಾಳೆ. ಯಾರು? ಅಮ್ಮ. ಸ್ವಲ್ಪ ಹಿಡ್ಕೋತೀರಾ? ನಾನ್ ಬರ್ತೀನಿ. ನಮಸ್ಕಾರ. ನಮಸ್ಕಾರ. ಬರ್ತೀನಿ. ಸಿಗ್ನಲ್ ಏನೋ ನಿಂದು. ಆಲ್ ದ ಬೆಸ್ಟ್. ಆಶೀರ್ವಾದ ಮಾಡು ಮೈಸೂರ್. ಜೈ ಮಾರುತಿ. ಏನ ಶಗ್ಗಪ್ಪ ಆಗಿದೆ ನಿನ್ ಕೊರಮ್ಮ, ಸ್ಟೈಲ್ ಆಗಿದೆ. ನೀನು ಹಾಕೊಂಡು ಹೋಗು. ಟಿ ಶರ್ಟ್ ಎಳಿ ಕೆಳಗೆ. ಒಬ್ಬನ ಹೋಗ್ಬೇಡ ಮೈಸೂರ್. ಹೀಗೆ ಆಫೀಸ್ ಕೆಲಸದಲ್ಲಿ ಬಂದಿದ್ದೆ ನೋಡಿ. ನಾನು ನಾಳೆ ನಾಡಿದ್ದು ಆಚೆ ನಾಡಿದ್ದು ಕೂಡ ಆಫೀಸ್ ಕೆಲಸದಲ್ಲಿ ಈ ಕಡೆ ಬರ್ತಾ ಇದ್ದೀನಿ. ಮೆಚ್ಚೆ ಮೆಚ್ಚೆ. ನಾನ್ ಬಂದಾಗ ತಮ್ಮನ್ನ ಬಂದು ಭೇಟಿ ಮಾಡ್ಬೋದಲ್ಲ. ಬನ್ನಿ ಬನ್ನಿ, ನಿಮ್ ಜೊತೆಲಿ ನಡೀತಾ ಇದ್ರೆ ನಡೀತಾನೆ ಇರೋಣ ಅನ್ಸುತ್ತೆ. ತಾವು ದಯವಿಟ್ಟು ಈ ಲವ್ ಲೆಟರ್ ನ ಸ್ವೀಕರಿಸಬೇಕು, ಯಾಕೆಂದ್ರೆ ನಮ್ ಫ್ರೆಂಡ್ ತುಂಬಾ ಕಷ್ಟಪಟ್ಟು ನಿಮಗೋಸ್ಕರ ಬರ್ಕೊಟ್ಟಿದ್ದಾನೆ. ಇಲ್ಲ ಇಲ್ಲ, ನನಗೋಸ್ಕರ ಬರ್ಕೊಟ್ಟಿದ್ದಾನೆ. ದಯವಿಟ್ಟು ಸ್ವೀಕರಿಸ್ತೀರಾ? ನೋಡಿ, ನಮ್ ತಂದೆ ಬಹಳ ಸ್ಟ್ರಿಕ್ಟ್, ಮನೇಲೆಲ್ಲ ಗಲಾಟೆ ಆಗ್ಬಿಡುತ್ತೆ. ಬರ್ಲಾ? ಬನ್ನಿ. ಬರ್ತೀನಿ. ಬನ್ನಿ. ಹೋಗ್ತೀನಿ. ಲವ್ ಲೆಟರ್? ಅಪ್ಪ, ಮನೆ ಗಲಾಟೆ. ಗಲಾಟೆ. ಇಷ್ಟ ಕಷ್ಟಪಟ್ಟು ಲೆಟರ್ ಬರ್ದು ಕೊಟ್ರೆ ನನಗೆ ವಾಪಸ್ ಬರ್ತೀಯಲ್ಲೋ. ನಾನೇನೋ ಮಾಡ್ಲಿ, ಅವಳೆ ಮನೆಯಲ್ಲಿ ಅಪ್ಪ ಗಲಾಟಿ ಅದು ಇದು ಅಂತ ಲೆಟರ್ ನ ರಿಜೆಕ್ಟ್ ಮಾಡ್ಬಿಟ್ಟು ಹೋಗ್ಬಿಟ್ಲು. ಹೊರಗ್ಬೇಡವೋ, ಹಿಂದಾಗಿದ್ದ ನೆನ್ಸ್ಕೊಂಡು ಹೊರಗ್ಬೇಡ. ಮುಂದೇನ್ ಮಾಡೋದು ಅದ್ರ ನಾನು ನೀನು ಯೋಚನೆ ಮಾಡ. ಏನ್ ಮಾಡೋಣ? ನೀನು ಅವಳಿಗೆ ಸಿನಿಮಾ ಕರ್ಕೊಂಡು. ಏ, ನಮ್ ಸಿನಿಮಾ
ಏಕ್ದಮ್ ಸಿನಿಮಾ ಎಲ್ಲೋ ಬಂತು, ಆಗ್ಲೇ ಕಾಲೇಜ್ ಅನ್ನು ಮೀಟ್ ಮಾಡಿದ್ಯಲ್ಲ ಅದು. ಸರಿ, ಯಾವ ಪಿಕ್ಚರ್ ಕರ್ಕೊಂಡು ಹೋಗ್ಲಿ? ಬೆಂಗರು, ಒಂದ್ ಹುಡುಗಿ ಪಿಕ್ಚರ್ ಕರ್ಕೊಂಡು ಹೋದಾಗ ಪಿಕ್ಚರ್ ಇಂಪಾರ್ಟೆಂಟ್ ಅಲ್ಲ, ಪಕ್ಕದಲ್ಲಿರುವ ಹುಡುಗಿ ಇಂಪಾರ್ಟೆಂಟ್. ಅಲ್ವೋ, ಅವ್ರಿಗೆ ಪಿಕ್ಚರ್ ಬರಕ್ ಹೇಳ್ಬಿಟ್ಟು ಟಿಕೆಟ್ ಕೊಡೋದು ಯಾರು? ನೀನು? ಅಯ್ಯೋ, ನನ್ ಕೇಳ ಆಗಲ್ಲಮ್ಮ, ನೀನ್ ನನಗೆ ಸಹಾಯ ಮಾಡ್ಬೇಕಮ್ಮ. ಪ್ರಾಣ ನಾನು ಏನು ಸಹಾಯ ಮಾಡ? ಅಯ್ಯೋ ಮೈಸೂರು, ನೀನ್ ಕಾಲ್ ಹಿಡ್ಕೋತೀನಮ್ಮ, ಹಾಗ ಮಾತ್ರ ಹೇಳ್ಬೇಡ. ಅವ್ರು ಹತ್ರ ಬಂದ್ರೆ ನನ್ ಮಾತೆ ಹಾಗೆ ಹೇಳ್ಬೇಡ ಮೈಸೂರು, ನೀನ್ ನನ್ ಹಿಂದೆನೆ ಇರ್ಬೇಕು, ನೀನೇ ನನ್ ಬ್ಯಾಕ್ ಬೋನ್. ಕಾಲ್ ಬಿಡು, ಎಲ್ಲದಕ್ಕೂ ನನ್ನನ್ನೇ ಕರಿತಾ ಇದೀಯಾ, ಮದ್ವೆ ಆದ್ಮೇಲೆ ಏನೋ ಮಾಡ್ತೀಯಾ? ಏನಪ್ಪ ಮಾಡೋದು, ನೀನೇ ಹೇಳು, ಎಷ್ಟೊಂದು ಹುಡುಗರ್ ನುಡ್ಕೋದು? ಹುಡುಕ್ಬೇಡಿ, ತಾನಾಗೆ ಸಿಗ್ತಾನೆ. ಇವಳ ಜಾತಕ ಕೂಡ ಬಂದ್ರೆ ಹುಡುಗ ನೆಟ್ಗಿರೋಲ್ಲ, ಹುಡುಗ ನೆಟ್ಗಿರೋ ಸಿಕ್ರೆ ಇವಳ ಜಾತಕ ಕೂಡ ಬರೋಲ್ಲ. ಏನ್ ಮಾಡೋದು ನನ್ ಕರ್ಮ ಅಲ್ಲ, ಈಗಿನ ಕಾಲದ ಒಳ್ಳೆ ಹುಡುಗ ಎಲ್ಲಿ ಸಿಗ್ತಾರೆ? ಸಿಗಲ್ಲ ಅಂತ ಬೆಳೆ ಹುಡುಗಿ ಮದ್ವೆ ಮಾಡದೆ ಇರಕ್ಕಾಗತ್ತಾ? ಹಾಗಂತ ಕುಲ್ಲಾಗ ನೋಡದೆ ಕೊಟ್ಬಿಡು ಅಂತ ಹೇಳ್ತೇನೆ. ಏನೋ, ನೀವ್ ಅದನ್ನೇ ನೋಡ್ತಾ ಕೂತೀರಿ. ಪಕ್ಕದ ಮನೆ ಸರೋಜಾ, ಅವಳಿಗಂತೂ ಒಂದ್ ಕಣ್ಣೇ ಇಲ್ಲ. ಆದ್ರೂ ಮದ್ವೆ ಆಗಿ ನಮ್ ಜೇನ್ ಜೊತೆ ಇರಲ್ಲ, ಮೂರ್ ಮಕ್ಳ ಹತ್ತು ಕೂತಿದ್ದಾರೆ. ಹೌದಾ? ನೀವೇನ್ ಯೋಚನೆ ಮಾಡ್ಬೇಡಿ ಅಮ್ಮ, ಈ ವರ್ಷ ನಮ್ ಜಾಯಿನ್ ಮದ್ವೆ ಆಗಿ ನಾಲ್ಕು ಮಕ್ಕಳಾಗ ತಗೊಳ್ಳಿ, ಅಡ್ವಾನ್ಸ್ ಬಾಯ್ ಸಹಿ ಮಾಡ್ಕೊಳ್ಳಿ. ಇತ್ತಕ್ಕ, ಏನಿದು? ನಿನ್ನ ಮದುವೆಗೆ ಟಿಕೆಟ್. ಹೌದಾ? ಅಯ್ಯೋ ಅಯ್ಯೋ, ಗೂಬೆ ನನ್ನ ಮಗನೇ, ಈ ಸ್ವಿಚ್ ಆನ್ ಮಾಡಿದ್ರೆ ತಾನೇ ನಿನ್ ಟ್ರಾನ್ಸಿಸ್ಟರ್ ಕೆಲಸ ಮಾಡೋದು. ಕೂಗಾಡಲಿ ಊರೇ ಹೋರಾಡಲಿ, ನಿನ್ನ ನೆಮ್ಮದಿಗೆ ಎಮ್ಮೆ ನಿನಗೆ ದಾಟಿ ಇಲ್ಲ, ಬಿಸಿಲು ಮಳೆಗೆ ತಿರುಗಾಳಿ ಚಳಿಗೆ ನೀ ಅಡುಕದೆ ಮುಂದೆ ಸಾಗುವೆ. ಅರಹಿ 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 ಯಾರೇ ಕೂಗಾಡಲಿ ಊರೇ ಹೋರಾಡಲಿ. ಅಲ್ ಬರ್ಲ ಯಾರೇ ಕೂಗಾಡಲಿ ಊರೇ ಹೋರಾಡಲಿ, ನಿನ್ನ ನೆಮ್ಮದಿಗೆ ಭಂಗವಿಲ್ಲ, ಎಮ್ಮೆ ನಿನಗೆ ಸಾಟಿ ಇಲ್ಲ, ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ. ಅರಹೈ 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 ಯಾರೇ ಕೂಗಾಡಲಿ ಊರೇ ಹೋರಾಡಲಿ. ಪ್ರಾಣಿಗಳೇ ಗುಣದಲ್ಲಿ ಮೇಲು, ಮಾನವನದಕ್ಕಿಂತ ಕೀಳು. ಪ್ರಾಣಿಗಳೇ ಗುಣದಲ್ಲಿ ಮೇಲು, ಮಾನವನದಕ್ಕಿಂತ ಕೀಳು. ಉಪಕಾರವ ಮಾಡಲಾರ ಬದುಕಿದರೆ ಸೈರಿಸಲಾರ. ಸತ್ಯಕ್ಕೆ ಗೌರವವಿಲ್ಲ, ವಂಚನೆಗೆ ಪೂಜ್ಯತೆಯಲ್ಲ. ವಂಚನೆಗೆ ಕೂದಲು ಸ್ಪ್ರಿಂಗ್ ತರ ಮೂಗಳು ಹೋಗಿ ಆಕ್ಷಿ ಬಂದ್ಬಿಟ್ಟು. ಪಿಕ್ಚರ್ ಮುಗಿಯ ಮುಂಚೆ ನಾವಿಲ್ಲಿಂದ ಹೊರಟೋಗೋಣವಾ? ನಮ್ಮ ಅಕ್ಕಪಕ್ಕ ಮನೇಲಿರೋರು ಯಾರಾದ್ರೂ ನನ್ನ ನಿಮ್ ಜೊತೆಲಿ ನೋಡ್ಬಿಟ್ರೆ ನಮ್ಮ ಮನೇಲಿ ಗಲಾಟೆ ಆಗ್ಬಿಡುತ್ತೆ. ಅಯ್ಯೋ, ಈಗ್ಲೇ ಗಲಾಟೆ ಹಾಕೋಬೇಡ, ಬನ್ನಿ ಹೊರಟೋಗೋಣ. ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀಗುವೆ. ಅರಹೈ 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 ಯಾರೇ. ಸಾರಿ, ನನ್ನಿಂದ ನೀವು ಪಿಕ್ಚರ್ ನೋಡಕ್ ಆಗ್ಲಿಲ್ವಲ್ಲ? ಪರವಾಗಿಲ್ಲ, ಪಿಕ್ಚರ್ ಚೆನ್ನಾಗಿತ್ತಲ್ಲ. ನನ್ನ ಅಣ್ಣವ್ರ ಪಿಕ್ಚರ್ ಎಲ್ಲ ನೋಡ್ತೀನಿ. ಹೌದಾ? ಒಂದು ಮಿಸ್ ಮಾಡಲ್ಲ. ನಾನು ಮಿಸ್ ಮಾಡಲ್ಲ. ಅದು ಏನಾದ್ರೂ ಕೋಲ್ಡ್ ಕುಡಿತೀರಾ? ಬೇಡ, ನನ್ಗೆ ಈಗ್ಲೇ ಕೋಲ್ಡ್ ಹಾಕಿ. ಏನಮ್ಮ, ಎಲ್ಲ ಮುಗೀತಾ? ಒಬ್ಬರೇ ತಾಕ ಕಂಪನಿ ಬೇಕಾ? ಕಂಪನಿ ಬೇಕಾ? ಏನ್ರಿ ಅದು? ಜಯಾ ಜಯಾ, ಗಲಾಟೆ ಬೇಡ, ಬನ್ನಿ ಹೋಗೋಣ. ನಾನೇನಾದ್ರೂ ನಿಮ್ ಜಾಗದಲ್ಲಿ ಇದ್ದಿದ್ರೆ ಚೆನ್ನಾಗಿ ಹೊಡೆದ್ಬಿಡ್ತಾ ಇದ್ದೆ, ಗೊತ್ತಾ? ಹೌದಾ? ಮತ್ತೆ
ಸ್ವಲ್ಪ ಧೈರ್ಯ ಕಮ್ಮಿನೇ ನಿಮ್ಗೆ. ಜಯ 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 ನಿಂತ್ಕೊಳ್ಳಿ. ಅದು ಏನ್ ತಿಳ್ಕೊಬೇಡಿ, ಮೊದಲನೇ ಸಲ ನಾವು ಸಿನಿಮಾ ಥಿಯೇಟರ್ ಭೇಟಿ ಆದಾಗ ಗಲಾಟೆ ಆಗೋದ್ ಬೇಡ ಅಂತ ಬಂದ್ಬಿಟ್ಟೆ. ಪಾರ್ಕ್ ಹೋಗೋಣ, ಅಲ್ಲಿ ಯಾರಿರಲ್ಲ. ಬರ್ತೀನಿ. ಅಯ್ಯೋ ಇಷ್ಟ ಬೇಗ? ಇಲ್ಲ, ಮನೇಲಿ ಹೇಳ್ಬೇಕಿದೆ, ಬಂದ್ಬಿಟ್ಟಿದ್ದೀನಿ. ಬರ್ಲಾ? ಬಾಯ್ ಬಾಯ್. ಜಯ ತಿರ್ಗಾ ಯಾವಾಗ ಸಿಕ್ಕೋದು? ಏನೋ ಏನೋ ಅದು ಏನೋ ಗೂಬೆ, ಆ ತರಕ್ಕೂ ಅಪ್ಪನ್ ಕರಿತೀಯಲ್ಲೋ. ಇಲ್ಲಪ್ಪ, ಯಾರ ರಸ್ತೆಯಲ್ಲಿ ನಿಂತ್ಕೊಂಡು ಅಪ್ಪನ್ ಕರಿ ಅಂದ್ರು ಈಗಿಲ್ಲ. ಅಮ್ಮ ಕಲ್ಲೇಶಿ, ನಾನ್ ನಿನ್ಗೆ ಹೇಳಿದ್ನಲ್ಲ ಅವರೇ ಇವರು. ಹೌದಾ? ಅಲ್ಲಿ ಯಾಕಿದ್ದಾರೆ? ಒಳಗ್ ಕರಿ, ಕರ್ಕೊಂಡ್ ಬಾ. ನಮಸ್ಕಾರ. ನಮಸ್ಕಾರ. ಅಲ್ಲಿ ಯಾಕೆ ಕಾಯ್ತಾ ಇದ್ದೀರಾ? ಒಳಗ್ ಬನ್ನಿ. ಇಲ್ ನೋಡಿ, ನಮ್ ಜೈನ್ ಫ್ರೆಂಡ್ ಯಾರೋ ಬಂದಿದ್ದಾರೆ, ಸ್ವಲ್ಪ ಸರಿಯಾಗಿ ಮಾತಾಡ್ಸಿ ಬನ್ನಿ. ನಮಸ್ಕಾರ ಸರ್, ಕೂತ್ಕೊಳ್ಳಿ, ಕೂತ್ಕೊ ಬನ್ನಿ. ಥ್ಯಾಂಕ್ ಯು. ಏನ್ ಬಂದದ್ದು ಸುಮ್ನೆ ಹೀಗೆ? ಆಫೀಸ್ ಕೆಲಸದ ಮೇಲೆ ಬಂದಿದ್ದೆ. ಏನ್ ಮಾಡ್ತಿದ್ದೀರಿ? ಮನೆಯೆಲ್ಲ ನೋಡ್ತಾ ಇದ್ದೀನಿ ಸರ್. ನಾನು ಅದನ್ನಲ್ರಿ ಕೇಳಿದ್ದು, ಹೊಟ್ಟಿಗೆ ಏನ್ ಮಾಡ್ತೀರಿ? ಉದ್ಯೋಗ ಉದ್ಯೋಗ. ನಾನು ಬ್ಯಾಂಕ್ ಅಲ್ಲಿ ಇದ್ದೀನಿ ಸರ್. ಬ್ಯಾಂಕ್ ನಲ್ಲಿ ಏನ್ ಮ್ಯಾನೇಜರ್ ಕ್ಯಾಶಿಯರ್ ಇಲ್ಲ ಅಕೌಂಟೆಂಟ್? ನಾನು ಟೈಪಿಸ್ಟ್. ಟೈಪಿಸ್ಟ್? ನಿಮ್ಮ ಹೆಸರೇನಂದ್ರೆ? ಕಲ್ಲೇಶ್ ನುಗ್ಗೇಹಳ್ಳಿ. ನಮ್ಮಮ್ಮ ಮಾತ್ರ ಪ್ರೀತಿಯಿಂದ ಶಿವ ಅಂತ ಕರೀತಾರೆ. ಓ, ನೀವು ಅವರ? ಅವರೇ. ಇಲ್ ನೋಡಿ. ಏನೇ ಇದು? ಬೀದಿ ಲೋಕ ದಾಸೇನಿಗೆ ಮನೆ ಅಡಿನ ಆತಿಥ್ಯ, ಒಂದ್ ಕಪ್ ಕಾಫಿ ಕೊಟ್ಟರಾಗ್ತಿಲ್ವಾ? ನಮ್ಮ ದೃಷ್ಟಿ ನೋಡಿ. ಪರವಾಗಿಲ್ಲ ಸರ್. ನೋಡ್ರಿ, ಬೆಳಗಾಗೆದ್ದು ಅವ್ರಿವ್ರ ಮನೆ ಮುಂದೆ ಓಡಾಡ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ. ಮನುಷ್ಯನಿಗೆ ಧ್ಯೇಯ ಮುಖ್ಯ. ತಗೊಳ್ಳಿ. ಇದೆಲ್ಲ ಯಾತಕ್ಕೆ ಸರ್? ತಗೊಳ್ರಿ, ಬರೀ ಕಾಫಿ ಸಾಕು. ಬರ್ತೀನಿ ಸರ್. ಬರ್ಬಾರ್ದಾಗಿತ್ತು. ಐ ಆಮ್ ಸೋ ಸಾರಿ ರೀ, ನಮ್ಮ ಅಪ್ಪ ಒಂಥರ, ನೀವು ಸ್ವಲ್ಪ ಧೈರ್ಯವಾಗಿ ಉತ್ತರ ಕೊಡ್ಬೋದಾಗಿತ್ತಲ್ಲ. ತಪ್ಪು ನಂದೇ ಜಯ, ಕೇಳ್ದೆ ಕೇಳ್ದೆ ಹೊತ್ತಲ್ ಹೊತ್ತಲ್ ಬಂದ್ಬಿಟ್ರು, ಎಲ್ಲ ಎಡವಟ್ ಮಾಡ್ಕೊಂಡ್ಬಿಟ್ಟೆ. ಪರವಾಗಿಲ್ಲ ಬಿಡಿ. ಐ ಆಮ್ ಸೋ ಸಾರಿ. ಬರ್ತೀನಿ ಜಯ, ಬನ್ನಿ. ಅಯ್ಯೋ ಪ್ರಕರ್, ನನ್ನ ಮಗನೇ, ಯಾಕೋ ನನಗೆ ಹೇಳ್ದೆ ಕೇಳ್ದೆ ಆ ಜಯನಪ್ಪನ್ ನೋಡಕ್ ಹೋದೆ, ಯಾಕಲ್ಲ ಹೋದೆ? ಅಲ್ಲ, ಆ ಪುಟ್ಟನ್ ಗೂಗೆನ ಅಕ್ಕನ್ ಕರಿ ಅಂತಂದ್ರೆ ಅವನು ಅಪ್ಪನ್ ಕರೆದ್ಬಿಟ್ಟ. ಆಮೇಲೆ ಆಮೇಲೆ ಆಮೇಲೇನು? ಏನಿಲ್ಲ, ಜಯ ಹಿಂದ್ಗಡೆನೆ ಬಂದು ಧೈರ್ಯವಾಗಿ ಮಾತಾಡ್ಬೇಕಾಗಿತ್ತು ಅಂದ್ಬಿಟ್ಟು ಕಳಿಸ್ಬಿಟ್ರು. ಥೂ ಅಂದ? ಈಗ ಏನ್ ಮಾಡೋದು? ಏನಿಲ್ಲ, ನಿನ್ ವೀರ ಧೀರ ಶೂರ ಅಂತ ಸಾಧಿಸ್ಬೇಕು. ಸಾಧಿಸಮ್ಮ. ನಾನ್ ಸಾಧಿಸ್ಬೇಕು. ನೀನೇ ಕಾಲ್ ಬಿಡೋ, ಅವತ್ ಹಜಾಮನ್ ಹತ್ರ ಕಾಲ್ ಹಿಡ್ಕೊಂಡಿದ್ದೆ, ನನ್ ಕೂದ್ಲೆಲ್ಲ ಹೋಯ್ತು. ತಿರ್ಗಾ ಕಾಲ್ ಹಿಡ್ಕೊಂಡಿದ್ಯಾ, ಬೇರೆ ನೀನು ಹೋಗ್ಬೋದು. ಕಾಲ್ ಬಿಡೋ. ಕಾಲ್ ಮಾತ್ರ ಬಿಡಲ್ಲಮ್ಮ, ಏನಾದ್ರೂ ಮಾಡಿ ನನ್ ಹೀರೋ ಮಾಡಿಸು. ಕಾಲು ಬಿಡೋ, ಸ್ವಲ್ಪ ಯೋಚನೆ ಮಾಡ್ತೀನಿ. ನನಗೆ ಇಬ್ರು ಗೊತ್ತು,
ಜಯ ಅವ್ರೆ, ನಿಮ್ಮಲ್ಲಿ ನಂದೊಂದು ಸಣ್ಣ ವಿನಂತಿ. ನನ್ ಜೊತೆಲಿ ಹೊರಗಡೆ ಬರುವಾಗ ಈ ಹೀಲ್ ಶೂಸ್ ಮಾತ್ರ ಹಾಕೊಂಡು ಬರಬೇಡಿ, ಯಾಕೆಂದ್ರೆ ಅದು ಏನ್ರಿ ಅದು ಇದು ಇದು ಎಲ್ಲ ಗೋಲ್ಡ್ ಇದು ಅಷ್ಟೇ ಹಾಗಿದ್ರೆ ಕೊಟ್ಬಿಡಿ. ಕೊಡೋದು ಏನ್ ಕೊಡೋದು? ಜಯ, ದೇಶದಲ್ಲಿ ಜನರು ಕಳ್ರಾಗ ಯಾತಕ್ಕಾಗ್ತಾರೆ? ದುಡ್ಡು ಕಾಸು ಇಲ್ದೇ ಇದ್ದಾಗ ಕಳ್ರಾಗ್ತಾರೆ. ಅದಕ್ಕೆ ಇರೋ ಜನ ಇಲ್ದೇ ಇರೋ ಜನ ಕೊಟ್ಬಿಟ್ರೆ ಆಗ ಎಲ್ಲ ಜನರು ಸರಿಸಮಾನವಾಗಿರ್ತಾರೆ. ನಮ್ಮ ಹತ್ರ ಒಂದ್ 3-4 ಇದೆಯಲ್ಲ, ಒಂದ್ ಕೊಟ್ಬಿಡೋಣ. ಏನ್ರಿ ಕೊಟ್ಬಿಡೋದು? ಬುದ್ಧಿ ಗಿದ್ದಿದ್ಯಾ ನಿಮ್ಗೆ? ಕಳ್ಳ ಮುಂದೆ ನಿಂತ್ಕೊಂಡು ಭಾಷಣ ಬಿಗಿತಾ ಇದೀರಲ್ಲ, 4 ಬಾರ್ಸ್ರಿ, ಧೈರ್ಯ ಇಲ್ವಾ ನಿಮ್ಗೆ? ಧೈರ್ಯ ಇದೆ, ಯಾಕಿಲ್ಲ, ಧೈರ್ಯ ಇದೆ. ಮುಂಚೆ ಬೆಳೆದ್ ಬಿಸಾಕ್ತಾರಲ್ಲ, ಇಲ್ಲಿ ಬನ್ರಿ, ಅಲ್ಕ ಯಾಕ್ಬೇಡಿ, ಧೈರ್ಯ ಅಂದ್ರೆ ನನ್ನ ಹತ್ರ ಬನ್ರಿ, ಬನ್ರಿ, ಕೃಷ್ಣ ಹತ್ರ ಬರ್ತಾರಲ್ಲಪ್ಪ. ಅಯ್ಯೋ, ನಿಮ್ಗೆ ಇದು ಬಾಕ್ಸಿಂಗ್ ಬಾಕ್ಸಿಂಗ್ ಬರುತ್ತಾ? ಇದಿರಲ್ಲ, ಒಂದ್ 4 ಬಾರಿಸ್ರಿ. ಅವ್ರಿಗೆ ಯಾಕೆ ಏಟು? ನನ್ ಹೆಸರು ಕೇಳದ ತಕ್ಷಣ ಓಡ್ ಹೋಗ್ತಾರೆ. ಏಯ್, ನಾನ್ ಯಾರ್ ಗೊತ್ತಾ? ಕಲ್ಲೇಶ್, ಕಲ್ಲೇಶ್. ಮೈಸೂರ್, ಮೈಸೂರ್, ಅದೇನೋ ಮೈಸೂರ್ ಅಂತ. ಅಮ್ಮ, ಅಯ್ಯೋ, ಕಲ್ಲು, ಏನಿದು ನಿದ್ದೆ ಮಾಡ್ತಾ ಇದೀರಾ? ಎತ್ತಿ ಬಾರಿಸ್ರಿ ಒಂದ್ 4. ಫೈಟ್ ಮಾಡಕ್ಕೆ ಏನಿಲ್ಲ, ಅವ್ರು ಬರೀ ಕಲಿವರಲ್ಲ ಅಂತ. ನಿಮ್ ಹತ್ರ ಚಾಕು ಇದ್ಯಾ? ಚಾಕು ತಕ್ಷಣ ತೆಗೆದು ಬಿಡ್ತಾರಲ್ಲಪ್ಪ. ಏನಿಲ್ಲ, ಒಂದೂವರೆ ದಾಂಡಗಿರಿ ಕಿಕ್ ಮಾಡ್ಬೇಕಾದ್ರೆ ಇದ್ರೆ ಸ್ವಲ್ಪ ಕಷ್ಟ. ಸ್ವಲ್ಪ ತೆಗಿತೀರಾ? ಮೋಟ ನರಸಿಂಹ ನೋಡ್ದೇನೋ ಹೇಳಿರಿ. ಏನ್ ಕಿಸಿತಾ ಇದ್ಯಾ? ಮೊದ್ಲು ದಿನ ಹೊಡೆದ್ಬಿಡು. ಬೇಡ ಗುರು, ಮೈಸೂರ್ ಹೊಡೆಸ್ಕೊಳ ಕೇಳಿದ್ದಾರೆ. ದಿನ ಹೊಡೆಸ್ಕೊಳ್ಳೋದು ಇದ್ದೇ ಐತೆ, ಒಂದಿನ ಚಿನ್ನ ಹೊಡೆಯೋ. ಕೊಟ್ಟಿರೋದು ಏನು ಜ್ಞಾಪಕಕ್ಕೆ ಬರ್ತಾ ಇಲ್ಲ. Oh, my God.
ಏನಿದು ಇಷ್ಟೊಂದು ರಕ್ತ ಎಲ್ಲೆಲ್ಲ ಮೂಲೆಯಲ್ಲಿ ಹೋಗಿ ಹೊಡೆದೇ ಹಾಕ್ತಿರಲ್ಲ ನೀವು ಬನ್ನಿ ಮೊದ್ಲು ಹಾಸ್ಪಿಟ್ಲ್ ಹೋಗೋಣ ಬಟ್ಟಿ ನನ್ನ ಮಕ್ಕಳ್ರ ಏನ್ ಬೇಕಾದ್ರೂ ಸಹಾಯ ಮಾಡ್ತೀನಿ ಪ್ರಾಣಾನೇ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಚಿನ್ನ ಕದಿಯೋಕೆ ಹೋಗ್ತೀರೇನ್ರ ನರಸಿಂಹ ಇನ್ ಒಂದ್ಸಲ ಈ ತರ ಏನಾದ್ರೂ ನೀನ್ ಮಾಡಿದ್ರೆ ನಿನ್ನ ಕರಣೆ ತೆಗೆದು ನಿನಗೆ ಹಾಳ ಹಾಕಿಸ್ತೀನಿ ನೋಡು ಈಗ ಬಿಟ್ಬಿಡು ಈ ದಂಧೆನೇ ಬಿಟ್ಬಿಡ್ತಿ ಹೋಗಿ ಯಾವ್ದಾರ ರಾಜಕೀಯ ಸರ್ಕೋತಿ ಹೋದ್ರೆ ಅದಕ್ಕೆಲ್ಲ ಆಯ್ಕ ನೀವು ಏನ ಹೌದಾ ಚೊಟ್ಟೆ ಮುಂಡೇದೆ ನೀನು ನಾನು ಹೋಗ್ಬಿಟ್ಟು ಒಂದ್ ಎರಡು ಒಳ್ಳೆ ಬೆಣ್ಣೆ ಮಸಾಲೆ ತಿನ್ನಾನು ಏನಾಯ್ತು ಬಾಯ್ ಓಪನ್ ಮಾಡಕ್ಕೆ ಆಗ್ತಾ ನೋಡ್ತಾ ಇದೀಯಾ ಪ್ರಾಣ ಹೋಗ್ತಾ ಇದೆ ಸಾರಿ ಜಯ ನಾನ್ ನಿಮ್ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು ನಾನು ಅಷ್ಟೇ ಜಯ ಇದು ನಮ್ಮಿಬ್ಬರ ಭವಿಷ್ಯಕ್ಕೆ ಸಂಬಂಧಪಟ್ಟ ವಿಷಯ ಅದನ್ನ ದೋಸೆ ತಿಂತ ಚರ್ಚೆ ಮಾಡೋದು ಬೇಡ ನಾವಿಬ್ಬರ ಎಲ್ಲಾದ್ರೂ ದೂರ ಹೋಗಿ ಮಾತಾಡೋಣ ಬನ್ನಿ ಹೋಗೋಣ ಕೈಯಲ್ಲಿ ನಡೆಯಕ್ಕಾಗತ್ತಾ ಅಡ್ಜಸ್ಟ್ ಮಾಡ್ತೀನಿ ಪರವಾಗಿಲ್ಲ ಪರವಾಗಿಲ್ಲ ಜಯ ಅಥವಾ ನಾವು ಇದಕ್ಕೋಸ್ಕರ ಯಾವ್ದಾದ್ರು ಒಂದು ಪ್ರಶಸ್ತಿ ದಿನ ಹುಡುಕಿದ್ರೆ ಹಾಗೆ ಗುರುವಾರ ಆಗಿರುತ್ತೆ ಗುರುವಾರ ನಮ್ಮ ಅಣ್ಣ ಅವ್ರ ಪಿಕ್ಚರ್ ರಿಲೀಸ್ ಆಗೋ ದಿನ ಅದು ರಾಯರ ವಾರ ನಂಗೆ ಚೆನ್ನಾಗ್ ಕೂಡ ಬರುತ್ತೆ ಸರಿ ಹಾಗಾದ್ರೆ ಗುರುವಾರ ಸಂಜೆ ಆರೂವರೆಗೆ ಕಾಮತ್ ಎದುರುಗಡೆ ಇರೋ ಬಸ್ ಸ್ಟಾಪ್ ಹತ್ರ ಭೇಟಿ ವೆರಿ ಗುಡ್ ಇಬ್ರಲ್ಲೊಬ್ರು ಯಾರಾದ್ರೂ ಬರ್ದೇ ಇದ್ರೆ ಅವ್ರಿಗೆ ಇನ್ನೊಬ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ತೀರ್ಮಾನ ಆಗ್ಬಿಡುತ್ತೆ ಇಂಟ್ರೆಸ್ಟ್ ಇಲ್ಲ ಅಂತ ತೀರ್ಮಾನ ಬಸ್ ಬಂದ್ಬಿಡ್ತಲ್ಲ ಹತ್ತಿದೆ ಏನು ಕಲೇಶ್ ಏನು ಏನು ಇಲ್ಲ ಏನು ಇಲ್ಲ ನಮಸ್ಕಾರಮ್ಮ ಯಾರ್ತಿವ ನಾನಮ್ಮ ಮೈಸೂರು ಕಲ್ಲೇಶ್ ಇದಾನಾ ನಿಮ್ಮನೇಲೇ ಇದಾನಲ್ಲ ನಮ್ಮ ಇಲ್ವಾ ಬರ್ಡೇ ತುದ್ ಎಷ್ಟೊಂದು ಸುಳ್ಳು ಹೇಳುತ್ತದು ನಿಮ್ಮನೇಲೇ ಇರ್ತೀನಿನಲ್ಲ ಹೌದಾ ಹಾಗಾದ್ರೆ ಅಲ್ಲೇ ಇರ್ಬೇಕು ನಾನು ಹೋಗಿ ನೋಡ್ತೀನಮ್ಮ ಶಿವ ನನ್ಗ್ಯಾಕೋ ಭಯ ಅವನ್ನ ಎಲ್ಲಾ ಕಡೆ ಸರಿಯಾಗಿ ಹುಡುಕು ಪೊಲೀಸ್ ಸ್ಟೇಷನ್ ಆಸ್ಪತ್ರೆ ಕೆರೆ ಬಾವಿ ಒಂದನ್ನು ಬಿಡ್ಬೇಡ ಮುಂಡೇದು ಅವ್ರ ಅಪ್ಪನಂಗೆ ಎಲ್ಲಿ ಗುಟ್ಟಕ್ಕಂತ ಗುಡಿ ಸೇರ್ಕೊಂಡ್ಬಿಡ್ತು ಏನಮ್ಮ ನೀವು ಹೀಗ್ ಮಾತಾಡ್ತಾ ಇದ್ದೀರಾ ಅವ್ನ್ ಚೆನ್ನಾಗಿರ್ತಾನೆ ಧೈರ್ಯವಾಗಿರಿ ನಾನು ಹುಡ್ಕೊಂಡ್ಬರ್ತೀನಿ ಶಿವ ಏನಾಗುತ್ತೋ ಏನು ನಾನು ಎರಡು ಗಂಟೆ ಆಗುವಂತ ಎಂತದಿದ್ದು ಬಿರಿಬಿರಿ ಓ ಮೈಸೂರು ಇಂಚಿ ಮಲೆ ಎಂಚಿನ ಎಂಚಿನಿ ಮಾರೆ ಈ ಫ್ರೆಂಡ್ ತುಲೆ ಬಹಳ ಗಲಾಟೆ ಮಾಡುದು ಗೊತ್ತುಂಟ ಕಾಯಿಲೆ ಬಂದಿದ್ದೆ ಗಣಪ್ಪ ರಾತ್ರಿ ಎರಡು ಗಂಟೆ ಆದ್ರೂ ನಾನ್ ಸಾಯ್ಬೇಕು ಕುಡಿದು ತಗ್ಸ್ಕೊಂಬ ತಾಕತ್ತಿಲ್ಲದ್ರೆ ಯಾಕಡೆ ಕುಡಿಬೇಕು ಕಲ್ಲೇಶಿ ವೆರಿ ಸಾರಿ ಅಮ್ಮ ಇವತ್ತು ಆತ್ಮಹತ್ಯೆ ಮಾಡ್ಕೊಳಕಾಗಲ್ಲ ಯಾಕಂದ್ರೆ ನಮ್ಮ ಈ ತೊಟ್ಟಿಲಿ ಇವತ್ತು ನೀರೇ ಇಲ್ಲಮ್ಮ ಬಾಬಾ ರೂಮಿಗೆ ಬಾ ನೀವು ಆತ್ಮಹತ್ಯೆ ಮಾಡ್ಕೋಬಹುದು ನನ್ ರಾಜ ಬಾರ ಗುರುವಾರ ಸಾಯಂಕಾಲ ಜಯಾನ ಮೀಟ್ ಮಾಡ್ಬೇಕಾಗಿತ್ತು ಯಾಕೆ ಮೀಟ್ ಮಾಡಿಲ್ಲ ಇಲ್ಲ ಮರಿ ಚಟ್ಟೆ ಪುಟ ಇಲ್ಲ ರಾಜ ಬಾರ ಇಲ್ಲಿ ಬಾರ ಲೇ ಇಂಗ್ಲಿಷ್ ಡೈಲಾಗ್ ಅರ್ಥ ಆಗಲ್ಲ ದಯವಿಟ್ಟು ಕನ್ನಡದಲ್ಲಿ ವಿವರ್ಸ್ ಹೇಳಮ್ಮ ಥ್ಯಾಂಕ್ ಯು ಲೇ ಕಲ್ಲೇಶಿ ಆಮೇಲೆ ಕುಡಿಯೋ ಈಗ ಹೇಳೋ ಹೇಳ್ತೇನಮ್ಮ ಆದ್ರೆ ಫ್ಲಾಶ್ ಬ್ಯಾಕ್ ಅಲ್ಲಿ ಹೇಳ್ತೇನಮ್ಮ ಫ್ಲಾಶ್ 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 ಅದೇ ಮೈಸೂರ್ ಪಿಕ್ಚರ್ ಅಲ್ಲೆಲ್ಲ ಇರಲ್ವಾ ಫ್ಲಾಶ್ ಆ ದಿನ ಗುರುವಾರ ಅಮ್ಮ ಮೊದಲು ರಾಯರ ದರ್ಶನ ಮಾಡಿ ಕೊನೆಯಲ್ಲಿ ಮಾರುತಿಗೆ ಈಡ್ಗಾಯ ಹೊರ ಲೇಟ್ ಆಗಿದೆ ಅಂತ
ಕಾಮತ್ ಹೋಟ್ಲಲ್ಲಿ ಕಾಫಿನೂ ಕುಡಿದೆ, ಬಸ್ ಸ್ಟಾಪ್ನಲ್ಲಿ ಅವ್ರಿಗೋಸ್ಕರ ಕಾಯ್ತಾ ಇತ್ತು. 5:45 ಕಟ್ಟಕ್ಕೆ ಬೀಳೇ ಇಲ್ಲಮ್ಮ. ಸ್ವಲ್ಪ ಲೇಟ್ ಆಗಿ ಬರ್ಬಹುದು ಅಂತ ಕಾಯ್ತಾನೇ ಇದ್ದೆ. 8:30 ಬರ್ತಾರೆ ಬರ್ತಾರೆ ಅಂತ ಕಾಯ್ತಾನೇ ಇದ್ದೆ. ಮೈಸೂರ್ ಅಮ್ಮನ್ ಮಾತು ಕೇಳ್ಕೊಂಡು ಮಾವನ್ ಮಗಳನ್ನೇ ಮದುವೆ ಮಾಡ್ಕೊಂಡಿದ್ದಿದ್ರೆ ಇಷ್ಟೊತ್ತಿಗೆ ಮುದ್ದಾದ 2 ಮಕ್ಕಳ ಜೊತೆಲಿ ಮಾವನ್ ತೋಪಲ್ಲಿ ಆಟ ಆಡ್ತಾ ಇರ್ಬೋದಾಗಿತ್ತಮ್ಮ. ಈ ತರ ಹಂಡೆ ಮೇಲೆ ಕೂತ್ಕೊಂಡು ಅಳೋ ಪ್ರಮೇಯನೇ ಇರ್ತಾ ಇರ್ಲಿಲ್ಲ. ಗುರುವಾರದಿಂದ ದುಃಖ ಅನುಭವಿಸ್ತಾ ಇದೀಯಾ? ಇವತ್ತು ಭಾನುವಾರ, ಓವರ್ ಟೈಮ್ ದುಃಖ ಮಾಡಬೇಡ ಮರಿ. ಮನೆಗೆ ಹೋಗು, ಎಲ್ಲ ಸರಿ ಹೋಗುತ್ತೆ. ಜಯ ಹತ್ರ ನಾನು ಮಾತಾಡ್ತೀನಿ. ಮಾತಾಡ್ಬೇಡಮ್ಮ. ಯಾಕೆ? ನನ್ ಮಾನ ಮರ್ಯಾದೆ ಎಲ್ಲ ಹಾಳಾಗೋಯ್ತು. ನೀನ್ ನನ್ ದೋಸ್ತಮ್ಮ, ನಿನ್ ಮಾನ ಮರ್ಯಾದೆ ಮುಖ್ಯ. ಮಾತಾಡ್ಬೇಡ. ಮಾತಾಡಲ್ಲ, ನೀನ್ ಹೋಗು. ಡೋಂಟ್ ಸ್ಪೀಕ್. ಐ ವಾಂಟ್ ಸ್ಪೀಕ್ ಬಟ್ ಯು ಗೋ. ಯು ಗೋ. ಡೋಂಟ್ ಸ್ಪೀಕ್. ಗೋ ಗೋ ಗೋ. ಜಯ. ಏ ಜಯ, ಜಯ ಯಾಕೆ ಕರೆದ್ರೆ ಹಾಗೆ ಬಂದ್ಬಿಟ್ಟೆ? ಗುರುವಾರ ಸಾಯಂಕಾಲ ಕಲ್ಲೆಷ್ಟು ಕೇಳಿ ನಾ ಮೀಟ್ ಮಾಡ್ಬೇಕಾಗಿತ್ತು. ಯಾಕೆ? ಅಲ್ಲ ಅಲ್ಲ ಅಲ್ಲ, ಅಳ್ಬೇಡ. ಇದು ನೋಡಿ, ಈ ತರ ಮಾರ್ಕೆಟ್ ಹತ್ರ ಚೆನ್ನಾಗಿರಲ್ಲ. ಏನಾಯ್ತು, ಅಪ್ಪ ಗಲಾಟೆ ಮಾಡಿದ್ರ? ಅಯ್ಯೋ, ಏನಾಯ್ತು ಅಂತ ಸರಿಯಾಗಿ ಹೇಳು. ಹೇಳ್ತೀನಿ. ಅವತ್ ಗುರುವಾರ ಅಮ್ಮನೇ ನನ್ನ ರೆಡಿ ಮಾಡಿ ಕಳ್ಸಿದ್ರು. ಜಯ, ಎಲ್ಲಿ ಕೊಟ್ಟೆ? ಕಲ್ಲೇಶಿನ್ ಮೀಟ್ ಮಾಡಕ್ಕಪ್ಪ. ಕಲ್ಲೇಶಿನ? ಯಾಕೆ? ಮೀಟ್ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೀನಿ ಅವ್ರಿಗೆ. ಪ್ರಾಮಿಸ್ ಅಂತ ಪ್ರಾಮಿಸ್? ನಡಿ ಅವನಿಗೆ. ಯಾಕೆ ಪ್ರಾಮಿಸ್ ಮಾಡ್ದೆ? ಅವನೇ ನಮ್ ಕುಲಾನ ಗೊತ್ತಾನ? ಬ್ಯಾಂಕ್ ಒಂದ್ರ ಕೆಲಸ ಇದೆ ಮಾತ್ರಕ್ಕೆ ಆಗೋಯ್ತೇನೆ. ಅವ್ನು ನಮ್ ಯೋಗ್ಯಕ್ಕೆ ಹೊಂದ್ಕೋತಾನೆಲ್ಲ ನೋಡೋದ್ ಬೇಡ. ನೀವು ಹೀಗೆ ಹೇಳಿ ಹೇಳಿ ಅವಳು ಮದ್ವೆ ಆಗ್ದಾಗ ಮಾಡ್ಬಿಟ್ರೆ. ನೀನ್ ಮಧ್ಯ ಮಾತಾಡ. ಕಲ್ಲೇಶಿ ಒಳ್ಳೆ ಹುಡುಗ, ನೆಚ್ಚಿನ ಮಗು ಇದ್ದಾನೆ. ಮದ್ವೆ ಮಾಡ್ಕೊಂಡು ಸುಖವಾಗಿರ್ಲಿ ಬಿಡ್ರಿ. ಬಾಯಿ ಮುಚ್ಚೆ. ಈ ಮನೆಗೂ ಕಿರಿಯ ಇದೆ ಅನ್ನೋ ಜ್ಞಾನ ಇರ್ಲಿ. ಈಗ ಜಾತಿ ಕಟ್ಟ ಮದುವೆ ಮಾಡ್ಕೊಳ್ಳೋದು ಬದಲು ಏನ್ ಮಾಡ್ಲಿ ಅಪ್ಪ? 5 ವರ್ಷದಿಂದ ಕುರಿ ತರ ಬಂದವ್ರ ಮುಂದೆ ಪ್ರದರ್ಶನ ಮಾಡ್ಕೊಂಡು ನನ್ ಸಾಕಾಗೋಗಿದೆ. ಕುಲ, ಗೋತ್ರ, ಜಾತಕ ಇದನ್ನೆಲ್ಲ ನಂಬ್ಕೊಂಡಿನ್ ಎಷ್ಟ್ ವರ್ಷ ಹೀಗೆ ಬಿದ್ದಿರ್ಲಿ. ನಿಮ್ ಅಪ್ಪನ್ಗೆ ಬುದ್ಧಿ ಹೇಳೋಗಾತ್ಯ? ನಡಿ ಅವಳಿಗೆ. ಇಲ್ಲ ಅಪ್ಪ, ನಾನ್ ಕಲ್ಲೇಶಿನ್ ಪ್ರೀತಿಸ್ತಿದ್ದೀನಿ. ನಾನು ಹೋಗೆ ಹೋಗ್ತೀನಿ. ಹೀಗೆ ಮಾಡ್ತಿದ್ದೀರಾ? ನೀನ್ ಸುಮ್ಮನೆ ಅಗಲೇ ಹೋಗೆ. ನಡಿ ಅವಳಿಗೆ, ನಡಿ ಅವಳಿಗೆ. ನಿನಗೆ ಸರಿಯಾದ ಒಂದು ಗಂಟನ ಮದುವೆ ಮಾಡೋರ್ಗೂ ಒಳಗಡೆ. ಏನ್ ಮಾಡ್ತಾ ಇದ್ದೀರಾ? ನೀನ್ ಸುಮ್ಮನೆ ಮತ್ತೆ ಬರ್ಬೇಡ. ಹೆಣ್ಮಕ್ಳು 10 ಬಸ್ ಇಟ್ಕೊಳ್ತಾರೆ, ಹೀಗೆ ಆಗೋದು. ನಮ್ ಮರ್ಯಾದನ ಬೀದಿಲ್ ಹರಾಜ್ ಹಾಕ್ಬಿಡ್ತಾರೆ. ನಡಿ ಅವಳಿಗೆ. ಹೋಗ್ಲಿ ಬಿಡ್ರಿ ಪಾಪ. ಅಕ್ಕ, 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 ಏನು? ಇಷ್ಟಾದ್ರೂ ಅವ್ರು ಬರ್ಲಿಲ್ಲ. 6:30 ತನಕ ಕಾಯ್ತಾನೆ ಇದ್ದೆ, ಬರ್ಲಿಲ್ಲ. ಕೇಡಿ ಹೆದ್ರು ಪುಕ್ಲ. ಗಂಡ್ಸೆ ಅಲ್ಲ, ಗಂಡ್ಸೆ ಗಂಡ್ಸೆ. ನೋಡು, ಇಲ್ಲಿ ಒಬ್ರು ಇನ್ನೊಬ್ರು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಅನರ್ಥವಾಗ್ತಾ ಇದೆ. ಅವನು ಹೇಳ್ತಾನೆ 6:30 to 8:00 ತನಕ ಕಾಯ್ತಾನೆ ಇದ್ದೆ ಅಂತ. ಸುಳ್ಳು, ನಾಚಿಕೆ ಅಂತ ಸುಳ್ಳು ಹೇಳ್ತಾ ಇದಾರೆ ಅವ್ರು. ಡೋಂಟ್ ಬಿ ಸೋ ಸ್ಯಾಡ್. ಇದಕ್ಕೆ ಯಾವ್ದಾದ್ರು ದಾರಿ ಹುಡ್ಕೋಣ. ದಾರಿ ಯಾವ್ದು ಉಳ್ದಿಲ್ಲ. ಪರವಾಗಿಲ್ಲ, ನಾನ್ ಸಹಿಸ್ಕೋತೀನಿ. ನೀವ್ ಮಾತ್ರ ನಿಮ್ ಫ್ರೆಂಡ್ಗೆ ಹೇಳ್ಬಿಡಿ, ನನ್ ಹೃದಯದ ಜೊತೆಲಿ ಆಟ ಆಡಿದ್ಯಾ, ತಿರ್ಗಾ ಮತ್ತೊಂದ್ ಹೆಣ್ಣಿನ ಹೃದಯದ ಜೊತೆಲಿ ಆಟ ಆಡ್ಬೇಡ ಅಂತ ಹೇಳ್ಬೇಡಿ. ಮಾತು ಕೇಳ್ಜಯ. ಇಲ್ಲ, ಬೇಕಾಗಿಲ್ಲ ನಿಮ್ ಉಪದೇಶ. ನಡಿ ಹೋಗೋಬೇಡ. ಇಲ್ಲ,
ಕಮ್ಮಿ ಇದ್ರು ನೀವು ಹಠ ಇದ್ದಿದ್ದೆ ಒಪ್ಕೊಂಡ್ಬಿಡಿ. ಹಾಗಂತ ಜಾಗೀರ್ದಾರ್ ಮಗಳನ್ನ ಬೀದಿಲ್ ಹೋಗೋ ದಾಸೇನ್ ಕೊಡು ಅಂತೀಯ? ನೀವ್ ಹೀಗ್ ಜಾತಿ ಜಾತಕ ಅಂತ ಪ್ರತಿಷ್ಠೆ ಮಾಡ್ತಿದ್ರೆ ಅವಳು ಮುಕ್ಕಿ ಹೋಗ್ಬಿಡ್ತಾಳ ಅಷ್ಟೇ. ನಾನೇನ್ ಸುಮ್ನೆ ಕೂತಿದ್ದೀನೇನೆ, ಮಾಡೋ ಪ್ರಯತ್ನ ಎಲ್ಲ ಮಾಡ್ತಾನೆ ಇದೀನಲ್ಲ. ಕಳೆದ ತಿಂಗಳ ಸಂಬಳ ಪೂರ್ತಿ ಬ್ರೋಕರ್ ಕೊಟ್ಟಾಯ್ತು. ಏನ್ ಮಾಡೋದು, ಇವಳದು ಮೂಲ ನಕ್ಷತ್ರ, ಅದಕ್ಕೆ ಕಾನೂನಿಗೆ ವಿರುದ್ಧ ಅಂತ ಗೊತ್ತಿದ್ರು ವರದಕ್ಷಿಣೆ ಕೊಡೋಕ್ಕೂ ಸಿದ್ಧವಾಗಿದ್ದೀನಿ. ಇವತ್ತಾದ್ರೂ ಈ ದೇವ್ರ ದಯದಿಂದ ಎಲ್ಲ ಸರಿ ಹೋಯ್ತು ಅಂದ್ರೆ ನನ್ನ ಹೆಗಲ ಮೇಲಿನ ಭಾರ ಕಳೆದು ಪುನೀತ್ ಆಗ್ತೇನೆ. ಹೌದು ಕಣ, ಚಟ್ಟೆ ಮುಂಡೆದೆ. ಹಾಗಾದ್ರೂ ಮಾಡಿ, ಅವಳ ಕಣ್ಣೀರ್ನ ನಾವು ನಿಲ್ಲಿಸ್ಬೇಕು. ಅವಳ ಜೀವನದಲ್ಲಿ ಸುಖ ಶಾಂತಿ ಸಿಗೋ ಹಾಗೆ ಮಾಡಬೇಕು. ಪಾಪ ಮನೆಯಲ್ಲೂ ವಾತಾವರಣ ಬಿಸಿ ಬಿಸಿ ಇದ್ದಾಗಿದೆ. ಇದಕ್ಕುಳಿದಿರೋದು ಒಂದೇ ದಾರಿ, ಜಯ ಮತ್ತು ಕಲ್ಲೇಶಿ ಈ ಎರಡು ಪಾರ್ಟಿನ ಫೇಸ್ ಟು ಫೇಸ್ ನಿಲ್ಲಿಸೋದು. ಕಲ್ಲೇಶ್ ತುಕ್ಕೇಹಳ್ಳಿ, ಗುರುವಾರ ಸಾಯಂಕಾಲ ನೀನ್ ಎಲ್ಲಿ ವೇಟ್ ಮಾಡ್ತಾ ಇದ್ದೆ? ನಾನು ಕಾಮತ್ ಎದುರುಗಡೆ ಇರೋ ಬಸ್ ಸ್ಟಾಪ್ ಹತ್ರ. ಜಯ ಜಾಗೀರ್ದಾರ್, ನಾನು ನುಗ್ಗೇಹಳ್ಳಿ ಪ್ರಶ್ನೆ ಕೇಳ್ತಿರುವಾಗ ನೀವು ಮದ್ ಮಧ್ಯ ನುಗ್ಗಬೇಡಿ. ಸಾರಿ. ಹೇಳು ಕಲ್ಲೇಶ್. ನಾನು ಕಾಮತ್ ಎದುರುಗಿರೋ ಬಸ್ ಸ್ಟಾಪ್ ಹತ್ರ ಕಾಯ್ತಾ ಇದ್ದೆ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ? ಆರೂವರೆಯಿಂದ ಎಂಟೂವರೆವರೆಗೂ ಕಾಯ್ತಾನೆ ಇದ್ದೆ. ಸುಳ್ಳು, ಅವತ್ ಕಾಮತ್ ಎದುರುಗಡೆ ಅವ್ರ ನೆರೆ ಸಹ ಬಂದಿರ್ಲಿಲ್ಲ. ಹೌದೌದು, ನಾನ್ ಮನೇಲೇ ಇದ್ಬಿಟ್ಟು ನನ್ ಭೂತಾನಲ್ಲಿ ಕಳಿಸಿದ್ದೆ, ಅದಕ್ಕೆ ಅವ್ರ ಕಣ್ಣು ಕಾಣಿಸ್ಲಿಲ್ಲ. ನಿಂಗ್ ಮೋಸ್ಕಾರ, ನೀನ್ ತಗಲ್ಬಾಜಿ, ಕಂಬಳಿ ಹುಳ. ನೋಡಿ 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 ನೋಡಿ, ವಿಧಾನಸೌಧ ಎದುರುಗಡೆ ಇದ್ದೀರಾ, ಅದಕ್ಕೆ ಮಿನಿಸ್ಟರ್ಗಳ ತರ ಎದವಾ ತದವಾ ಬಿಹೇವ್ ಮಾಡ್ಬೇಡ್ರು. ಜಯ, ಈಗ ನೀನ್ ಒಬ್ಬಳೆ ಹೇಳು, ಗುರುವಾರ ಸಾಯಂಕಾಲ ನೀನ್ ಎಲ್ಲಿ ಕಾಯ್ತಾ ಇದ್ದೆ? ಟೌನ್ ಹಾಲ್ ಕಾಮತ್ ಹತ್ರ. ಅಯ್ಯೋ ಪೆದ್ದಿ, ಅಲ್ಲೇ ಕಾಯ್ತಾ ಇದ್ದೆ. ನಾನ್ ಲಾಲ್ಬಾ ಕಾಮತ್ ಹತ್ರ ಕಾಯ್ತಾ ಇದ್ದೆ. ಇದೆಲ್ಲ ಯಾಕೆ ಲವ್ ಮಾಡ್ಬೇಕು ನಮ್ ಪ್ರಾಣ ತಿನ್ನಕ್ಕೆ? ಕಲ್ಲು ಜಯ್ಯ, ಕಲ್ಲು ಜಯ್ಯ. ಅಮ್ಮ ಹೇಗಿದ್ದಾಳಮ್ಮ? ಪರವಾಗಿಲ್ಲ, ಆದ್ರೆ ನನ್ನಷ್ಟು ಚೆನ್ನಾಗಿಲ್ಲ ಶಿವ. ಹೇಗಿದ್ದಾಳತ್ತೆ? ಚೆನ್ನಾಗಿದ್ದಾಳೆ. ಜಯ, ಅಮ್ಮಗ್ ನಮಸ್ಕಾರ ಮಾಡು. ನೀವು ಮಾಡಿ. ನಾ ಬೆಳಿಗ್ಗೆನ ಮಾಡಾಯ್ತು. ನಮ್ಮಮ್ಮ ನಾಳೆಯಿಂದ ನಿಂಗೆ ಅತ್ತೆ ಆಗೋಳು, ಈಗ್ಲಿಂದ ಗಿಲೀಟ್ ಮಾಡಿ ಇಟ್ಕೋ. ನಮಸ್ಕಾರ ಮಾಡ್ತೀನಮ್ಮ. ನೋಡೋಕೇನ ಚೆನ್ನಾಗಿದೀಯಾ, ಆದ್ರೆ ಇಷ್ಟಿನ ಲಗ್ನ ಯಾಕಾಗ್ಲಿಲ್ಲ ಮಗು? ನನ್ನ ಹತ್ರ ತಾಳಿ ಕಟ್ಟಿಸ್ಕೋಬೇಕು ಅಂತ ಕಾಯ್ತಿದ್ಲಮ್ಮ. ತಾಳಿ ಮಾವನ್ ಮಗಳಿಗೆ ಕಟ್ಬೇಕಾಗಿತ್ತು ಶಿವ, ಅವಳು ನನ್ನಂಗೇ ಇದ್ಲು. ನಿನಗ್ ಮಾವಿನ ತೋಪ ಆದ್ರೂ ಸಿಕ್ತಿತ್ತ? ತೋಪ್ ಬೇಡಮ್ಮ, ತೋಪ್ ಆಗ್ಬಿಡ್ತೀನಿ ಅಷ್ಟೇ. ನಂಗೆ ಜಯಾನೇ ಸಾಕು, ನಾವಿಬ್ರು ಮದುವೆ ಮಾಡ್ಕೋತೀವಮ್ಮ. ಮಾಡ್ಕೊಳ್ಳಿ ಮಾಡ್ಕೊಳ್ಳಿ, ಆದ್ರೆ ನೀವೆಲ್ಲಿರ್ತೀರಾ? ಇಲ್ಲೇ ಅಲ್ಲೇ, ಇಲ್ಲೇ ನಮ್ ದೊಡ್ಡ ಅರಮನೆಯಲ್ಲಿ. ಏನ್ ಶಿವ, ನಮ್ಗೆ ಮಲ್ಗಕ್ ಜಾಗ ಇಲ್ಲ, ಇನ್ನು ನೀವೆಲ್ಲಿ? ಪರವಾಗಿಲ್ಲಮ್ಮ, ಮೈಸೂರು ಏನಾದ್ರೂ ಒಂದ್ ದಾರಿ ಹುಡುಕ್ತಾನೆ ಅಲ್ಲ? ಅಲ್ಲ ಅಲ್ಲ, ಎಲ್ಲಾದ್ರೂ ಸುಖವಾಗಿರಿ, ಆದ್ರೆ ತಿಂಗಳ ಸಂಬಳ ಮಾತ್ರ ಇಲ್ಲಿಗೆ ಬಂದ್ಬಿಡ್ಬೇಕು. ಮದ್ವೆ ಖರ್ಚೆಲ್ಲ ಇವ್ರ ಅಪ್ಪನೇ ಕೊಳ್ಳಿ. ಪಾಪ ಅವ್ರೇನ್ ಮಾಡ್ತಾರೆ ಶಿವ? ನಾನೇ ಸೂಪ್ರಿಂಟ್ ಜಾಗಿರ್ದಾರ್, ನನ್ನೇ ಯಾರು ಅಂತ ಕೇಳ್ತಿರೇನ್ರಿ? ಅರ್ಜೆಂಟ್ ಆಗ ಫೈಲ್ ಕಳ್ಸ್ರಿ. ನಾನ್ ನಿಮ್ ಜೊತೆಲಿ ಸ್ವಲ್ಪ ಮಾತಾಡ್ಬೇಕಿತ್ತಪ್ಪ. ಮನೆಗೆ ಬರೋರ್ಗೂ ಕಾಯೋಕಾಗ್ತಿರ್ಲಿಲ್ವಾ? ಇಲ್ಲ, ತುಂಬಾ ಅರ್ಜೆಂಟ್ ವಿಷಯ. ಈ ಅಯೋಗ್ಯನ ವಿಷಯ ಮಾತಾಡೋಕ್ ತಾನೆ ಅಪ್ಪ? ಡೀಸೆಂಟ್ ಆಗಿ ಮಾತಾಡಿ ಅಪ್ಪ, ಪ್ಲೀಸ್. ಏನಂದೆ? ಇನ್ನೊಬ್ಬರ ಬಗ್ಗೆ ಮಾತಾಡುವಾಗ ಮನುಷ್ಯತ್ವನ ಮರಿಬೇಡಿ ಅಂದೆ. ಅಪ್ಪ, ನಾವಿಬ್ರು ಮದುವೆ ಮಾಡ್ಕೋತಾ ಇದ್ದೀವಿ. ಮದುವೆ? ಇವನ್ ಜೊತೆ ನಿನ್ ಮದ್ವೆನಾ? ನಿನ್ನ ಸಾಕು ಹೋಗ್ತಾ ಇದೀನಿ ಅವನಿಗೆ. ನಿನ್ಗೆ ಇಷ್ಟ ಬಂದ ಮದ್ವೆ, ಅದಕ್ಕೆ ಯಾರೇ ಪರ್ಮಿಷನ್ ಕೊಟ್ರು ನಿನಗೆ? ಅಪ್ಪ, ನಾವು ಪರ್ಮಿಷನ್ ಕೇಳೋಕ್ ಬಂದಿಲ್ಲ, ಆಶೀರ್ವಾದ ಕೇಳೋಕ್ ಬಂದಿದ್ದೀವಿ. ಅಪ್ಪ ದಯವಿಟ್ಟು ನಮ್ಮನ್ನ ಅರ್ಥ ಮಾಡ್ಕೊಳ್ಳಿ ಅಪ್ಪ, ಮದ್ವೆಗ್ ಬನ್ನಿ. ಹ್ಮ್.
ಏನಾಯ್ತು? ಅಪ್ಪ ಅಮ್ಮ ಬಂದಿಲ್ಲ ಅಂತ ಹೇಳ್ತೀಯ? ಯಾಕೆ ಹೇಳ್ತಾ ಇದ್ಯಾ ಜಯ? ನಾವೆಲ್ಲ ಇದೀವಲ್ಲ. ಈ ಕಡೆ ಬಾರೋ. ಮದುವೆ ಅಂದ್ರೆ ಇಷ್ಟೇನಾ? ಅಷ್ಟೇ. ಮತ್ತೆ ನನ್ನ ಮುಂದಿನ ಹೆಜ್ಜೆ? ಬೇಕರು ನಿನ್ನ ಮುಂದಿನ ಹೆಜ್ಜೆ ಹನಿಮೂನ್. ಎಲ್ಲಿ? ಕೆಮ್ಮನ್ ಗುಂಡಿಯಲ್ಲಿ ನೋಡಮ್ಮ, ನಿನ್ಗಾಗಿ ಹೋಟೆಲ್ ಬುಕಿಂಗು, ರೈಲ್ವೆ ಟಿಕೆಟು ಎಲ್ಲ ರೆಡಿ ಆಗಿದೆ. ಮಜ್ವಾ ಹನಿಮೂನ್ ಮಾಡು. ಥ್ಯಾಂಕ್ ಯು. ಅಲ್ಲೇನಾದ್ರೂ ಗಲಾಟೆ ಆದ್ರೆ ಹೇಳ್ಕೊಳ್ ಸರ್, ನಾನು ಒಬ್ನೇ ಸಾಕು. ನಮಸ್ಕಾರ. ಆಪ್ತರೆ, ತುರ್ತು ಪರಿಸ್ಥಿತಿ ಇಲ್ಲ, ಅದು ತುರ್ತು ಮದುವೆ. ಅದಕ್ಕೆ ಮದುವೆ ಊಟ ಇಲ್ಲ, ಆದ್ರೆ ಟೀ ಕಾಫಿ ಮಾತ್ರ ಕಾಕನೋಟೆಯಲ್ಲಿ ಖಂಡಿತ ಕಾಯ್ತಾ ಇದೆ. ಬನ್ನಿ, ನಾವೆಲ್ಲರೂ ಹೋಗಿ ಟೀ ಕಾಫಿ ಕುಡಿಯೋಣವೇ. ನೋಡಿದ್ಯಾ ಸಾವಿತ್ರಿ, ಮೈಸೂರಪ್ಪ ಇದ್ದಾಗ ಬಾಗಲ್ನಾರು ತೆಗಿತಿದ್ದ. ಏಯ್, ಈಗ ಯಾರೋ ಹೊಸ್ದಾಗ ಮದ್ವೆ ಮಾಡ್ಕೊಂಡು ನುಗ್ಗೆಹಳ್ಳಿಯಿಂದ ಆಯ್ ಮನೆಗೆ ನುಗ್ಗೋರು, ದುಡ್ಡು ಕೊಡಕ್ಕಿಲ್ಲ ಅಂತಾರ, ಬಾಗಲ್ ತೆಗಿಯಕ್ಕಿಲ್ಲ ಅಂತಾರ. ಏಯ್ ಹೇಳ್ರಿ, ಯಾಕ ಬೆಚ್ಚಿದ್ರಿ? ಯಾರೋ ಬಾಗಿಲು ಬಡ್ದಾಗಾಯ್ತು. ಈ ಮಲ್ಕು ರಾಜ, ಹಾಲು ತಗೊಂಡು ನಿನ್ನ ನೆಪಿಸ್ತೀನಿ. ಬೇಡ, ನಾನು ಹೋಗಿ ಹಾಲು ತಗೋತೀನಿ. ಬೇಡ ಮರಿ, ನಿಂಗ್ ಬೆಳಿಗ್ಗೆ ಎದ್ದ ತಕ್ಷಣ ನಾನು ಕೆಲಸ, ರಾತ್ರಿ ಕೂಡ ಸರಿಯಾಗಿ ನಿದ್ರೆ ಇರಲ್ಲ. ಅರೆ ಏನಿದು, ನನ್ ಬಟ್ಟು ನಿಮ್ ಕೆನ್ನೆ ಮೇಲೆ ಬಟ್ಟಿಸ್ಕೋ. ನಾನು ಹಾಲು ತಗೊಂಡು ನಿನ್ನ ನೆಪಿಸ್ತೀನಿ. ಏನು ಬೇಡ, ನಿನ್ನ ಲಾಜ ಅಲ್ವಾ, ನೀನ್ ನನ್ ರಾಣಿ ಅಲ್ವಾ. ನಾವೊಂದ್ ಕೆಲ್ಸ ಮಾಡೋಣವಲ್ಲ ಅಜ್ಜ. ಏನು? ಇಬ್ರು ಒಟ್ಟಿಗೆ ಹೋಗಿ ಹಾಲು ತಗೊಳ್ಳೋಣ. ನಿಂಗ್ ಒಂದೊಂದ್ಸಾರ್ತಿ ಒಳ್ಳೊಳ್ಳೆ ಐಡಿಯಾ ಹೊಳಿಯುತ್ತೆ. ಬಾ ಮರಿ, ಇಬ್ರು ಒಟ್ಟಿಗೆ ಹಾಲು ತಗೊಂಡು ಈ ಮಾಡಿ ಅಜ್ವಾ ಕುಡಿಯೋಣ. ನನ್ ಮುದ್ದು ನನ್ ಪುಟ್ಟು ಪುಟ್ಟಾಯಿ ಕೂಗಾಡ್ತಾ ಇದ್ದಾಳೆ. ನನ್ ನೆಂಟಿ ನಾನ್ ಮುದ್ದು ಮಾಡಿದ್ರೆ ಪುಟ್ಟಾಯಿ ಯಾಕೆ ಕೂಗಾಡ್ಬೇಕು? ಬಂದೆ ಬಂದೆ ಪುಟ್ಟಾಯಿ. ಬಾ ರಾಜ, ಈ ನನ್ ಭಾಗ್ಯ ಲಕ್ಷ್ಮಿ, ಮನೆಗೆ ಬಂದ ಮಹಾಲಕ್ಷ್ಮಿ. ಕೆಂಪು ಪುಟ್ಟಾಯಿ, ಹೇಳೋ ಸ್ವಲ್ಪ ತಡ ಆಯ್ತು. ಪರವಾಗಿಲ್ಲ, ಇದವ್ರೆ ಮದ್ವೆ ಆಗಿದೆ ಕಾಣುತ್ತೆ. ಮಾಡ್ಬೇಡಿ ನೋಡಿ, ಹಾಲೆಲ್ಲ ಚೆಲ್ಲೋಗುತ್ತೆ. ನೀ ಜೊತೆಲಿದ್ರೆ ಹಾಲು ಚೊಲ್ಲಲ್ಲ, ನೀರು ಚೊಲ್ಲಲ್ಲ. ನೀನ್ ಕೂತ್ಕೋ, ನಾನ್ ಹೋಗ್ತೀ ನೀರ್ ಕಾಯಿಸ್ತೀನಿ. ಬೇಡ, ನೀವ್ ಕೂತ್ಕೊಳ್ಳಿ, ನಾನ್ ಹೋಗ್ತೀನಿ. ಬೇಡ ಬೇಡ, ಇಬ್ರು ಒಟ್ಟಿಗೆ ಹಾಲು ತಂದಿದೀವಲ್ವಾ, ಒಟ್ಟಿಗೆ ಟೀ ಮಾಡೋಣ. ನಿಮ್ಮನ್ ಕಂಡ್ರಿ ನನ್ ತುಂಬಾ ಇಷ್ಟ ಕಣ್ರಿ. ನಂಗೂ ಅಷ್ಟೇ ರಾಜ. ನಾವ್ ಯಾವಾಗ್ಲೂ ಹೀಗೆ ಇರೋಣವಾ? ಯಾಕೆ ನಿಂಗ್ ಅನುಮಾನನ? ಹಾಗಲ್ಲ, ನಿಮ್ಗೆ ಎಷ್ಟ್ ಇಷ್ಟ ಆಗ್ತೀನೋ ಅದ್ರ ಕಾಲ್ ಭಾಗ ಆದ್ರೂ ನಿಮ್ ತಾಯಿಗೆ ಇಷ್ಟ ಆಗಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತು. ಯಾಕೆ, ಏನಾಯ್ತು? ಅವತ್ ನೀವ್ ನಿಮ್ ತಾಯಿಗೆ ಅಂದ್ರಲ್ಲ, ಅಮ್ಮ ಜಯಾನೆ ಚಪಾತಿ ಮಾಡ್ಲಿ, ಚೆನ್ನಾಗ್ ಮಾಡ್ತಾಳೆ, ಅವ್ ಕೋಪ ಬಂದಿತ್ತು. ಯಾವಾಗ? ನನ್ಗಂದ್ರು ಇಷ್ಟ್ ದಿನ ನನ್ ಚಪಾತಿ ಚಪ್ಪರ್ಸ್ಕೊಂಡ್ ತಿಂತ ಇದ್ದ ಶಿವ, ಈಗ ನೀನ್ ಬಂದಿದ್ಯಾ ಸೊಸೆ, ನನ್ ಚಪಾತಿ ಹುಳಿ ಮಾಡ್ಬಾರೆ ದಮ್ಮಿ ಅಂತ ಅಂದ್ಬಿಟ್ರು ನನಗೆ. ಹೌದಾ? ನೀನ್ ಆಗ್ಲೇ ಹೇಳಿದ್ರೆ ಅಮ್ಮನ್ನ ದಬಾಯಿಸ್ತಾ ಇದ್ನಾ? ಬೇಡ, ದಬಾಯಿಸೋದ್ ಬೇಡ ಪಾಪ, ಮೊದ್ಲೇ ಅವ್ರ ನನ್ ಕಂಡ್ರೆ ಬೇಸ್ರ. ಹೋಗ್ಲಿ ಬಿಡು ಮರಿ, ಯಾರ್ ಏನ್ ಬೇಕಾದ್ರೂ ಹೇಳ್ಕೊಳ್ಳಿ, ನಾವ್ ಮಾತ್ರ ಹ್ಯಾಪಿಯಾಗಿ ಇದ್ಬಿಡೋಣ. ನೋಡ್ ಬಾಕ್ಲೆ ತೆಗೆಲ್ಲ. ಮೌನ್ ಇಟ್ಕೊಂಡು ದನ ಬರ್ದಂಗ್ ಬಡಿತಾಳೆ. ಅಯ್ಯೋ ಚಟ್ಟೆ ಮುಂಡೆದೆ, ಅದು ಜಗಳ ಅಲ್ಲ ಕಣ, ಅದು ಇದು ಅದು ಅದೇ ಅದು ಪ್ರೀತಿ. ಪ್ರೀತಿ ಅದು ಒಂಥರ ಪ್ರೀತಿ ಕಣೋ, ನಿನ್ಗೆ ಅರ್ಥ ಆಗಲ್ಲ. ಇಲ್ಲೇ ಇರು. ಯಾರು? ಓ ಏನಮ್ಮ ಮೈಸೂರು, ಗುಡ್ ಮಾರ್ನಿಂಗ್. ಪಾಮ ಒಳಗೆ ಯಾಕೆ ಯೋಚನೆ ಮಾಡ್ತಾ ಇದ್ದ ನಿಂದ ಮನೆ ತಿಳ್ಕೊ. ಬೆಳಿಗ್ಗಿನ ಜಾವ ನಿಮ್ಮನ್ನ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ, ಸಾರಿ. ನಂಗೆ ಡಿಸ್ಟರ್ಬ್ ಆಗಿಲ್ಲ. ಜಯ ನಿಂಗ್ ಡಿಸ್ಟರ್ಬ್ ಆಯ್ತಾ?
ಚಿನ್ನ ಟೀ ತಾನೇ ಟೀ ತರ್ತೀನಿ. ಅಂಡರ್ಸ್ಟ್ಯಾಂಡಿಂಗ್ ಮನೆ ಫರ್ನಿಚರ್ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ. ಬರೀ ಮನೆ ಏನ್ ಮೈಸೂರು ಕೂತ್ಕೋ, ಇಡೀ ನನ್ ಲೈಫ್ ಚೇಂಜ್ ಆಗ್ಬಿಟ್ಟಿದೆ. ಕಲಸಿ ಬಾರ ಇಲ್ಲಿ, ಮದುವೆ ಆದ್ಮೇಲೆ ಬಹಳ ಚೆನ್ನಾಗಿ ಮಾತಾಡಕ್ ಕಲ್ಬಿಟ್ಟಿದ್ಯಾ? ಅದು ಜಯ ನನ್ಗೆಲ್ಲ ಹೇಳ್ಬೋದು. ಏನಿಲ್ಲ ನನ್ ಚಿನ್ನ, ಜಯ ನನ್ಗೆಲ್ಲ ಏನಿಲ್ಲ ನನ್ ಬಂಗಾರ. ಅದು ಜಯ ನನ್ಗೆ ಬಂದೆ ಮೈಸೂರ್ ಅಂತ ಆಯ್ತಾ? ಏನು ಅಂದ್ರೆ ಬಂದೆ ಬರಿ ಸಕ್ಕರೆ ಆಗೋಗಿದೆ, ಏನ್ ಮಾಡ್ಲಿ? ಅಷ್ಟೇನಾ, ಸಕ್ಕರೆ ಎಲ್ಲಾರ ಮನೇಲೂ ಮುಗಿದೋಗುತ್ತೆ, ಅದಕ್ಕೇನು ಮಾಡಕ್ಕಾಗಲ್ಲ. ನೀವು ಮೈಸೂರ್ ಹತ್ರ ಮಾತಾಡ್ತಾ ಇರೋ, ನಾನ್ ಹೋಗಿ ಸಕ್ಕರೆ ತಗೊಂಡ್ ಬರ್ತೀನಿ. ಅಯ್ಯೋ ಬೇಡ, ನೀವ್ ಮಾತಾಡ್ತಾ ಇರಿ, ನಾನ್ ಹೋಗಿ ತಂದ್ಬಿಡ್ತೀನಿ. ನನ್ ಪ್ರಾಣ ಹೋದ್ರು ನಿನ್ನನ್ ಮಾತ್ರ ಅಂಗಡಿಗೆ ಸಕ್ಕರೆ ತರ ಕಳ್ಸಲ್ಲ. ಬೆಳಿಗ್ಗೆ ತಕ್ಷಣ ಹೀಗೆಲ್ಲ ಮಾತಾಡ್ಬೇಡಿ, ನೀವು ನನ್ ಪ್ರಾಣನೇ ಹೊರಟೋಗುತ್ತೆ. ಪ್ರಾಣ ಹೋದ್ರೆ ನಾನು ಹಾಕಿ ಬಡ್ಕೊಡು ರಾಜು, ನಾನು ಏನ್ ಮಾಡ್ಲು? ಇಷ್ಟನ ತಾಳು ಕಟ್ಕೊಂಡ್ಬಿಡು ನಾನು. ಜೋಡಿ ಹಕ್ಕಿಗಳ, ಜೋಡಿ ಹಕ್ಕಿಗಳ ನೋಡಿ, ಇಷ್ಟೇ ಸಕ್ಕರೆಗಾಗಿ ನಿಮ್ಮಿಬ್ರು ಪ್ರಾಣ ಹೋಗುವಾಗಿದ್ರೆ ಬೇಡಿ, ನಾನೇ ಹೋಗಿ ಸಕ್ಕರೆ ತಗೊಂಡ್ಬರ್ತೀನಿ. ನೋ 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 ಮೈಸೂರ್, ನೋ ಪ್ರಾಬ್ಲಮ್ ಅಟ್ ಆಲ್. ಇವತ್ ಸಕ್ಕರೆ ಇಲ್ದೇನೆ ಟೀ ಕುಡಿಯೋಣ ಅಲ್ಲ? ಎಷ್ಟು ಸ್ವೀಟ್ ಆಗಿದೆ ಅಲ್ಲ ಸಕ್ಕರೆ ಇಲ್ದೆ ಇರೋ ಟೀ, ಚೆನ್ನಾಗಿದೆ ಅಲ್ಲ? ಆರೋಗ್ಯಕ್ಕೂ ಒಳ್ಳೇದು. ಹೌದು ಕಲೇಶಿ, ಒಂದ್ ಸಿಗರೇಟ್ ಬಿಚ್ಚ. ಏನದು? ಓ, ಯು ಮೀನ್ ಫಾರ್ ಸ್ಮೋಕಿಂಗ್? ಹೌದಮ್ಮ. ಬಿಟ್ಬಿಟ್ನಮ್ಮ, ಗೊತ್ತಾಯ್ತು. ಕಾಂಗ್ರಾಚುಲೇಷನ್ಸ್, ಫಾಸ್ಟ್ ಆಕ್ಷನ್ ಮಿಸಸ್ ನುಗ್ಗೇಹಳ್ಳಿ, ವೆರಿ ಫಾಸ್ಟ್ ಆಕ್ಷನ್. ಅಯ್ಯೋ ನೋಡಿ, ಇವರು ನಿಮ್ ತಾಯಿ ತರ ನನ್ನ ತಪ್ಪು ತಿಳ್ಕೊತಾ ಇದ್ದಾರೆ. ಇಲ್ಲ ಮಹಾರಾಜ, ಈ ಟೀ ಕಪ್ ನ ಒಳಗಡೆ ಇಟ್ಬಿಡು, ಇದನ್ನು ಒಳಗಡೆ ಇಟ್ಬಿಡು. ನೋಡ ಮೈಸೂರ್, ಇವ್ಳು ಏನು ಹೇಳಲಿಲ್ಲ ಕಣ. ಇವ್ಳು ಏನು ಹೇಳಲೇ ಇಲ್ಲ. ನಾನೇ ಒಂದ್ಸರ್ತಿ ಸಿಗರೇಟ್ ಪ್ಯಾಕ್ ಬಿಸ್ತಾ ಓದ್ದೆ. ಏನು ವಾರ್ನಿಂಗ್, ಸಿಗರೇಟ್ ಸ್ಮೋಕಿಂಗ್ ಇಸ್ ಇಂಜೂರಿಯಸ್ ಟು ಹೆಲ್ತ್. ನಾನ್ ಸಿಗರೇಟ್ ಸೇದ್ ಹೆಲ್ತ್ ಅಪ್ಸೆಟ್ ಆದ್ರೆ ಇವ್ಳಿಗೆ ತಾನೇ ನೋವಾಗೋದು. ಹೌದಮ್ಮ, ಅದಕ್ಕೆ ಬಿಟ್ಬಿಟ್ಟು. ವೆರಿ ಗುಡ್, ವೆರಿ ಗುಡ್. ಹನಿಮೂನ್ ಹೇಗಾಯ್ತು ಹೇಳೋ ಪೆಕರು? ಫ್ಯಾಂಟಾಸ್ಟಿಕ್. ಜಯ ಇಸ್ ಸೋ ಕೋಆಪರೇಟಿವ್. ಕೋಆಪರೇಟಿವ್ ಒಟ್ಟಿ ಕೆಮ್ಮಣ್ ಗುಂಡಿ ಚಳಿ. ನಿನ್ ಕತೆ ಕೇಳೋದಕ್ಕೆ ಎಷ್ಟು ಚೆನ್ನಾಗಿದೆ, ಮತ್ತೆ ಅನುಭವಿಸೋದಕ್ಕೆ. ನೀನೊಂದ್ ಮದ್ವೆ ಮಾಡ್ಕೊಂಡ್ಬಿಡು. ನಾನು ಮದ್ವೆ ಬೇಡಮ್ಮ, ಅದೆಲ್ಲ ಸಿಂಗಾಪುರಿಗೆ ಹೋಗಿ ಆ ಹುಡುಗಿ ಪಾಸ್ಪೋರ್ಟ್ ಎಲ್ಲ. ಡೋಂಟ್ ವರಿ ಮೈಸೂರ್, ನಾವಿದೀವಲ್ಲ ಗೈಡ್ ಮಾಡಕ್ಕೆ. ನಾಳೆ ಒಂದ್ ಒಳ್ಳೆ ಹುಡುಗಿ ಹುಡುಕಿ ನಾಳೆದ್ದೆ ಮದ್ವೆ ಮಾಡಿಸ್ಬಿಡ್ತೀವಿ. ನಮಗೆ ಮದುವೆ ಬೇಡ ಸ್ವಾಮಿ, ಹಾ ನಮಗೆ ಮದುವೆ ಬೇಡ ಸ್ವಾಮಿ. ಚಿನ್ನರನ್ನ ಮುದ್ದು ಎನ್ನುವ ಚಲ್ಲಾಟ ಮೂರು ದಿನ, ಜಗಳ ಕದನ ಕೋಪ ತಾಪ ಹೋರಾಟ ನೂರು ದಿನ. ಅಯ್ಯೋ ನಮಗೆ ಮದುವೆ ಬೇಡ ಸ್ವಾಮಿ, ಚಿನ್ನರನ್ನ ಮುದ್ದು ಎನ್ನುವ ಚಲ್ಲಾಟ ಮೂರು ದಿನ, ಜಗಳ ಕದನ ಕೋಪ ತಾಪ ಹೋರಾಟ ನೂರು ದಿನ. ಅಯ್ಯಯ್ಯಯ್ಯೋ ಔಷಧ ಹುಡುಗಿಯಾದರೆ ಸಮಾಧಾನ ಮಾಡಲಾರೆ, ಕಾದಾಡು ಹೆಣ್ಣು ಬಂದರೆ ಎದುರಿಸಿ ನಿಲ್ಲಲಾರೆ, ನೂರಾರು ಆಸೆ ಇದ್ದರೆ ನಾನೇನು ಮಾಡಲಾರೆ, ನಾನೇನು ಮಾಡಲಾರೆ. ಕೆಟ್ಟವಳಾದ ಕೆಟ್ಟವಳಾದ ಹೆಂಡತಿ ಬಂದರೆ ಬಾಡು ಬರಿಗೋಡು, ಸಾಕು ಸಾಕು ನಮಗೆ ಬೇಡ ಜೋಡಿ, ನೆವರ್ ನೆವರ್ ನಮಗೆ ಮದುವೆ ಬೇಡ ಸ್ವಾಮಿ, ಚಿನ್ನರನ್ನ ಮುದ್ದು ಎನ್ನುವ ಚಲ್ಲಾಟ ಮೂರು ದಿನ.
ಜಗಳ ಕದನ ಕೋಪ ತಾಪ ಹೋರಾಟ ನೂರು ದಿನ ಬಾಬ್ರೆ ಬಾಪ್ ಸೇರಿದ ಮೇಲೆ ಬಾಳಲೇಬೇಕು ಬಾಡುವ ಮನುಜ ಸೋಲಲೇಬೇಕು ಸ್ನೇಹದಿ ಸೇರಿ ನಡೆಯಲೇಬೇಕು ಒಬ್ಬರನ್ನೊಬ್ಬರು ಅರಿತಿರಬೇಕು ಸೋಲೆನು ಎಂಬ ಆವಣ ಜಂಬ ಸೋಲೆನು ಎಂಬ ಆವಣ ಜಂಬ ಮನದಲ್ಲಿ ಬಂದಾಗ ಸುಖವೆಲ್ಲಿದೆ ಸಂತೋಷ ಬದುಕಲ್ಲಿ ಎಲ್ಲಿದೆ ಎಲ್ಲಿದೆ ನಮಗೆ ಮದುವೆ ಬೇಡ ಸ್ವಾಮಿ ಅರೆ ಚಿನ್ನರನ್ನ ಮುದ್ದು ಎನ್ನುವ ಚಲ್ಲಾಟ ಮೂರು ದಿನ ಜಗಳ ಕದನ ಕೋಪ ತಾಪ ಹೋರಾಟ ನೂರು ದಿನ ಮಾಮ ಮೀಯ ನಮಗೆ ಮದುವೆ ಬೇಡ ಸ್ವಾಮಿ ಸ್ವಾಮಿ ನಮಗೆ ಮದುವೆ ಬೇಡ 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 ಸ್ವಾಮಿ ನೀನು ಚೆನ್ನಾಗಿ ಓದ್ಬಿಟ್ಟು ದೊಡ್ಡವಳಾಗು ಆಮೇಲೆ ನಾನು ನಿನ್ಗೆ ಎಲ್ಲ ಎಲ್ಲ ಹೇಳ್ತೀನಿ ಸರಿ ರಾಮಲಿಂಗ ಅಲ್ಲೇ ಹಾಕ್ಬಿಡು ಪೇಪರ್ ಬೇರೆ 45 ರೂಪಾಯಿ ಅಂಗಡಿ 118 ರೂಪಾಯಿ ಅಮ್ಮ 150 ರೂಪಾಯಿ ಮರಿ ಈ ತಿಂಗಳು ಕರೆಕ್ಟ್ ಆಗಿ ನಡೀಬೇಕಾದ್ರೆ ಇನ್ನೂ 444 ರೂಪಾಯಿ ಬೇಕು ಇಲ್ಲಿರೋದು 140 ಇನ್ನ 300 ರೂಪಾಯಿ ಎಲ್ಲಿಂದ ತರೋದು ಬ್ಯಾಂಕ್ ಆಫ್ ಮನಮೋಹನ ಮೈಸೂರು ಮಠ 100 300 500 ರೂಪಾಯಿ ಥ್ಯಾಂಕ್ಸ್ ಅಮ್ಮ ಅದು ಏನಿಲ್ಲ ಈ ತಿಂಗಳು ಕೊನೆಯಲ್ಲಿ ಫುಲ್ ಟೈಟ್ ಆಗುತ್ತೆ ಇನ್ನೊಂದ್ 2-3 ದಿವಸದಲ್ಲಿ ಜೈಂಗ್ ಬೋನಸ್ ದುಡ್ಡು ಬರುತ್ತೆ ಕೊಟ್ಬಿಡ್ತೀನಿ ಅಯ್ಯೋ ಪೆಕರು ಯಾವತ್ ಬೇಕಾದ್ರೂ ಕೊಡೋ ನನಗೇನು ಒಂಟಿ ಜೀವ ಹೇಗೋ ಕಳಿಯುತ್ತೆ ಬಡ್ಡಿ ಮಾತ್ರ ಮರಿಬೇಡ ಬಡ್ಡಿನ ಬಡ್ಡಿ ಅಂದ್ರೆ ನಿಮ್ಮ ಪ್ರೀತಿ ಪ್ರೇಮ ವಿಶ್ವಾಸ ಕಣೋ ಅಷ್ಟಿದ್ರೆ ಸಾಕು ಈ ಬಸ್ ಯಾವಾಗ ಬರುತ್ತೆ ಗೊತ್ತಿಲ್ಲ ಬಾ ಬಿಡ್ತೀನಿ ಮನೆಗೆ ಬೇಡ ಮೈಸೂರ್ ಇವತ್ತು ನಾನು ಜಯ ಮಾರ್ಕೆಟ್ ಹೋಗಿ ಶಾಪಿಂಗ್ ಮಾಡ್ಬೇಕು ಅಂತೀನಿ ಯು ಟ್ರೈನ್ ಎಂಜಾಯ್ ಯುವರ್ ಸೆಲ್ಫ್ ಇನ್ ದಟ್ ಮಾರ್ಕೆಟ್ ಬಾಯ್ ನನ್ಗೇನು ಬೇಡ ಮರಿ ನೀವು ತಗೊಳ್ಳೇಬೇಕು ಸರಿ ಗ್ರೀನ್ ಅಂಡ್ ಗ್ರೀನ್ ನನ್ನ ಹತ್ರ ಗ್ರೀನ್ ತುಂಬಾ ಇದೆ ಇದ್ ಕಲರ್ ಇಷ್ಟ ಇದನ್ನ ತಗೋತೀನಿ ನಿಮ್ ಇಷ್ಟ ಈ ಶರ್ಟ್ 2 ಮೀಟರ್ ಸೀರೆನು ಕೊಡ್ತೀನಿ ಏನ ಹೇಳ್ಮರಿ ತುಂಬಾ ದುಡ್ಡು ಜಾಸ್ತಿ ಇಷ್ಟೇ ದುಡ್ಡಿಗೆ ನಿಮ್ಗೆ 2 ಸೀರೆ ನಂಗೆ 3 ಶರ್ಟ್ ಸಿಗ್ತಾ ಇತ್ತು ನಿಮ್ ಸಮಯದಲ್ಲಿ ತಗೋತಾ ಇಲ್ಲ ನನ್ಗೆ ಇವತ್ತು ಬೋನಸ್ ಬಂದಿದೆ ಅದ್ರಲ್ಲಿ ತಗೋತಾ ಇದ್ದೀನಿ ಗೊತ್ತಾಯ್ತಾ ಅಲ್ರಿ ನಮ್ಮ ಮದ್ವೆ ಆಗಿ ಎಷ್ಟ್ ತಿಂಗಳಾಯ್ತು 6 ತಿಂಗಳಾಯ್ತು 6 ತಿಂಗಳಲ್ಲಿ ಏನಾದ್ರೂ ಕೊಂಡ್ಕೊಂಡಿದೀವ ಏನು ಕೊಂಡ್ಕೊಂಡಿಲ್ಲ ಅಂತ ಇಟ್ಕೋ ಯಾವತ್ತೋ ಒಂದಿನ ಶೋಕಿ ಮಾಡ್ಬೇಕ್ರಿ ಶೋಕಿ ಮಾಡ್ಬೇಕು ಇಲ್ಲೆಷ್ಟು ಬೋನಸ್ ಯಾವ್ದು ಸಿಕ್ಕಿರೋದು ನಿಮಗೆ ಬಿಲ್ ನಾನೇ ಕೊಡ್ತೀನಿ ಅದಲ್ಲ ಮರಿ ಮೈಸೂರಿಗೆ ಒಂದ್ 500 ರೂಪಾಯಿ ಕೊಡ್ಬೇಕು ಆಮೇಲೆ ಆ ಟೈಪಿಸಿದಳಲ್ಲ ಅವಳಿಗೊಂದ್ 300 ಹಾಗಾದ್ರೆ ಒಂದ್ ಕೆಲಸ ಮಾಡಿ ಏನು ಸೀರೆ ಮೈಸೂರಿಗೆ ಕೊಟ್ಬಿಡಿ ಶರ್ಟ್ ಪೀಸ್ ಟೈಪಿಸ್ಟ್ ಕೊಟ್ಬಿಡಿ ಸರಿ ಹೋಗುತ್ತೆ ಥ್ಯಾಂಕ್ ಯು ವೆಲ್ಕಮ್ ಕಲ್ಲ ಮರಿ ಈಗ ಇನ್ನೆಲ್ಲಿ ಹೋಗೋದು
ಸ್ವೀಟ್ ತಗೊಂಡ್ ನಮ್ಮ ಅಮ್ಮನ ಮನೆಗೆ ಹೋಗೋಣ. ಇವತ್ ಪುಟ್ಟ ನನ್ ಬರ್ತೀರಿ? ಅವತ್ತಾಗಿದ್ದ ಅವಮಾನ ನಾ ಇನ್ನೂ ಮರ್ತಿಲ್ಲ ಮರಿ. ನೀನ್ ಬೇಕಾದ್ರೆ ಹೋಗುತ್ತ ಬಾ. ನೀವ್ ಬರಲ್ಲ ಅಂದ್ರೆ ನಾನ್ ಒಬ್ಳೆ ಹೋಗಲ್ಲ. ಸರಿ. ಆಯ್ಸು ತಗೊಮ್ಮ ನಿನ್ 500 ರೂಪಾಯಿ. ಏನ ಕಲ್ಲೇಶಿ, ಸಾಲ ತಗೊಂಡು ಒಂದ್ ವರ್ಷನೂ ಆಗಿಲ್ಲ, ವಾಪಸ್ ಕೊಡ್ತಾ ಇದೀಯಾ? ಮೈಸೂರ್ ನಿನ್ನಿಂದ ಒಂದ್ ಸಹಾಯ ಆಗ್ಬೇಕಾಗಿತ್ತು. 1,500 ರೂಪಾಯಿ ಬೇಕಾಗಿತ್ತು. ಈಗ್ಲೇ ಬೇಡಮ್ಮ, ನಿಧಾನಕ್ಕೆ ಕೊಡು. ಒಂದ್ 2-3 ದಿವಸದಲ್ಲಿ ಸೇರ್ಸ್ಕೊಡಮ್ಮ. 1,500? 2-3 ದಿವಸದಲ್ಲಿ? ಚಪ್ಪಲಿ ತಗೊಳಪ್ಪ. ಕೊಡ್ತೀಯಾ? ಕೊಡ್ಸ್ತೀನಿ. ನಾವು ಯೋಚನೆ ಮಾಡಬೇಡ, ಕೊಡಿಸ್ತೀನಿ. ಆದ್ರೆ ಯಾಕೆ ಇತ್ತೀಚೆಗೆ ಒಂಥರ ಇರ್ತೀಯ? ಏನ್ ಹೇಳಮ್ಮ, ಮನೇಲಿ ಅಮ್ಮಂದೆ ಒಂದ್ ದೊಡ್ಡ ಗೋಳ ಆಗ್ಬಿಟ್ಟಿದೆ. ಏನೋ? ಸಂಬಳದಲ್ಲಿ 1/2 ದುಡ್ಡು ಕಿಸ್ಕೊಂಡ್ಬಿಡ್ತಾಳ. 8 ದಿವಸಕ್ಕೂ ಮನೆಗೆ ಬಂದಿದ್ದು ಆ ಪೂಜೆ ಈ ಪೂಜೆ ಅಂತ ಮಿಕ್ಕಿ ಸಂಬಳನು ಕಿತ್ಕೊಂಡ್ಬಿಡ್ತಾಳೆ. ಪಾಪ ಸುಮ್ಮನೆ ಜೇನ್ ಗೋಳ ಇಕ್ಕೋತಾಳೆ. ಸಾಲದ್ದಕ್ಕೆ ಈ ಸಲ ಶಿವರಾತ್ರಿಗೆ ಶಿವನ ಪೂಜೆನ ಹಿಮಾಲಯ ಪರ್ವತದಲ್ಲೇ ಮಾಡ್ಬೇಕಂತ. ಮಾಡ್ಲಿ ಬಿಡು, ಅವಳು ಹಿಮಾಲಯಕ್ಕೆ ಹೋದ್ರೆ ನಿನ್ನ ಪಾಪಗಳೆಲ್ಲ ತೊಳೆದೋಗತ್ತೆ. ಅದ್ರ ದುಡ್ಡಲ್ಲಿ ತರೋದು. 2-3 ದಿವಸ ನಾನೇ ಅಡ್ಜಸ್ಟ್ ಮಾಡ್ತೀನಿ, ನಿನ್ಗೆ ಯಾಕೆ? ನಿಮ್ಮ ಅಮ್ಮ ಹೋಗ್ಲಿ ತೀರ್ಥಯಾತ್ರೆಗೆ. ಪ್ರಯಾಣ ಮಾಡುವಾಗ ವಾಂತಿ ಗಿಂತಿ ಬಂದ್ರೆ ನೋಡಮ್ಮ, ಈ ಬ್ಯಾಗ್ ಅಲ್ಲಿ ಲಿಂಬೆಹಣ್ಣು ಇದೆ, ಅದನ್ನ ಪಕ್ಕದಲ್ಲಿ ಇಟ್ಕೊಂಡಿರು. ಈ ಬಸ್ ಯಾವಾಗ ಹೊರಡುತ್ತೋ ಏನೋ, ನನ್ ಸ್ಕೂಲಿಗೆ ಲೇಟ್ ಆಗ್ತಾ ಇದ್ದೀರಿ. ಅಮ್ಮನ್ ಕಳಿಸ್ಬಿಟ್ಟು ನಿನ್ ಸ್ಕೂಲ್ಗೆ ಹೋದ್ರೆ ನಿನ್ ಸ್ಕೂಲ್ ಏನ್ ಓಡೋಗಲ್ಲ. ಸ್ಕೂಲ್ ಓಡೋಗಲ್ಲ, ಇವತ್ತಿನ ಸಂಬಳ 20 ರೂಪಾಯಿ ಓಡೋಗತ್ತಷ್ಟೇ. ಇಷ್ಟಕ್ಕೆ ಯಾಕೆ ಸಿಡುತ್ತೆ? ಮದ್ವೆ ಆಗಿ 2 ವರ್ಷ ಆಗ್ತಾ ಇದೆ. ನೀವಾದ ನೀವು ನನ್ನ ಆಚೆ ಕರ್ಕೊಂಡು ಹೋಗಿದ್ದೀರಾ? ಅಮ್ಮನ್ ಮಾತ್ರ 1,000 ರೂಪಾಯಿ ಖರ್ಚು ಮಾಡಿ ಯಾತ್ರೆ ಕಳ್ಸಕ್ಕಾಗತ್ತೆ, ಅವ್ರ ತಾನೇ ನಿಮ್ಗೆ ಹೆಚ್ಚು. ನೀವು ನಿಮ್ಮ ಅಮ್ಮನ್ ಕಳ್ಸ್ಬಿಟ್ಟು ಬನ್ನಿ, ನಾನ್ ಬರ್ತೀನಿ. ಅಮ್ಮ ನಾನ್ ಬರ್ತೀನಮ್ಮ, ನನ್ ಸ್ಕೂಲಿಗೆ ಲೇಟ್ ಆಗ್ತಾ ಇದೆ. ಬರ್ಲಾ? ಹಾಲ್ ನೋಡ್ ಬಂದ್ಲು ಅಂತ ಕಾಣತ್ತೆ. ಎದ್ದಿದ್ದೆಲ್ಲ ಹೋಗಿ ಹಾಲ್ ತಗೋಬಾರ್ದ? ನೀವು ಎದ್ದೇ ಇದ್ದೀರಲ್ಲ, ಹೋಗಿ ತಗೊಳ್ಳಿ ಅಂದ್ರೆ. ನಿನ್ನೆ ಕೂಡ ನಾನೇ ತಗೊಂಡಿದ್ದು, ಇವತ್ತು ತಗೊಂಡ್ರೆ ಏನಾಗೋಗತ್ತೆ? ಹೋಗಿ ತಗೊಳ್ಳಿ ಅಂದ್ರೆ. ಯಾಕೆ ಹೇಳಿದ್ದಕ್ಕೂ ವಾದ ಮಾಡ್ತೀಯ? ಹೋಗಿ ಹಾಲ್ ತಗೋಬಾರ್ದ? ಇಂದು ಅಷ್ಟು, ಬೆಳಿಗ್ಗೆ ಎದ್ದ ತಕ್ಷಣ ಕಿರಿಕಿರಿ ಶುರು ಆಗ್ಬಿಡ. ಸಿಕ್ಕೋದೊಂದ್ ಭಾನುವಾರ, ನೆಮ್ಮದಿಯಾಗಿ ನಿದ್ದೆ ಮಾಡಕ್ ಬಿಡಲ್ಲ. ನಮ್ಗೂ ಸಿಗೋದೊಂದೇ ಭಾನುವಾರ ರೀ, ನಮ್ಮ ಆಫೀಸ್ ಅಲ್ಲಿ ಏನ್ 2 ಭಾನುವಾರ ಬರೋದಿಲ್ಲ. ನಿನ್ನ ಕೆಲ್ಸಕ್ಕೆ ಸೇರ್ಕೊಳಕ್ ನಾನ್ ಹೇಳಿಲ್ಲ ಜಯ. ಹೌದು, ಮನೆಯಲ್ಲಿ ಕೂತ್ಕೊಂಡು ಅಡ್ಗೆ ಮಾಡು, ಮಕ್ಕಳು ಮಾಡು. ನಿನ್ ಸುಪ್ರಭಾತ ನಿಲ್ಲಿಸ್ತೀಯಾ? ಕೊಡಿಲ್ ಪಾತ್ರ ನನ್ ಕೈಗೆ, ನಾನೇ ಹೋಗಿ ಹಾಲ್ ತಗೊಳ್ತೀನಿ. ಬೇಕಾಗಿಲ್ಲ, ಗೆದ್ದಾಯ್ತಲ್ಲ ಬಿಡಿ. ಗೆದ್ರೆ ಏನಾಯ್ತು? ಹೋಗ್ ಬಿತ್ಕೋ, ಟೀ ಮಾಡಿ ನಾನೇ ನಿನ್ ಎಬ್ಬಿಸ್ತೀನಿ. ನನ್ ಒಂದ್ಸಲ ಎದ್ರೆ ಮುಗೀತು ನನ್ ಕಥೆ. ನಿಮ್ ತರ ಬೇಕ್ ಬೇಕಾದಾಗ ಬಿತ್ಕೊಂಡು ಹೊರಕೆ ಹೊಡಿಯೋಳಲ್ಲ ನಾನು. ಪ್ರತಿಯೊಂದಕ್ಕೂ ನನ್ನನ್ನು ಹೋಲ್ಸ್ಬೇಡ ಜಯ. ಬಂದೆ ಬಂದೆ ಬಿಡ್ತಾಯೇ ಬಂದೆ. ಹಾಲ್ ತಗೋತೀನಿ, ನೀವ್ ಹೋಗಿ ಬಿತ್ಕೊಳ್ಳಿ. ಏನ್ ತಿಳ್ಕೊಬೇಡ ಪುಟ್ಟಾಯ್, ಹೇಳೋ ಸ್ವಲ್ಪ ತಡ ಆಯ್ತು. ಪರವಾಗಿಲ್ಲ ಏನವ್ರೆ, ಮದ್ವೆ ಆಗಿ 2 ವರ್ಷ ಆಯ್ತಲ್ವಾ. ಬಿಸ್ಲು ಜಯ, ನನ್ ಪರ್ಸಲ್ಲಿ ಇಟ್ಟಿದ್ಯಾ? ಪರ್ಸು ಅದ್ರ ಜಾಗದಲ್ಲೇ ಇದೆ. ನಾನ್ ಕೆಲ್ಸ ಮಾಡ್ತಾ ಇದ್ದೀನಲ್ಲ, ಸ್ವಲ್ಪ ನೀವೇ ಹುಡ್ಕೊಳ್ಳಿ. ಜಯ ನಿಂಗ್ ಯಾಕೆ ಅರ್ಥ ಆಗಲ್ಲ, ಆಗ್ಲೇ 8 ಕಾಲ ಆಗಿದೆ, ನಂಗ್ ಬ್ಯಾಂಕ್ ಲೇಟ್ ಆಗ್ತಾ ಇದೆ. ಒಂಚೂರ್ ಪರ್ಸ್ ಹುಡ್ಕೊಡಕ್ಕಾಗಲ್ಲ ನಿನ್ ಕೇಳಿ. ನೋಡಿ ನನ್ಗೂ ಸ್ಕೂಲ್ ಲೇಟ್ ಆಗ್ತಾ ಇದೆ, ಒಗ್ಗರಣೆ ಹಾಕ್ತಾ ಇದೀನಿ. ಇನ್ 10 ನಿಮಿಷದಲ್ಲಿ ಕ್ಯಾರಿ ಅನ್ನೋನ್ ಬಂದ್ಬಿಡ್ತಾನೆ, ಸ್ವಲ್ಪ ನೀವೇ ಹುಡ್ಕೊಳ್ಳಿ. ಛ, ಈ ಮನೇಲಿ ನನ್ ಕೆಲ್ಸ ನಾನೇ ಮಾಡ್ಕೊಂಡು ಸಾಯ್ಬೇಕು. ಚೂರ್ ಪರ್ಸ್ ಹುಡ್ಕೊಳಕ್ಕಾಗಲ್ಲ ಇವನು. ಒಗ್ಗರಣೆ ಹಾಕ್ತಾಳಂತ ಒಗ್ಗರಣೆ ಎಲ್ಲಿದೆ? ಇಲ್ಲಿ ಅಲ್ಲ, ಎಲ್ಲ ಒಂದ ಕಡೆ ತುರ್ಕ್ಬಿಟ್ಟಿದ. ಏನದು ದೈಡ್ ಬೈಡ್ ಅಂತ ಹುಡ್ಕ್ತಾ ಇರೋದು? ಚಿನ್ನದ ಗಟ್ಟಿ ಹುಡ್ಕ್ತಾ ಇದೀನಿ. ನಿಮ್ಮ ಅಪ್ಪ ಇನ್ಕಮ್ ಟ್ಯಾಕ್ಸ್ ಆಫೀಸರು ಮದ್ವೆ ಗಾಡಿ ತುಂಬ ಕಳಿಸಿದ್ನಲ್ಲ ಮನೆಗೆ. ನೋಡಿ ಬೆಳಿಗ್ಗೆ ತಕ್ಷಣ ನಮ್ ತಂದೆನ ಎಳ್ಕೋಬೇಡಿ ನೀವು ಜಗದಲ್ಲಿ. ಮದ್ವೆ ಆಗಿ 2 ವರ್ಷ ಆಗೋಯ್ತು, ಇನ್ನು ಪರ್ಸ್ ಎಲ್ಲಿದೆ ಅಂತ ಗೊತ್ತಿಲ್ಲ ಸಾಹೇಬ್ರಿಗೆ. ಇದೇನಿದು ಪರ್ಸ್ ತಾನೆ?
ನಿಮ್ಮಅಮ್ಮ ಶಿವ ಶಿವ ಅಂತ ಹೇಳಿ ಮುದ್ ಮಾಡಿ ಮಾಡಿ ಕೈ ಪರ್ಸ್ ಸಿಕ್ಕಂಗ್ ಮಾಡ್ಬಿಟ್ಟಿದಾರಲ್ಲ. ಜಯ, ನೀನು ನಾನ್ ಸಾವಿರ ಸಾರ್ತಿ ಹೇಳಿದೀನಿ, ನಮ್ಮಿಬ್ರು ಜಗದ ಮಧ್ಯೆ ಅಮ್ಮನ ಹೇಳಿಬೇಡ ಅಂತ ಹೇಳಿಲ್ಲ ನಾನು ನಿಂಗೆ? ಸರಿಯಪ್ಪ, ತಪ್ಪಾಯ್ತು. ಆಯ್ತಾ, ಬಿಸಿಬೇಳೆ ಬಾತ್ ಮಾಡಿದ್ದೀನಿ, ಬನ್ನಿ. ಬಿಸಿಬೇಳೆ ಬಾತ್? ನಿನ್ ಜೊತೆಲಿ ಜಗಳಾಡೆ ಹೊಟ್ಟೆ ತುಂಬ ಹೋಗಿದೆ, ಬರ್ತೀನಿ. ಆಟೋ ಬೇರೆ 5 ರೂಪಾಯಿ ಕಟ್ಟಬೇಕು, ಇವ್ರಿಗೇನು ಅರ್ಥ ಆಗುತ್ತೆ? ಸರಿ, ಬುಕ್ಸ್ ನನ್ನ ರೆಫರೆನ್ಸ್ ಬೇಕಾಗುತ್ತೆ ನಾಳೆ ಎಕ್ಸಾಮಿನೇಷನ್ಗೆ, ಬರ್ಲಾ ಸರ್? ಸರಿ, ನಮಸ್ಕಾರ. ಥ್ಯಾಂಕ್ ಯು ಸರ್, ಗುಡ್ ನೈಟ್ ಸರ್. ಅರೆ, ಏನಿದು ಆಚೆನೆ ಕಾಯ್ತಾ ಇದ್ದೀರಲ್ಲ? ಬೀಗರ ಕೈ ಮನೆ ಯಜಮಾನಿ ಹತ್ರ ಇದ್ರೆ ಒಳಗಡೆ ಹೋಗಕ್ಕಾಗಲ್ಲ, ಆಚೆನೆ ಕಾಯ್ತಾ ಇರಬೇಕಾಗತ್ತೆ. ಸಾರಿ. ಇದೇನ್ ಗೊತ್ತಾ? ಮೊದಲು ಬಾಗಿಲು ತೆಗೆಜಯ. ಹೋಗ್ತಾನೆ ಹೇಳಿ ಹೋಗಿದ್ನಲ್ಲ, ಸ್ಕೂಲಲ್ಲಿ ಕ್ವೆಶನ್ ಪೇಪರ್ಸ್ ಕರೆಕ್ಟ್ ಮಾಡ್ಬೇಕು, ಓವರ್ ಟೈಮ್ ಮಾಡ್ಬೇಕಾಗತ್ತಂತ. ಯಾರ ಜೊತೆ ಓವರ್ ಟೈಮ್? ಏನು ಯಾರ ಜೊತೆ ಓವರ್ ಟೈಮ್ ಇತ್ತು? ಹಿಸ್ಟ್ರಿ ಮೇಸ್ ಜೊತೆಲ್ಲ, ಇಂಗ್ಲಿಷ್ ಮೇಸ್ ಜೊತೆಲ್ಲ. ಏನ್ ಹೇಳ್ತಾ ಇದೀರ? ಸಾಕ್ ಸಾಕ್, ನಿನ್ ಗೋಲ್ ಮೊದಲು ಬಾಗಲ್ ತೆಗಿತೀಯ, ಒಳಗಡೆ ಹೋಗೋಣ. ಬೆಳಿಗ್ಗೆ ಆಫೀಸ್ಗೆ ನನ್ನ ಕ್ಯಾರಿಯರ್ ಬರ್ಲಿಲ್ಲ, ಅದು ಮಾಡಕ್ ಆಗ್ದಿದ್ಮೇಲೆ ಎಲ್ಲಾ ಕೆಲಸ ನಾನೇ ಮಾಡ್ತೀನಿ ಅಂತ ಯಾಕೆ ಬಡ್ಕೋತೀಯ? ನಾನು ಅದನ್ನ ಪಕ್ಕದ ಮನೇಲಿ ಇಟ್ಬಿಟ್ಟು ಹೋಗಿದ್ದೆ. ಆ ಕ್ಯಾರಿಯರ್ ನವ್ನ್ ಬಂದು ತಗೊಂಡು ಹೋಗ್ಲಿಲ್ಲ ಅಂದ್ರೆ ತಪ್ಪ ನಂದ? ಏನ್ ಕೇಳಿದ್ರು ಉತ್ತರ ಕೊಡೋದು, ಜವಾಬ್ದಾರಿನ ಬೇರೆಯವ್ರ ಮೇಲೆ ಎತ್ತ ಹಾಕೋದು? ದಯವಿಟ್ಟು ಸ್ವಲ್ಪ ಅರ್ಥ ಮಾಡ್ಕೊಳ್ರಿ ನೀವು, ನಾವು ನಿಮ್ ತರ ಮನುಷ್ಯರು, ನಮ್ಗೂ ಸುಸ್ತು ಸಂಕ್ತಾ ಇರತ್ತೆ. ಬೇಕಾಗಿದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ನಾನು ಒಂದ್ ಕಂಪ್ಲೇಂಟ್ ಲಿಸ್ಟ್ ಕೊಡ್ಬೋದಲ್ಲ? ಹೌದ್ ಜಯ, ನೀನ್ ಕೆಲಸ ಮಾಡ್ತೀಯ, ನಿಂಗ್ ಸುಸ್ತಾಗುತ್ತೆ, ಆರಾಮಾಗಿ ಮಲಗ್ಕೋ. ನೀನ್ ನನ್ ಸ್ವಲ್ಪ ಮಲ್ಕೊಳಕ್ ಬಿಡ್ತೀಯ? ಏನದ್ ಕಿರಿಕಿರಿ? ನಮ್ ಮದುವೆ ಆಗಿ 2 ವರ್ಷ ಆಯ್ತು ಗೊತ್ತಾ? ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಬಂದೆ ಬಂದೆ. ಯಾರು? ನಾನ್ ಕಣ ಶಿವ. ಮುಂದೆದೆ ಎಷ್ಟೊಂದು ಅನ್ಕೊಂಡ್ಬಿಟ್ಟಿದ್ಯಾ? ಏನಮ್ಮ ಇದ್ದಕ್ಕಿದ್ದಾಗೆ? ತೀರ್ಥಯಾತ್ರೆ ಮುಗಿಸ್ಕೊಂಡು ನೆಟ್ಟಿಗೆ ಇಲ್ಲಿಗೆ ಬಂದೆ. ಏನ್ ಗಂಡ ಹೆಂಡತಿ ಜಗಳ ಆಡ್ತಲೇ ಇದ್ದಿರೋ ಅಥವಾ ಎಲ್ಲೋ ಅವಳು? ಇಲ್ಲಿದ್ದೀನಮ್ಮ. ಹಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ ತಾಯಿ. ಸ್ವಲ್ಪ ನೀರ್ ಕಾಯ್ಸಮ್ಮ, ಹಾಗೆ ಹೊಟ್ಟೆಗೆ ಏನಾದ್ರೂ ಮಾಡು. ಬೆಳಿಗ್ಗೆಯಿಂದ ಹೊಟ್ಟೆಗೆ ಏನು ತಿಂದಿಲ್ಲ ಶಿವ. ಅಣ್ಣ, ಮನೇಲಿ ವೆಡ್ಡಿಂಗ್ ಆನಿವರ್ಸರಿ ಅನ್ನೋದು ನಾ ಮರ್ತು ಬಿಟ್ಟಿದ್ದೆ, ಅದಕ್ಕೆ ಅಮ್ಮನ ಮುಂದೆ ದೊಡ್ಡ ರಂಪಾನೆ ಮಾಡುದು. ಅಮ್ಮ ತಿರ್ಗಾ ಬಂದಿದ್ದಾಳೆ ನಮ್ಮ ಮನೆಗೆ. ಹಾ, ತೀರ್ಥಯಾತ್ರೆ ಮುಗಿಸ್ಕೊಂಡು ನೆಟ್ಟಿಗೆ ಅಲ್ಲೇ ಇರೋಕ್ ಬಂದಿದ್ದಾಳೆ. ಅಜಯಂಗ್ ಅದು ಇಷ್ಟ ಆಗಿಲ್ಲ, ದೊಡ್ಡ ರಂಪಾನೆ ಮಾಡುದು. ಇನ್ನೇನ್ ಮಾಡ್ಬೇಕಾಗಿತ್ತು ಜಯ? ನಿನ್ನ ಆನಿವರ್ಸರಿ ಬರ್ತೇ ಅಂತ ಹೂವನರ ಹಾಕಿ ಸನ್ಮಾನ ಮಾಡ್ಬೇಕಾಗಿತ್ತ? ಹಿಂಗ್ ಇದೆಲ್ಲ ಅರ್ಥ ಆಗೋದಿಲ್ಲ ಮೈಸೂರು. ಯಾಕೆ? ಅವಳೊಂಥರ ಗುಂಡು ಪಿನ್ ಇದ್ದ ಹಾಗೆ. ಗುಂಡು ಪಿನ್ನ? ಬೆಳಿಗ್ಗೆಯಿಂದ ರಾತ್ರಿವರೆಗೂ ಚುಚ್ಚತಾ ಇರ್ತಾಳೆ, ನೋವಾಗಲ್ಲ, ರಕ್ತ ಬರಲ್ಲ, ಯಮಯಾತನೆ ಆಗುತ್ತೆ. ನನ್ ಲೈಫ್ ಏನಾಗಿದೆ ಗೊತ್ತಾ? ಹಾರರ್ ಫಿಲಂ ಆಗಿದೆ. ಕಣ್ಣು ಮುಚ್ಚಿದ್ರೆ ಸಾಕು, ಬರೀ ಹಾವು ಚೋಳು ಮೊಂಡ್ರಗಪ್ಪನೆ ಕಾಣುತ್ತೆ. ಐ ಟೆಲ್ ಯು, ದಿಸ್ ಇಸ್ ಹಾರಿಬಲ್. ದಿಸ್ ಇಸ್ ನಾಟ್ ಹಾರಿಬಲ್ ಕಣ, ಹೇಳ್ಕೋ, ಇಟ್ಸ್ ಓನ್ಲಿ ನಾರ್ಮಲ್. ಯು ಥಿಂಕ್ ಇಟ್ಸ್ ಹಾರಿಬಲ್? ನೋಡ, ಪ್ರಪಂಚದಲ್ಲಿ ನೀನ್ ಒಬ್ಬನಿಗೆ ಮದುವೆ ಆಗಿರೋ ತರ ಮಾತಾಡ್ಬೇಡ, ಮೂರತ್ತು ನಿನ್ ಬಗ್ಗೆ ಯೋಚಿಸ್ತಾ ಇರ್ತೀಯ. ಆ ಹುಡುಗಿ ನೋಡು, ಪಾಪ ಆಫೀಸ್ಗೂ ಹೋಗ್ಬೇಕು, ಮನೆಗೂ ಬಂದು ಅಡುಗೆ ಮಾಡ್ದೆ. ನಾನು ಅವಳು ಕೆಲ್ಸಕ್ಕೆ ಸೇರ್ಕೊಳಕ್ ಹೇಳಿಲ್ಲ ಮೈಸೂರು. ಮತ್ತೆ ನಾನ್ ಕೆಲ್ಸಕ್ ಹೋಗ್ತೀನಲ್ಲ, ಅದಕ್ಕೆ ಅವಳು ಹೋಗ್ಬೇಕು, ನನ್ ಜೊತೆಲ್ ಕಾಂಪೀಟ್ ಮಾಡ್ತಾಳು ಅವಳು. ಚೆನ್ನಾಗಿದೆ ಚೆನ್ನಾಗಿದೆ, ಹನಿಮೂನ್ ಟೈಮ್ ಅಲ್ಲಿ ಕೋಆಪರೇಟ್ ಮಾಡ್ತಾ ಇದ್ಲು, ಈಗ ಬಂದು ಕಾಂಪೀಟ್ ಮಾಡ್ತಾಳೆ. ವಾಟ್ ಅ ಬ್ಲಡಿ ಜೋಕ್. ಜೀವನದಲ್ಲಿ ಅಡ್ಜಸ್ಟ್ಮೆಂಟ್ ಅಂತ ಒಂದ್ ಇರತ್ತೆ, ಅದ್ ಪ್ರತಿಯೊಬ್ಬರು ಪಾಲಿಸ್ಬೇಕು ಕಣೋ. ನಿನ್ಗ್ ಬರೋ ನಿನ್ ಟೈಪ್ ಇಸ್ ಸಂಬಳಲ್ಲಿ ನಿಮ್ಮಿಬ್ರು ಜೀವನ ನಡೆಯತ್ತಾ? ಈ ಸಣ್ಣ ಪುಟ್ಟ ಪ್ರಾಬ್ಲಮ್ ಗಳಿಂದ ತಲೆ ಕೆಡಿಸ್ಕೋತಾನೆ ಇರ್ತೀಯ ಅಥವಾ ಸ್ವಲ್ಪ ಟೀಗಿ ಕುಡಿಸ್ತೀಯ? ಟೀ 2 ನಿಮಿಷದಲ್ಲಿ ರೆಡಿ ಆಗುತ್ತೆ.
ಅಯ್ಯೋ ಇಲ್ಲಿ ಯಾಕೆ ನಿಂತಿದ್ದೀರಾ? ಆಚೆ ಮಾತ್ರ ನೋಡ್ತಾ ಇದ್ದೀನಿ. ಪೂಜೆ ಗಣಿ ಮಾಡ್ಲಿಲ್ವಾ? ಮಾಡ್ತಾ ಇದ್ದೀನಮ್ಮ. ತಗೋ ಇದನ್ನ ಒಣಗಾಕು. ನಾನ್ ಬೇಗ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಶಿವನ್ ಪೂಜೆ ಮಾಡ್ಬೇಕು. ನಮಸ್ಕಾರ ತಾಯಿ. ನಮಸ್ಕಾರ ಶಿವ. ಏನಂತಾಳೆ ಮುತ್ತಿನಂತ ಅತ್ತೆ? ನೋಡ್ತಾ ಇದ್ದೀರಲ್ಲ, ಮೂರ್ ತಿಂಗಳಲ್ಲಿ ಆರನೇ ಸಲ ಬಂದಿರೋದು. ಹೌದಾ? ಮಗನ್ನ ನೋಡೋದಕ್ಕೆ. ಸರ್ ಪೇಪರ್ ಬಿಲ್ಲು ಸರ್. ಜಯ ಪೇಪರ್ ಅವ್ನು ಬಂದಿದ್ದಾನೆ, ಅವ್ನ್ ಬಿಲ್ ಕೊಟ್ಟು ಕಳ್ಸು. ನನ್ ಕೈಯಲ್ಲಿ ಬಟ್ಟೆ ಇದೆ, ಕಾಣಿಸ್ತಾ ಇಲ್ವಾ? ನನ್ ಕೈಯಲ್ಲಿ ಶೂ ಇದೆ, ಕಾಣಿಸ್ತಾ ಇಲ್ವಾ? ನೀನ್ ತಾನೇ ಮನೆಗೆ ಫೈನಾನ್ಸ್ ಮಿನಿಸ್ಟರ್, ಅವ್ನ್ ಬಿಲ್ ಕೊಟ್ಟು ಕಳ್ಸು. ನೋಡಿ, ನಾನು ನಿನ್ನ ತರಕಾರಿ ಹಚ್ಚಬೇಕು, ಬಟ್ಟೆ ಒಣಗಕ್ ಹಾಕ್ಬೇಕು, ಸ್ವಲ್ಪ ನೀವೇ ಕೊಟ್ಬಿಡಿ ಅಂದ್ರೆ. ಒಂದ್ ಸಣ್ಣ ಕೆಲಸ ಹೇಳಿದ್ರು ನಾವೇ ಹೇಳ್ತೀಯಲ್ಲ ನೀನು. ಒಂದ್ ಕೈಯಲ್ಲಿ ನಿಮ್ ಅಮ್ಮನ ಪವಿತ್ರವಾದ ಕೆಲಸ ಮುಗಿಸಿ ಇನ್ನೊಂದ್ ಕೈಯಲ್ಲಿ ಬಿಲ್ ಸೆಟಲ್ ಮಾಡಕ್ ಆಗಲ್ಲ. ಬಾತಿ ಮುಂಚೆ ಜಗಳ ಆಡೋದ್ ಬೇಕಾಗಿಲ್ಲ. ಎರಡ್ ಕೈ ಸೇರಿದ್ರೆ ತಾನೆ ಚಪ್ಪಾಳೆ. ಚಿಟಿಕೆ ಹೊಡಿಯಕ್ ಒಂದೇ ಕೈ ಸಾಕ್ ನೋಡು. ನಿಮ್ಮಿಬ್ರ ಜಗಳ ಇನ್ನು ಮುಗಿಲಿಲ್ವಾ? ಅಯ್ಯ, ಇನ್ನೂ ಬಟ್ಟೆ ಒಣಗಾಕಿಲ್ವಾ? ತಗೋ ಇದನ್ನ ಒಗೆದಾಕು. ದಯವಿಟ್ಟು ಬೇಗ ಬಿಲ್ ಸೆಟಲ್ ಮಾಡ್ವಾ. ಇನ್ನು ಬೇರೆ ಮನೆ ಹೋಗ್ಬೇಕು. ಸಾರಿ ರಾಮಲಿಂಗಂ, ಸ್ವಲ್ಪ ಲೇಟ್ ಆಯ್ತು. ಬರಾಯಿಲ್ಲ ಸರ್, ಎಲ್ಲ ಮನೆ ದೋಸೆ ತೂತೆ. ನಮ್ಮ ಮನೆ ಕಾವಲಿನೇ ತೂತು. ಜೀವಲ್ಲ ಕಷಾಯ ಸಕ್ಕರೆ ಆಗೋಗಿದೆ. ಇಲ್ಲ, ಟೀನೇ ಚೆನ್ನಾಗಿದೆ. ಇಟ್ ಇಸ್ ಗುಡ್ ಫಾರ್ ಹೆಲ್ತ್, ಸಕ್ಕರೆ ಇಲ್ಲದ ಟೀ ವೆರಿ ಗುಡ್. ಇಲ್ಲ ರೀ, ಹೋದ ವಾರ ನನ್ಗೆ ರೇಷನ್ ನಲ್ಲಿ ಸಕ್ಕರೆ ಸಿಗ್ಲಿಲ್ಲ. ಬ್ಲಾಕ್ ಮಾರ್ಕೆಟ್ ನಲ್ಲಿ ತಗೋಬಾರ್ದು ಅಂತ ಇವ್ರ ಅಪ್ಪಣೆ ಇದೆಯಲ್ಲ. ಅಪ್ಪಣೆ ಮಾಡಿದೇನೋ? ಬ್ಲಾಕ್ ಮಾರ್ಕೆಟ್ ಅಲ್ಲಿ ಸಕ್ಕರೆ ತಗೊಳಕ್ ನಮ್ಮ ಅಪ್ಪ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಅಲ್ಲ. ರಾತ್ರಿ ಎಲ್ಲ ಸಿಗರೇಟ್ ಸೇದೋದು, ಹಗಲೊತ್ತೆಲ್ಲ ಕೆಮ್ಮೋದು. ನಾನ್ ಸಂಪಾದಿಸ್ತೀನಿ, ನಾನ್ ಕೆಮ್ತೀನಿ, ನಿನಗೇನ್ ಕಷ್ಟ? ಏನಮ್ಮ, ಸಿಗರೇಟ್ ಸ್ಮೋಕಿಂಗ್ ಇಸ್ ನಾಟ್ ಇಂಜೂರಿಯಸ್ ಟು ಹೆಲ್ತ್ ಎನಿಮೋರ್. ಅಂದ್ರೆ ನಿನ್ನ ಆರೋಗ್ಯಕ್ಕೆ ಏನು ಆಗಲ್ವೇ? ಏನು ಆಗಲ್ಲ, ತಗೋ ನೀನು ಸೇದು. ಏನಮ್ಮ ಕಲ್ಲೇಶಿ, ಬರೇ ಎರಡು ವರ್ಷಗಳಲ್ಲಿ ಅದೆಷ್ಟೊಂದು ಕೋಪ, ಅಸಹನೆ, ಆಸ್ತಿ ಮಾಡಿದ್ಯಾ? ಅರ್ಥ ಆಗಲ್ಲ. ಏನಂದ್ರೆ? ಏನೇ ಅದು? ಸ್ವಲ್ಪ ದುಡ್ಡು ಕೊಡ್ತೀರಾ? ಎಲ್ ಹೊರಟಿದ್ಯಾ? ಇದೇನಿದು, ರೇಷನ್ ಕಾರ್ಡ್ ತಾನೆ? ಅಲ್ಲಿಡು, ನಾನು ಹೋಗಿ ತಗೊಂಡ್ ಬರ್ತೀನಿ. ಬೇಕಾಗಿಲ್ಲ, ಇವತ್ ಭಾನುವಾರ ತಾನೆ, ಆರಾಮಾಗಿ ಕುತ್ಕೊಂಡು ಮಾತಾಡಿ. ಜಯ ಏನಮ್ಮ, ನನ್ನ ಪರಮಶಿವ ಪಾರಾಯಣ ಪುಸ್ತಕ ಎಲ್ಲಿಟ್ಟಿದ್ಯಾ? ಅಮ್ಮ ನೀವು ತಾನೆ ಪಾರಾಯಣ ಮಾಡ್ತಾ ಇದ್ದಿದ್ದು, ಸ್ವಲ್ಪ ನೋಡಿ ಎಲ್ಲಿಟ್ಟಿದ್ಯಾ? ಅಮ್ಮನ ಜೊತೆ ಸ್ವಲ್ಪ ತಾಳ್ಮೆ ಇಂದಿರಕ್ಕೇನು? ನಾನೇನ್ರಿ ಅಂದೆ? ಪುಸ್ತಕ ಹುಡ್ಕೊಡ್ತೀನಿ ಅನ್ನೋಕೆ ಏನ್ ಕಷ್ಟ? ನಾನು ರೇಷನ್ ತರ್ಬೇಕು. ಆ ಪಾರಾಯಣ ಪುಸ್ತಕ ಹುಡ್ಕೊಟ್ಟು ಆಮೇಲೆ ರೇಷನ್ ತರಕ್ ಹೋದ್ರೆ ನಿಮ್ಮ ಅಪ್ಪನ ಮನೆ ಗಂಟೆ ಏನಾಗುತ್ತೆ? ಶಾಂತಿ ಶಾಂತಿ. ಈ ಸಣ್ಣ ಪುಟ್ಟ ವಿಷಯಗಳಿಗಾಗಿ ಜಗಳ ಆಡ್ಕೊಳ್ಳೋ ಚಟ ಹತ್ಕೊಂಡ್ಬಿಟ್ರೆ ವಯಸ್ಸಾದ್ಮೇಲೆ ಇಡೀ ಜೀವನ ಜಗಳದಲ್ಲೇ ವೇಸ್ಟ್ ಆಗೋಯ್ತಲ್ಲ ಅಂತ ಪಶ್ಚಾತ್ತಾಪ ಪಡ್ಬೇಕಾಗತ್ತೆ. ಆಗ ಆರಂಭ ಜಗಳ, ಅಂತ್ಯ ಪಶ್ಚಾತ್ತಾಪ, ಮಧ್ಯ ದೊಡ್ಡ ಸೊನ್ನೆ ಆಗಿರುತ್ತೆ ನಮ್ಮ ಬದುಕು. ನೀವೀಗ ಹೇಳಿದ್ರಲ್ಲ, ಇದೆಲ್ಲ ಓದೋದಕ್ಕೆ ಕೇಳೋದಕ್ಕೆ ಹಿತವಾಗಿರುತ್ತೆ. ನಾನೀಗ ಹೋಗಿ ಎರಡು ಗಂಟೆ ಕಾಲ ರೇಷನ್ ಕ್ಯೂನಲ್ಲಿ ನಿಂತ್ಕೊಂಡು ರೇಷನ್ ತರದೇ ಇದ್ರೆ ಜೀವನ ನಡೆಯಲ್ಲ, ಅದು ವಾಸ್ತವಿಕ ಬದುಕು. ಕಲ್ಪನೆಗಳ ಸರವನ್ನ ಫೋಟೋ ಮೇಲೆ ಹಾಕಿದ್ರೆ ಚಂದಾರಿ, ಕತ್ತಿನ ಮೇಲೆ ಹಾಕೊಂಡ್ರೆ ಅಸಹ್ಯ. ಬರ್ತೀನಿ, ನಾನೇ ಹೋಗಿ ರೇಷನ್ ತಗೊಂಡ್ ಬರ್ತೀನಿ. ಇಲ್ದಿರೋ ಪ್ರೀತಿ ವಿಶ್ವಾಸ ತೋರಿಸೋ ಅವಶ್ಯಕತೆ ಇಲ್ಲ. ಏನಿದೆಲ್ಲ, ಆರಾಮವಾಗಿ ಸಂತೋಷವಾಗಿ ನಗ್ನಗ್ತಾ ಇರ್ಬೇಕು ನೀವು. ಜಯ, ನಾನು ಒಂದೇ ಒಂದ್ ಮಾತು ಹೇಳ್ತೀನಿ ಜಯ, ಜೀವನದಲ್ಲಿ ಪ್ರತಿ ಒಬ್ಬ ಮನುಷ್ಯ ಅಡ್ಜಸ್ಟ್ಮೆಂಟ್ ಮಾಡ್ಲೇಬೇಕು. ಇಲ್ಲದೆ ಮಾಡ್ಕೊಳ್ಳಿ. ಇವ್ರಿಗೆ ಬೇಕಾಗಿರೋದು ಹೆಂಡತಿ ಅಲ್ಲ, ಬೆಳಿಗ್ಗಿಂದ ಸಂಜೆವರೆಗೂ ದುಡಿಯೋ ಪಶು. ನನ್ನೆಲ್ಲ ಆಸೆಗಳನ್ನ ನುಂಗ ಹಾಕ್ಬಿಟ್ಟು ಏನೇನ್ ಕನ್ಸು ಕಂಡಿದ್ದೆ ಗೊತ್ತಾ? ಪ್ರೀತಿ, ಪ್ರೇಮ, ಮದ್ವೆ, ವಿಶ್ವಾಸ, ಸಂಸಾರ. ನನ್ಗೆನ್ಸಿತ್ತು ತಿರಸ್ಕಾರ, ಅಪಮಾನ, ಯಮ್ಮೆ ಆತ್ಮೆ, ಚಿಕುತ್ಸೆ. ರೂಪಾಯಿ ಕೆಜಿಪ್ಪ, 10 ರೂಪಾಯಿನ ಬೇಕಾಗಿಲ್ಲ, 50 ಗ್ರಾಮ್ ಶುಂಠಿ ಕೊಡಪ್ಪ. ಜಯ ಅಮ್ಮ, ಎಷ್ಟು ಅಪರಿಚಿತರಾಗ್ಬಿಟ್ಟಿದೀವಿ ಅಲ್ವಾ? ಪಕ್ಕ ಪಕ್ಕದಲ್ಲೇ ಇದ್ರು, 2 ವರ್ಷದಲ್ಲಿ ಒಂದ್ ಸರ್ತಿನು ತಾಯಿ ನೋಡಕ್ ಬರಕ್ ಆಗ್ಲಿಲ್ಲ. ಮಕ್ಕಳು ಬೆಳೆಸೋದಷ್ಟೇ ನಮ್ ಕರ್ತವ್ಯ ಅಲ್ಲ? ದೊಡ್ಡವರಾದ್ಮೇಲೆ ಬುದ್ಧಿಯಾಗ ಹಾರೋಗುದು, ನಿಮ್ ಜಗತ್ತೇ ಬೇರೆ ಆಗತ್ತೆ. ಹಾಗಲ್ಲ ಮಾ, ನಾನ್ ಬರ್ಬೇಕು ಅಂತಿದ್ದೆ. ಆದ್ರೆ ಅಪ್ಪ, ನಾವೆಲ್ಲ ಸತ್ತೋಗಿದ್ವೇನೆ, ಪುಟ್ಟನ್ನ ನೋಡ್ಬೇಕು ಅನ್ಸಿಲ್ವಾ? ಹಾಗಲ್ಲಮ್ಮ. ಹೋಗ್ಲಿ ಬಾ ಜಯ, ಚೆನ್ನಾಗಿದ್ಯಮ್ಮ? ಕಲ್ಲೇಶಿ ನಿನ್ನ ಚೆನ್ನಾಗಿ ನೋಡ್ಕೋತಿದ್ದಾನ? ಚೆನ್ನಾಗಿದ್ದೀನಮ್ಮ, ಕಲ್ಲೇಶಿ ತುಂಬಾ ಚೆನ್ನಾಗಿ ನೋಡ್ಕೋತಾರಮ್ಮ.
ಜಯ, ಏನಿದು? ಎಲ್ಲರ ಮುಂದೆ ಹೀಗೆ ಅಳ್ತೀಯಲ್ಲಮ್ಮ. ಜಯ, ಎಲ್ಲ ಸರಿ ಹೋಗುತ್ತೆ, ಮನೆಗೆ ಬಾ. ಪುಟ್ಟನ್ನ ಪುಟ್ಟನ್ನ ಯಾವಾಗ್ಲೂ ನಿನ್ನ ಕೇಳ್ತಿರ್ತಾನೆ, ಮನೆಗೆ ಬಾ. ಬೇಗ ಬಂದ್ಬಿಟ್ಟಿದ್ದೀರಲ್ಲ, ಏನ್ ಇವತ್ ನೀವೇ ಟೀ ಮಾಡ್ಕೋತಾ ಇದ್ದೀರಾ? ಮನೇಲಿ ಹೆಂಡತಿರಲ್ದಿದ್ರೆ ಗಂಡಂದ್ರ ಟೀ ಕುಡಿಯೋಕ್ ಆಗಲ್ಲ ಅನ್ಕೊಂಡಿದ್ಯಾ? ಅರೇ ಮಲ್ಲಿಗೆ ಹೂ, ನೀನ್ ನನ್ ಲಾಜಾ ಅಲ್ವಾ? ಅದನ್ ಮುಡ್ಕೊಂಡ್ಬಿಡ್ಬೇಡ ಮಾರಾಯ್ತಿ, ಅಮ್ಮ ಶಿವನ್ ಪೂಜೆಗೆ ಬೇಕು ಅಂತ ಹೇಳಿದ್ಲು, ತಂದಿದೀನಿ. ನನ್ ಮಾರ್ಕೆಟ್ ಅಲ್ಲಿ ಯಾರು ಸಿಕ್ಕಿದ್ರು ಗೊತ್ತಾ? ಜಯ ಅಮ್ಮ, ನೀನ್ ಯಾವಾಗ ಬಂದೆ? ಈಗ ಒಂದ್ ಅರ್ಧ ಗಂಟೆ ಆಯ್ತು ಅಷ್ಟೇ. ತಗೋ ಅಮ್ಮ. ಎಲ್ಲಿ ಗೊತ್ತಿಲ್ಲ, ನಾನು ಈಗ ತಾನೇ ಬಂದಲ್ಲ. ಈಗ ಹೇಳ್ದೆ ಬಂದ ಅರ್ಧ ಗಂಟೆ ಆಯ್ತು ಅಂತ, ಮತ್ತೀಗ ಹೇಳ್ತೆ ಈಗ ತಾನೇ ಬಂದೆ ಅಂತ, ಯಾಕೆ ಸುಳ್ಳು ಹೇಳ್ತೀಯ ನನ್ನ ಹತ್ರ? ನಾನ್ ಯಾಕ್ರಿ ಸುಳ್ಳು ಹೇಳಿ, ಒಳ್ಳೆ ತಮಾಷೆ ಆಯ್ತಲ್ಲ. ಅಮ್ಮ ಎಲ್ಲಿ? ನನ್ ಗೊತ್ತಿಲ್ಲ, ಮನೆಗ್ ಬಂದ ಅರ್ಧ ಗಂಟೆ ಆಗಿದೆ. ಅಮ್ಮ ಎಲ್ಲಿ ಅಂತ ತೋಡೋಷ್ಟು ಬುದ್ಧಿ ಇಲ್ಲಲ್ಲ ನಿನಗೆ? ಇಲ್ಲೇ ಎಲ್ಲೋ ಅಕ್ಕಪಕ್ಕದಲ್ಲಿ ಕೂತ್ಕೊಂಡು ಹೊರಟೆ ಹೊಡಿತಾ ಇರ್ಬೇಕು. ಜಯ, ಅಮ್ಮನ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡೋದು ನಂಗೆ ಸರಿ ಹೋಗಲ್ಲ. ಹಗುರ ಏನ್ರಿ ಬಂತು? ನಿಮ್ಮಅಮ್ಮ ಏನ್ ಹೇಳೆ ಮಗುನ ಇಲ್ಲ, ಅದು ತಪ್ಪಿಸ್ಕೊಂಡ್ ಬಿಡಕ್ಕೆ. ಅವ್ರೇನ್ ನಂದ್ ಹೇಳಿ ಹೋಗ್ತಾರ, ಯಾವ ಕಟ್ಟೆಲ್ ಕುತ್ಕೊಂಡ್ ಪುರಾಣ ಕೊಚ್ತಿರ್ತೀನಿ ಅಂತ? ಜಯಾ, ನೀನ್ ಸಿಕ್ಕಾಪಟ್ಟೆ ಮಾತಾಡ್ಬೇಡ, ಅವಳು ನನ್ನ ಹೆತ್ತ ತಾಯಿ. ಆಹಾ, ಎಷ್ಟ್ ಚೆನ್ನಾಗಿದೆ ರೀ ಕೇಳೋದಕ್ಕೆ. ಯಾವತ್ತಾದ್ರೂ ನಿಮ್ ತಾಯಿಗೆ ಹೇಳಿದ್ದೀರಾ, ನೋಡು ಅಮ್ಮ ಇವ್ಳು ನನ್ ಕಟ್ಕೊಂಡ್ ಹೆಂಡತಿ ಅಂತ? ಜಯ, ನಾನ್ ನಿನಗೋಸ್ಕರ ಅವಳನ್ ಬಿಟ್ಬಿಟ್ಟು ಬಂದೆ ಕಣೆ, ಈಗ ಅವಳು ನಾಲ್ಕ್ ದಿವಸ ಬಂದ್ರೆ ನಿನ್ಗೆ ಅವಳ ಮೇಲೆ ತಾತ್ಸಾರ? ಹೌದ್ರಿ, ಎಲ್ಲ ನನ್ಗೋಸ್ಕರನೇ. ಆ ಮಲ್ಲಿಗೆ ಹೂ ತಂದಿದ್ದು ನನ್ಗೋಸ್ಕರನೇ. ಇದು ಮನೆನ ನರ್ಕ, ಐದ್ ನಿಮಿಷ ಕಾಲ ಕಳಿಯಕ್ಕಾಗಲ್ಲ ಇಲ್ಲಿ. ಚಿರಂಜೀವಿ ಕಲ್ಯೇಶ್ನಲ್ಲಿ ಅಮಲು ಮಾಡುವ ಆಶೀರ್ವಾದ. ನಾನು ಬಂದ್ಮೇಲೆ ನಿಮ್ ಜಗಳ ದಿನ ದಿನ ಹೆಚ್ಚಲೇ ಇದೆ, ಅದಕ್ಕಾಗಿ ಮನೆ ಬಿಟ್ಟಿದ್ದೇನೆ. ಶಿವ, ನಿಮ್ಗೆ ಆದಷ್ಟು ಬೇಗ ಹೊಂದಿಕೊಳ್ಳುವ ಬುದ್ಧಿಯನ್ನು ಕೊಡಲಿ. ನಿಮ್ಗೀಗ ಸಮಾಧಾನ ಆಯ್ತಾ? ಅಂತೂ ಅಮ್ಮನ ಮನೆ ಬಿಟ್ಟು ಓಡಿಸ್ಬಿಟ್ಟಲ್ಲ. ಹೀಗ್ ಮಾತಾಡ್ಬೇಡಿ ನೀವು, ಅಷ್ಟು ಕೆಟ್ಟವಳಲ್ಲ, ಅಷ್ಟು ನೀ ಚೆಂಗ್ಸಲ್ಲ. ನಾನು ಈ ಚೆಂಗ್ಸಲ್ಲ ಕೆಟ್ಟವಳಲ್ಲ, ನಾನ್ ನಿನ್ಗೆ ಎಷ್ಟು ಸಾರ್ತಿ ಹೇಳಿದೀನಿ, ನನ್ನ ಮನ್ಸು ಬೇಕಾದ್ರೆ ನೋಯಿಸು, ಅಮ್ಮನ ಮನ್ಸು ನೋಯಿಸ್ಬೇಡ ಅಂತ ನಿನ್ಗೆ ನಾನು ಸಾವಿರ ಸಾರ್ತಿ ಹೇಳಿಲ್ಲ. ನಾನು ಅವ್ರ ಮನ್ಸು ನೋಯಿಸ್ಲಿಲ್ಲ ರೀ, ಎಷ್ಟು ಸತಿ ಅವ್ರನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಟ್ಟೆ. ಸುಳ್ಳು ಸುಳ್ಳು ಹೇಳ್ಬಾರ್ದು. ಎರಡು ವರ್ಷದಿಂದ ನಿಮ್ ಬಹಳ ತೊಂದರೆ ಕೊಟ್ಟಿದ್ದೀನಲ್ಲ, ಇನ್ ತೊಂದರೆ ಕೊಡೋದಿಲ್ಲ, ನೀವ್ ಆರಾಮವಾಗಿರಿ. ಸೇರುವಾಗ ನನ್ಗೆ ಯಾರು ಇಲ್ಲ, ನಾನ್ ಅನಾಥೆ ಅನ್ಲಲ್ಲ. ಹೇಳ್ತಾಳಮ್ಮ ಹೇಳ್ತಾಳೆ, ಕಣ್ ಕಣ್ ದೇವ್ರಿಗೆಲ್ಲ ಕೈ ಮುಗ್ದು ಹರಕೆ ಹೊತ್ತು ಹುಟ್ಟಿದ ಪ್ರೀತಿ ಮಗಳಿವಳು, ಕಣ್ಣಲ್ಲಿ ಕಣ್ಣಿಟ್ಟು ಬೆಳೆಸೋದು. ದೊಡ್ಡವರಾದ್ಮೇಲೆ
ಎತ್ಕೊಂಡ ಸಂಕಟ ಹೇಗೆ ಅರ್ಥವಾಗುತ್ತೆ? ಎಷ್ಟು ದಿವಸ ಆಯ್ತಮ್ಮ ಇಲ್ಲಿಗೆ ಬಂದು? ಜಯ, ನಿನ್ ಪಾಲಿಗೆ ನಾವು ಸತ್ತೋಗಿದ್ದೀವಿ ನಿಜ, ಆದ್ರೂ ನಿನ್ ಕರ್ಕೊಂಡು ಹೋಗಕ್ ಬಂದಿದ್ದೀವಿ, ಮನೆಗ್ ಬಾ. ಜಯ, ನಿನ್ ಮದುವೆ ಬೇಡ ಅಂದ್ವಿ ಹೊರತು ನಿನ್ನನ್ನೇ ಬೇಡ ಅನ್ನೋಷ್ಟು ಕಟ್ಟಕ್ರಲ್ಲಮ್ಮ ನಾವು. ಬರ್ತೀಯಲ್ಲ ಅಪ್ಪ, ನೋಡು ಇನ್ನೊಂದು ಮಾತಾಡಿದ್ರೆ ಹಲ್ಲು ಉದುರಿಸ್ಬಿಡ್ತೀನಿ, ಹೋಗು ಬಟ್ಟೆ ತೊಗೊಂಡು ಹೋಗು. ಪುಟ್ಟಣ, ಹೋಮ್ವರ್ಕ್ ಮುಗಿಸಿದ್ಯಲ್ಲ? ಓ, ನನ್ನ ಅಮ್ಮ ಮಾಡ್ಕೊಟ್ಲಲ್ಲ. ಅಮ್ಮ ಮಾಡ್ಕೊಟ್ಲ, ನಿನ್ ಮಾಡಕ್ಕೇನೋ ಸಂಕ ಗೂಬೆ. ಸ್ಕೂಲ್ ಬಂತು, ಸ್ವಲ್ಪ ನಿಲ್ಸಿ ಇಲ್ಲಿ, ಒಂದ್ ನಿಮಿಷ ಇಲ್ಲಿ ನಿಲ್ಸಿ. ತಿಂಗಳಲ್ಲಿ ನೀನ್ ಒಂದ್ಸಲನಾದ್ರೂ ಅವಳನ್ನ ನೋಡಕ್ಕೆ ಭೇಟಿ ಮಾಡಕ್ ಹೋಗ್ಲೇ ಇಲ್ವಾ? ನಾನ್ ಯಾಕೆ ಹೋಗಿ, ಜಗಳ ಆಡ್ಕೊಂಡು ಮನೆ ಬಿಟ್ಟು ಹೋದವಳು ಅವಳು, ಇಷ್ಟ ಆದ್ರೆ ಬಂದು ನೋಡ್ತಾಳೆ. ಇಷ್ಟು ನಿಷ್ಠುರು ಮಾತಾಡ್ಬಾರ್ದು, ಒಬ್ಳೆ ಒಬ್ಳು ಹೆಂಗ್ಸು, 3 ತಿಂಗಳು ಯಾವ್ದೋ ಸೇವಾ ಸದನದಲ್ಲಿ ಇದ್ಲಂತೆ ಪಾಪ. ಅವಳು ಎಲ್ಲಿದ್ರೆ ನಿನ್ಗೇನೋ ಕಷ್ಟ, ನಿನ್ಗೆ ಅವಳ ಮೇಲೆ ಅಷ್ಟು ಪ್ರೀತಿ ಇದ್ರೆ ಕರ್ಕೊಳಕ್ ನಿಮ್ ಮನೇಲಿ ಇಟ್ಕೊಳ. ಲೇ ಹುಚ್ಚು ಚಗ ಆಡ್ಬೇಡಮ್ಮ, ಬಾರೋ ಜಯ ಮನೆಗೆ ಹೋಗೋಣ, ಅವಳಿಗೆ ಕ್ಷಮೆ ಕೇಳು ಬಾಮ. ನಮ್ ಬದುಕ್ನಲ್ಲಿ ನಿನ್ಗೆ ಯಾಕೆ ಇಷ್ಟೊಂದು ಆಸಕ್ತಿ? ಆ ಜಯ ನಾನು ಒಟ್ಟಿಗೆ ಹೇಳ್ತಾ ಇದ್ರೆ ನಿನ್ಗೇನ್ ಸಂಕಟ? ನನ್ಗೆ ಸಂಕಟ ಇದೆ ಅಮ್ಮ, ಬಾಮ ಹೇಳ್ತೀನಿ ಬಾರೋ. ನಮ್ಮಣ್ಣನ ಕತೆ ಗೊತ್ತಾ? ಲಕ್ಷ್ಮೀ 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 ಬಾರಮ್ಮ 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 ಲಕ್ಷ್ಮೀ. ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ, ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೆಂದ ಹೆಜ್ಜೆಯ ನಿಕ್ಕುತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ, ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ
ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕನಕವೃಷ್ಟಿಯ ಕರೆಯುತ್ತ ಬಾರೆ ಮನಕಾಮನೆಯ ಸಿದ್ಧಿಯ ತೋರೆ ಜನಕರ ಕೋಟೆ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುತ್ತ ಬಾರೆ ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುತ್ತ ಬಾರೆ ಕುಂಕುಮಾಕಿತೆ ಪಂಕಜ ಲೋಚನೆ ವೆಂಕಟರಮಣನ ಬೆಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಸಕ್ಕರೆ ಉಳ್ಳ ಹಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ವಿಠಲನ ರಾಣಿ ವಿಠಲನ ರಾಣಿ ವಿಠಲನ ರಾಣಿ ವಿಠಲನ ರಾಣಿ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಲಕ್ಷ್ಮೀ ಬಾರಮ್ಮ ಲಕ್ಷ್ಮೀ ಲಕ್ಷ್ಮೀ ಬಾರಮ್ಮ 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 ಏನಂದ್ರೆ ಒಂದ್ 500 ರೂಪಾಯಿ ಆದ್ರೆ ಸಿಗುತ್ತೆ. ಈ ತಿಂಗಳ ನೆಮ್ಮದಿಯಾಗಿ ಕಾಲ ಕಳೆಯೋಣ ಅನ್ಕೊಂಡಿದ್ದೆ. ಇರ್ಲಿ ಬಿಡುವ ಪರ್ಣ, ಬೇರೆಲ್ಲಾದ್ರೂ ಸಿಕ್ಕೇ ಸಿಗುತ್ತೆ. ಏನು ಕೆಲಸ ಬೇರೆ ಬಿಟ್ಬಿಟ್ಟಿದ್ದೀರಿ? ನನ್ನ ಹತ್ರ ಒಂದು ಮಾತು ಹೇಳಿದ್ರ? ನೋಡುವ ಪರ್ಣ, ಪ್ರತಿಯೊಬ್ಬನ ಜೀವನದಲ್ಲಿ ಒಂದು ಕ್ಷಣ ಬರುತ್ತೆ. ಆ ಒಂದು ಕ್ಷಣದಲ್ಲಿ ಯಾವ್ದಾದ್ರೂ ಒಂದು ನಿರ್ಧಾರಕ್ಕೆ ಬರ್ಬೇಕಾಗಿ. ನೀನು ನಿನ್ನ ಶ್ರೀಮಂತ ತಂದೆಯನ್ನು ಬಿಟ್ಟು ನನ್ನನ್ನು ಮದುವೆ ಆದಾಗ ಒಂದು ನಿರ್ಧಾರಕ್ಕೆ ಬಂದೆ ಅಲ್ವಾ? ಹಾಗೆ ನಾನು ದೊಡ್ಡ ಸಂಗೀತಕಾರನಾಗಬೇಕು, ಯಶಸ್ಸು ಬೇಕು, ಕೀರ್ತಿ ಬೇಕು ಅಂದಮೇಲೆ ಸಾಧನೆ ಮಾಡಬೇಕು. ಕೆಲಸದಲ್ಲಿದ್ದು ಸಾಧನೆ ಮಾಡೋದು ಅಂದ್ರೆ ಎರಡು ದೋಣಿ ಮೇಲೆ ಕಾಲಿಟ್ಟ ಹಾಗೆ. ಏನ್ ಮಾಡ್ತೀರೋ ಏನು, ನನ್ನ ಮಾತಂತೂ ಒಂಚೂರು ನೀವು ಕೇಳೋದಿಲ್ಲ. ಸ್ವಲ್ಪ ಆಲೋಚನೆ ಮಾಡಿ ನೋಡಿ, ನಾನು ಹೇಳಿದ್ದ ದಯವಿಟ್ಟು ಕೇಳಿ. ಏನಂದ್ರೆ ನಿಮ್ಮ ಸಾಧನೆ ಜೊತೆಗೆ ನಮ್ಮ ಸಂಸಾರ ಜೊತೆಯಲ್ಲಿ ನಮ್ಮ ಕಾಲೇಜ್ ಫೀಸ್ ಬೇರೆ. ನೋಡು, ಕೇಳಿ ಪ್ರಶ್ನೆಗೆಲ್ಲ ಧೈರ್ಯವಾಗಿ ಉತ್ತರ ಹೇಳು, ಅಷ್ಟ ಮೇಲೆ ದೇವ್ರು ಮಾಡಿಸ್ದಾಗತ್ತೆ. ಏನು ನನ್ ವೀಣ ನರ್ಸ್ ಕೆಲ್ಸಕ್ಕೆ ಇಂಟರ್ವ್ಯೂ ಹೋಗ್ತಾ ಇದ್ದಾಳೆ. ಹೌದಾ? ಅತ್ತಿಗೆ ಅಕೌಂಟ್ಸ್ ಟ್ಯಾಲಿ ಆಗ್ತಾ ಇಲ್ಲ, ಹೊಟ್ಟೆಗೆ ಏನಾದ್ರು ಬಿದ್ರೆ ಟ್ಯಾಲಿ ಆಗೋದು ಹೇಳ್ಬಿಟ್ಟು. ಇಲ್ಲಿ ನೋಡಿ, ಯಾವ್ದಾದ್ರು ಸಿಗ್ತಾ?
ನಿಮ್ಮನ್ನ ಮಾತು ಕೇಳ. ಏನು? ನಾನು ಯಾವ್ದಾದ್ರು ಕೆಲ್ಸಕ್ಕೆ ಹೋಗಿ. ಏನು ಹೇಳ್ತಿದ್ಯಾ ಅಪರ್ಣ? ಇವತ್ತಲ್ಲ ನಾಳೆ ಯಾವ್ದಾದ್ರು ಒಂದು ಕಾರ್ಯಕ್ರಮ ಸಿಕ್ಕೇ ಸಿಗುತ್ತೆ, ಹಣ ಬರುತ್ತೆ. ಹಾಗಲ್ಲ ರೀ, ಮನೆ ಮಾಲೀಕರು ಮೂರ್ನಾಲ್ಕು ಸತಿ ಬಂದು ಹೋದ್ರು, ಎರಡು ತಿಂಗಳು ಬಾಡಿಗೆ ಬೇರೆ ಕೊಟ್ಟಿಲ್ಲ. ನಾವು ಮನೆ ಇರೋದು ಈ ಸ್ಥಿತಿಯಲ್ಲಿ ಬಾಡಿಗೆ ಬೇರೆ. ನಾನು ಮಾತಾಡ್ತೀನಿ ಅವ್ರ ಹತ್ರ. ಮೋನ, ಅಣ್ಣ ಕಾಲೇಜ್ ಫೀಸ್ ಕಟ್ಬೇಕಣ. ನಾಳೆನೆ ಲಾಸ್ಟ್ ಡೇಟ್, ಇಲ್ಲೊಂದು ರೆಡಿ ವರ್ಷ ಹಾಳಾಗೋಗುತ್ತೆ. ನಾಣ್ಯಣ್ಣ ಕೊಡ್ತೀನಿ ಅಂದಿದ್ನಲ್ಲ, ಈಗ ಸ್ವಲ್ಪ ಕಷ್ಟ ಐದು ತಿಂಗಳಾಗಲ್ಲ ಅಂದ್ರು. ನೋಡೋಣ. ನನ್ನ ಮಗಳು ನನ್ನನ್ನೇ ಹುಡ್ಕೊಂಡು ನನ್ನ ಮನೆಗೆ ಬಂದಿದ್ದಾಳೋ ಅಥವಾ ನಾನೇ ಕನಸು ಕಾಣ್ತಾ ಇದ್ದೀನೋ? ನಿನ್ನ ಸ್ವಾಭಿಮಾನ ಎಲ್ಲ ಬದಿಗಿಟ್ಟು ಇಲ್ಲಿ ತನಕ ನಿನ್ನ ಪ್ರೀತಿ ಪ್ರೇಮ ವಿಶ್ವಾಸ ಆದರ್ಶ ಎಲ್ಲ ಎಲ್ಲಿಗೂ ಹೋಯ್ತು? ಆ ನಿನ್ನ ಸಂಗೀತ ವಿದ್ವಾಂಸ ಇಷ್ಟು ಬೇಗ ವಾಪಸ್ ಕಳಿಸ್ಬಿಟ್ನಾ? ತಾಯಿ ಸತ್ತ ತಬ್ಬಲಿ ಅಂತ ಬಹಳ ಪ್ರೀತಿಯಿಂದ ಬೆಳೆಸ್ತೇನೆ. ಆವತ್ ನೀನ್ ನನ್ನ ಮಾತಿನ ಕೇಳಿಲ್ಲ, ದಟ್ಸ್ ಆಲ್ ರೈಟ್, ಮರ್ತ್ಬಿಡು. ಅವನ ಜೊತೆನೆ ನೀನ್ ಕಡ ದಿನಗಳೆಲ್ಲ ಒಂದ್ ಸಣ್ಣ ಪಿಕ್ನಿಕ್ ಅಂತ ತಿಳ್ಕೊಂಡು ಮರ್ತ್ಬಿಡು. ಅವನಿಗೆ ಡೈವರ್ಸ್ ನೋಟಿಸ್ ಕಟ್ಟಪ್ಪ. ಅಂತದೇನಾಗಿಲ್ಲಪ್ಪ, ಅವ್ರು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ, ನಾನ್ ಸಂತೋಷವಾಗಿ ಇದ್ದೀನಿ. ಮತ್ತೆ ಇಲ್ಲಿಗೆ ಯಾಕೆ ಬಂದೆ? ಅದು ಅದು ಮೂರ್ ತಿಂಗಳಿಂದ ಅವ್ರಿಗೆ ಪ್ರೋಗ್ರಾಮ್ಸ್ ಯಾವುದೂ ಇಲ್ಲಪ್ಪ. ಮನೆ ಅವ್ರ ತಮ್ಮನ ಕಾಲೇಜ್ ಫೀಸ್ ಕೊಡಕ್ಕೆ ದುಡ್ಡು ಬೇಕಾಗಿತ್ತಾ? ಹೌದಪ್ಪ. ಬಿಟ್ಬಿಡವನ, ಮೊದಲು ಅವನು ಬಿಟ್ಬಿಡು. ಈ ಆಸ್ತಿಗೆಲ್ಲ ನೀನು ಸರ್ವಾಧಿಕಾರಿಣಿ. ಅದು ಬಿಟ್ಟು ಅವನಿಗೂ ಅವನ ಸಂಸಾರಕ್ಕೂ ದುಡ್ಡು ಬೇಕು ಅನ್ನೋ ಹಾಗಿದ್ರೆ ನಿನಗೂ ನನಗೂ ಯಾವ ಸಂಬಂಧವೂ ಇಲ್ಲ. ಪರೀಕ್ಷೆ ಅಂತ ತಿದ್ದಿದ್ರು. ಪರೀಕ್ಷೆ ಏನೋ ಇದೆ ನಾನು ಅಣ್ಣ, ಆದ್ರೆ ಪೊಲೀಸಿಗೆ ಪರೀಕ್ಷೆ ಚೆನ್ನಾಗಿ ಮಾಡು. ಅಪ್ಪಣ್ಣ, ಆ ಮನೆ ಮಾಲೀಕ ಬಂದಿದ್ದ, ಅದೇನೋ ನೋಟಿಸು ಗೀಟಿಸು ಅಂತ ಇದ್ದಾನೆ, ಅವನಿಗೂ ಒಂದಿಷ್ಟು ಹಣ ಕೊಟ್ಬಿಡಮ್ಮ, ನಾನು ಪ್ರಯತ್ನ ಮಾಡ್ತೀನಿ. ಇಲ್ಲಿದ್ಯಾ? ಇವತ್ತೇನಾದ್ರೂ ಇದೆಯಾ ಊಟಕ್ಕೆ? ಇದೆ ಉಪ್ಪು ಗಂಜಿ ಅಷ್ಟೇನಾ? ನುಗ್ಗೆಕಾಯಿ ಹುಳಿ ಟೊಮೆಟೊ ಸಾರು ಹಪ್ಪಳ ಸಂಡಿಗೆ ಗಟ್ಟಿ ಮೊಸರು ಎಲ್ಲ ಇದೆ. ಮನೆ ಯಜಮಾನ್ರು ಮನೆಯಲ್ಲಿ ಬಂದಿದ್ರ ನೋಟಿಸ್ ಕೊಡ್ತಾರಂತ ರೀ. ಕೊಡ್ಲಿ ಬಿಡು, ಗಂಜಿ ಜೊತೆ ನಂಗೆ ಬಿಟ್ರಾಯ್ತು. ನೀನು ಊಟ ಮಾಡಿದ್ಯಾ? ಮುಂದಿನ ವಾರ ಯಾರ ಪ್ರೋಗ್ರಾಮ್ ಸಿಗಲಿದೆ. ಅದೆಲ್ಲ ಸಾಕಾಗುತ್ತೆ. ಅದಕ್ಕೆ ನಾನು ಹೇಳೋದು, ನಾನೇನಾದ್ರೂ ಕೆಲ್ಸಕ್ಕೆ ಸೇರಿದ್ರೆ ಸ್ವಲ್ಪ ಮನೆ ತಪ್ಪು ಮೆಣಸಿನ್ಕಾಯಿ ಕೊಡು. ನಾನು ಹೇಳೋದ್ರ ಅರ್ಥ ಮಾಡ್ಕೊಳ್ಳಿ.
ನಾನು ಕೆಲಸಕ್ಕೆ ಸೇರಿದ್ರೆ ಮನೆ ತಾಪತ್ರಯ ಸ್ವಲ್ಪ ಕಮ್ಮಿ ಆಗುತ್ತೆ. ನಿನ್ ತಿರ್ಗಾ ರಾಗ ಹೇಳಿ ಬಿಡ. ಎಷ್ಟು ಸರ್ತಿ ಹೇಳೋದು ನಿನ್ ಕೆಲಸಕ್ಕೆ ಸೇರೋದು ಬೇಡ ಅಂತ? ನನ್ನ ಹೆಂಡತಿ ಕೆಲಸಕ್ಕೆ ಹೋಗೋದು ನನಗೆ ಇಷ್ಟ ಇಲ್ಲ. ಜನ ಏನಂತಾರೆ? ಮನೇಲಿ ಹಸ್ಕೊಂಡು ಕೂತಿರುವಾಗ ಜನ ಬಂದು ಊಟ ಹಾಕ್ತಾರ ರೀ. ಜನ ಅಂತೆ ಜನ, ಚಿನ್ನ ಬೆಳ್ಳಿ ಎಲ್ಲ ಮನೆಯಲ್ಲಿ ನಮ್ದು ಅಂತ ಏನು ಇಲ್ಲ ರೀ. ಎಷ್ಟು ದಿನ ಅಂತ ಈ ಕಷ್ಟ ತಡ್ಕೊಳ್ಳೋದು? ಇದನ್ನೆಲ್ಲ ಮೊದಲೇ ಯೋಚನೆ ಮಾಡ್ಬೇಕಾಗಿತ್ತು. ನನ್ನ ಮದುವೆ ಆಗೋ ಮುಂಚೆನೆ ನೀನೊಂದ್ರ ಮಗಳು ನೋಡು. ನೀನು ಅಪರ್ಣ ನೋಡು, ಒಳ್ಳೆ ಕಾಲ ಕೆಟ್ಟ ಕಾಲ ಒಂದು ಚಕ್ರದ ತರ ಸುತ್ತಾನೆ ಇರುತ್ತೆ. ಇದು ಕೆಟ್ಟ ಕಾಲ, ಇದ್ರ ಹಿಂದೆನೆ ಒಳ್ಳೆ ಕಾಲ ಇದ್ದೇ ಇದೆ ನೋಡ್ತಿರು. ತಿಂದ ಸರಿಯಾಗಿ ಊಟ ಮಾಡ್ತಿರೋರು ಇಂಥ ಪ್ರಶ್ನೆಗಳು ಕೇಳಲ್ಲ, ತಿನ್ನಿ. ಅದ್ ಸರಿ ಕಣೆ. ಹಣ ಸಾಲ ಮಾಡ್ತಂದೆ. ನನಗೆ ಯಾರು ಸಾಲ ಕೊಡೋರಿಲ್ಲ, ನಿನ್ಗೆ ಯಾರು ಕೊಟ್ರು ಅಂತ? ನಂಗೆ ಒಂದ್ ಕೆಲಸ ಸಿಕ್ತು, ಅಡ್ವಾನ್ಸ್ ಕೆಲಸ. ನನ್ನನ್ನು ಏನು ಅಂತ ತಿಳ್ಕೊಂಡಿದ್ಯಾ? ನಿನ್ನಿಂದ ನನಗೆ ಯಾವ ಉಪಕಾರ ಬೇಕಾಗಿಲ್ಲ. ನೀನು ಶ್ರೀಮಂತರ ಮಗಳಿರಬಹುದು, ಆದ್ರೆ ಈ ಮನೆಯಲ್ಲಿ ನಾನು ಹೇಳಿದ ಹಾಗೆ ಎಲ್ಲ ನಡಿಬೇಕು. ನಾನು ಬದುಕಿರುವಾಗ ನನ್ನ ಹೆಂಡತಿ ಆಚೆ ಹೋಗಿ ದುಡಿಯೋದು ನನಗೆ ಇಷ್ಟ ಇಲ್ಲ. ನಾನು ಹೇಳಿದ್ರು ನಿನ್ ತಲೆಗೆ ಅರ್ಥ ಆಯ್ತಾ? ಅರ್ಥ ಆಯ್ತು. ನಿಮ್ ಸ್ವಾಭಿಮಾನ ಅಹಂಕಾರ ಎಲ್ಲ ಚೆನ್ನಾಗಿ ಅರ್ಥ ಆಯ್ತು. ನೀವು ಕೆಲಸ ಬಿಟ್ಟು ಮನೇಲಿ ಕೂತಿದ್ದಾಗ ನಿಮ್ ಹೆಂಡತಿ ಹೋಗಿ ಹೊರಗಡೆ ದುಡಿದ್ರೆ ನಿಮ್ ಸ್ವಾಭಿಮಾನಕ್ಕೆ ಧಕ್ಕೆ ಬರುತ್ತೆ. ಎಷ್ಟು ದಿವಸ ಅಂತ ಹಸ್ಕೊಂಡು ಕೂತಿರೋದು ಮನೆಯಲ್ಲಿ? ಎರಡು ದಿನ ಉಪವಾಸ ಇದ್ರೆ ಯಾರು ಪ್ರಾಣನ ಹಾರಿ ಹೋಗಲ್ಲ. ನಿಮ್ಗೆ ಅಭ್ಯಾಸ ಇರ್ಬೋದ್ರಿ, ಆದ್ರೆ ನನಗೆ ಅಭ್ಯಾಸ ಇಲ್ಲ. ಅದು ನನ್ನ ಈ ಪರಿಸ್ಥಿತಿ ಯಾವ ಮಹಾಪರಿಸ್ಥಿತಿ ಬಂದಿದೆ ಈಗ? ನಿನ್ನಿಂದ ಸಹಿಸ್ಕೊಳಕ್ ಆಗದೆ ಹೋದ್ರೆ ಹೋಗು, ನಿಮ್ಮ ಅಪ್ಪನ ಮನೇಲಿ ಆರಾಮಾಗಿರು. ಹಾಗಲ್ಲ ರೀ, ಹೇಗೆ ನನ್ ಕೆಲ್ಸಕ್ಕೆ ಹೋಗ್ಲೇಬೇಕು? ಮಾಡ್ಬೇಕು. ಎಷ್ಟೋ ಜನ ಹೆಣ್ಮಕ್ಳು ಮನೆಗೆ ಬರ್ತಾರೆ. ಬೇರೆ ಅವ್ರ ವಿಷಯ ನೀನ್ ನನ್ಗೆ ಹೇಳ್ಬೇಕಾಗಿಲ್ಲ. ಯಾಕ್ ನನ್ ಮಾತಾಡ್ತಾ? ನೋಡು, ನೀನು ನನ್ನ ಮಾತು ಕೇಳಿ ಈ ಮನೇಲಿ ಇರೋ ಹಾಗಿದ್ರೆ ಇರೋ, ಕೆಲ್ಸಕ್ಕೆ ಹೋಗ್ಲೇಬೇಕು ಅಂತ ಹಠ ಹಿಡಿದ್ರೆ ಮನೆ ಬಿಟ್ಟು ಹೊರಟು ಅಣ್ಣ. ಸ್ವಲ್ಪ ಸಮಾಧಾನ ಮಾಡಿ. ನೀನು ಮಧ್ಯ ಬರ್ಬೇಡ. ಮನೆ ಬಿಟ್ಟು ಹೊರಟೋಗು. ಅತ್ತಿಗೆ ನಾನು ಹೋಗಕ್ಕಾಗಲ್ಲ. ಅದು ಈ ಸ್ಥಿತಿಯಲ್ಲಿ ರೆಡಿ ಆಗಿದೆ. ಈಗ ಇನ್ನೊಂದು ಪೇಷಂಟ್. ಒಂದ್ಸಾರಿ ಹೋಗಿ ನೋಡಮ್ಮ, ನಾನ್ ಬೇಕಾದ್ರೆ ನಿನ್ ಜೊತೆಲಿ ಬರ್ತೀನಿ. ಬೇಡಿ, ಅದರಿಂದ ಯಾವ ಪ್ರಯೋಜನ ಇಲ್ಲ. ಹೋದ್ವಾರ ಅವ್ರಿಗಿಷ್ಟವಾದ ತಿಂಡಿ ಬಟ್ಟೆ ಎಲ್ಲ ಪಾರ್ಸಲ್ ಮಾಡಿ ಕಳಿಸಿದ್ದೆ, ಆದ್ರೆ ಅದು ವಾಪಸ್ ಬಂತು. ಜೊತೆಲಿ ಒಂದು ಚೀಟಿ ಬೇರೆ. ನಿನ್ನ ಅಹಂಕಾರದ ಉಡುಗೊರೆ ನನಗ್ ಬೇಡ ಅಂತ. ನನ್ನ ಉಡುಗೊರೆನೇ ಸ್ವೀಕರಿಸಲಿಲ್ಲ ಅಂದ್ಮೇಲೆ ನನ್ನ ಸ್ವೀಕರಿಸ್ತಾರ? ಅವರಿಗೆ ನಿನ್ ಗರ್ಭನೇ ಇರೋದು ಗೊತ್ತೇನಮ್ಮ? ಯೋಚಿಸ್ಬೇಡಮ್ಮ, ಬರ್ತಾರೆ, ಖಂಡಿತ ಬರ್ತಾರೆ. ನಾನು ಹೋಗಿ ಅವಳನ್ನು ಕರ್ಕೊಂಡು ಬರೋಲ್ಲ ನಾಣ್ಯಣ್ಣ. ನನಗೂ ಸ್ವಾಭಿಮಾನ ಅನ್ನೋದೊಂದಿದೆ. ಮನೆ ಬಿಟ್ಟು ಹೋದವಳು ಅವಳು, ಬೇಕಾದ್ರೆ ಅವಳೇ ವಾಪಸ್ ಬರು. ನೀವ್ ಯಾಕೆ ಅವಳು ಪರವಾಗಿ ಮಾತಾಡ್ತೀರ? ಜಗನ್ನಾಥ್, ಅವಳು ಪರವಾಗಿ ಮಾತಾಡ್ತಿಲ್ಲ, ನಿಮ್ಮಿಬ್ಬರು ಪರವಾಗೂ ಮಾತಾಡ್ತಾ ಇದ್ದೀರಿ. ನೋಡು, ಇಲ್ಲಿ ಯಾರು ಸೋಲ್ತಾರೆ ಅನ್ನೋದು ಮುಖ್ಯ ಅಲ್ಲ, ಜೀವನ ಮುಖ್ಯ. ಜಗನ್ನಾಥ್, ಅವಳು ಹೊರಟೋದ್ಮೇಲೆ ನಿನ್ ನಡತೆ, ನಿನ್ ಸಂಗೀತ ಎಲ್ಲ ಬದಲಾಗ್ತಾ ಇದೆ. ಬೇಡ ಬೇಡ ಅಂದ್ರೆ ಕೆಲ್ಸಕ್ಕೆ ಸೇರ್ಕೊಂಡು ಸಾಲದಕ್ಕೆ ತಿಂಡಿ ಬಟ್ಟೆ ಪಾರ್ಸಲ್ ಕಳಿಸ್ತಾರೆ. ಅಹಂಕಾರ
ಇವಳು ದುಡಿಮೆ ಮೇಲೆ ನಾನು ಬದುಕಬೇಕ. ಏನಮ್ಮ ಹಾಸ್ಪಿಟಲ್ ಹೋಗಿ ಬರ್ತೀನಪ್ಪ. ಆಯ್ತು ಹೊರಡಮ್ಮ. ನೋಡು ಜಗನ್ನಾಥ್, ಕಾಲ ಬದಲಾಗಿದೆ, ಸ್ವಲ್ಪ ಅರ್ಥ ಮಾಡ್ಕೋ. ನೋಡು, ನಮ್ಮ ವೀಣಾನು ಕೆಲಸ ಮಾಡ್ತಾಳೆ, ನನಗೆ ಸಹಾಯವಾಗೇ ಇದ್ದಾಳೆ. ನೀನು ಹೋಗು, ಅವಳು ಹಿಡಿದು ಹೇಳ್ಕೊಂಡು ಬಾ, ಅವಳು ಖಂಡಿತ ನಿನ್ಗೋಸ್ಕರ ಕಾಯ್ತಾ ಇರ್ತಾಳೆ. ಜಗನ್ನಾಥ್ ಹೋಗ್ಲಿ ಬಿಡಿ ನಾಣಿ ಅಣ್ಣ, ನಾನೇನು ಹೋಗಲ್ಲ. ನಾನು ಹೋದ್ರೆ ಅವಳಿಗೆ ಮಾತ್ರವಲ್ಲ, ಅವಳ ಅಪ್ಪಂಗೂ ನಮಸ್ಕಾರ ಹಾಕ್ಬೇಕಾಗತ್ತೆ. ಮನೆ ಬಿಟ್ಟು ಹೋದವಳು ಅವಳು, ಬೇಕಾದ್ರೆ ಬರ್ಲಿ, ಇಲ್ಲದ್ರೆ ಅಲ್ಲೇ ಬಿದ್ದಿರ್ಲಿ. ಅವನ್ನ ನೋಡ್ ಪ್ಲೀಸ್. ಬರ್ತಾರೆ, ಖಂಡಿತ ಬರ್ತಾರಮ್ಮ. ಅವಾಗ ಸಮಾಧಾನ ಮಾಡ್ಕೋಮ್ಮ, ಖಂಡಿತ ಬರ್ತಾರಮ್ಮ. ಸಮಾಧಾನ ಮಾಡ್ಕೋ, ಬರ್ತಾರ. ಅಪರ್ಣ, ಅಪರ್ಣ, ಡಾಕ್ಟರ್ ಹೇಗೆ ಮಾಡ್ತಾ ಇದ್ದಾಳೆ? ಬನ್ನಿ ಡಾಕ್ಟರ್, ಸ್ವಲ್ಪ ನೋಡಿ ಬನ್ನಿ ಡಾಕ್ಟರ್. ಅವರು ಅವ್ರನ್ನ ನೋಡ್ಬೇಕು, ನಾನು ಅವ್ರನ್ನ ನೋಡ್ಬೇಕು. ಅವ್ರು ನೋಡ್ಬೇಕು. ಯಾರು ಅಲ್ಲ, ಈ ನಮ್ಮ ಚಟ್ಟೆನೆ. ಹುಟ್ಟಿದ ಕ್ಷಣದಿಂದ ತಂದೆ ತಾಯಿ ಪ್ರೇಮ ಪ್ರೀತಿ ವಾತ್ಸಲ್ಯ ಏನೂ ಅರಿಯದ ಮಗು. ಈಗ ನಮ್ಮ ಅಣ್ಣ ಎಲ್ಲಿದ್ದಾನೆ ಗೊತ್ತಾ? ಶಾಂತವಾಗಿ ಕೂತಿರ್ಬೇಕಾದ್ರೆ ತಿಂಗಳಿಗೆ 3-4 ಶಾಕ್ ಟ್ರೀಟ್ಮೆಂಟ್ ಕೊಡ್ಬೇಕಾಗತ್ತೆ. ಬಿಟ್ಟು ಕಣ್ಣು ಬಿಟ್ಟ ಹಾಗೆ ನೆಟ್ಟ ದೃಷ್ಟಿ ಇಟ್ಕೊಂಡು ಇಡೀ ದಿನ ಹೀಗೆ ಕೂತಿರ್ತಾರೆ. ಪಾಪ, ಅದೆಷ್ಟು ನೋವು ಅನುಭವಿಸ್ತಾನೋ ಏನು. ಚೊಟ್ಟೆ ಕೇಳ್ದಾಗ್ಲೆಲ್ಲ ನಾನೇನು ಉತ್ತರ ಕೊಡ್ಬೇಕು ಹೇಳು. ಹ
ನಾನು ಏನು ಕೇಳಲ್ಲ ಅಣ್ಣ, ನನ್ನ ದೊಡ್ಡ ನನ್ನ ಮೇಲೆ ನನ್ಗೆ ಎಲ್ಲ ಅರ್ಥ ಆಗುತ್ತಲ್ಲ. ಮುಟ್ಟಾಳ, ಈಗ್ಲಾದ್ರೂ ಅರ್ಥ ಆಯ್ತಾ ನಾನ್ ಯಾಕೆ ನಿನ್ನ ಬಗ್ಗೆ ನಿನ್ ಜೀವನದ ಬಗ್ಗೆ ಅಷ್ಟೊಂದು ಕೇರ್ ತಗೋತಾ ಇದ್ದೆ ಅಂತ? ಯಾಕೆ ಜಯನ್ ಹೋಗಿ ಮೀಟ್ ಮಾಡು, ಅವ್ರಿಗೆ ಸಮಯ ಕೇಳು ಅಂತ ಹೇಳ್ತಾ ಇದ್ದೆ ಅಂತ? ನೋಡ, ಜೀವನದಲ್ಲಿ ನಿನ್ಗೆ ನೀನ್ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಜಯನೂ ಇರ್ಬೇಕು. ಆಗ್ಲೇ ಜೀವನ ಅನ್ನೋದಕ್ಕೆ, ಒಂದು ಸಂಬಂಧ ಅನ್ನೋದಕ್ಕೆ ಚೂರು ಅರ್ಥ ಇರುತ್ತೆ. ಬಾರೋ ಬಾರೋ ಮುಟ್ಟಾಳ. ಮೇ ಐ ಕಮ್ ಇನ್ ಮಿಸ್ ಅಂತ ಹೇಳು. ಹೇಳು. ಕಮ್ ಇನ್ ಮಿಸ್. ನೀವಿದನ್ನೆಲ್ಲ ಬರ್ಕೊಳ್ಳಿ, ಕೂತ್ಕೊ ಶಶಿಕಿರಣ್, ಕೂತ್ಕೊ. ನಾವು ಒಳಗಡೆ ಬರ್ಬೋದಾ? ಬಂದೇ ಬಿಟ್ಟಿದ್ದೀರಲ್ಲ ನೀವು. ಜಯ, ಮನೇಲೆಲ್ರು ಚೆನ್ನಾಗಿದ್ದಾರ? ಜಯ, ಹೊಸ ಸೀರೆ ತಗೊಂಡಿದ್ಯಾ? ಜಯ, ನಾ ಸಿಗರೇಟ್ ಸೇದೋದು ಬಿಟ್ಬಿಟ್ಟಿದ್ದೀನಿ ಜಯ, ನಂಗೆ ಕೆಮ್ಮು ಬರ್ತಾ ಇಲ್ಲ. ಅಥವಾ ಮಾತಾಡೋಕೆ ಇಷ್ಟ ಇಲ್ವಾ? ಇಷ್ಟ ಅಂತ ಇದ್ರೆ ಹೇಳು, ನಾ ಹೊರಟೋಗ್ತೀನಿ. ಮೂರು ತಿಂಗಳಾದ್ಮೇಲೆ ಬಂದಿದ್ದೀರಾ? ಈ ಮೂರು ತಿಂಗಳಲ್ಲಿ ನಾನು ಬದುಕಿದ್ದೀನೋ ಸತ್ತಿದ್ದೀನೋ ಅಂತ ನೋಡಕ್ ಬರ್ಲಿಲ್ಲ. ಇವತ್ ಬಂದು ಊಟ, ಆಫೀಸ್, ಸೀರೆ ವಿಷಯ ಮಾತಾಡ್ತಾ ಇದ್ದೀರ. ಬಂದು ಮೂರು ತಿಂಗಳಾಯ್ತಲ್ಲ, ಒಂದ್ ಸರ್ತಿ ಆದ್ರೂ ನೀನ್ ನನ್ ನೋಡಕ್ ಬಂದ್ಯಾ? ನಾನೇ ಮುಚ್ಚಾಳ, ನಿನ್ ನೋಡಕ್ ನಾನೇ ಬರ್ತಾ ಇದ್ದೀನಿ. ಅಯ್ಯೋ ಬೆದ್ದೆ, ನಿನ್ನ ನಾನು ಎಷ್ಟು ಪ್ರೀತಿಸ್ತೀನಿ ಅಂತ ನಿಂಗೆ ಹಾಗೆ ಅರ್ಥ ಆಗತ್ತೆ? ಕತ್ತೆ ನೀವೇ ಹಳ್ಳಿ. ಜಯ ಕಲ್ಲು, ಜಯ ಕಲ್ಲು, ಅರೆ ನೋಡಿ ಸ್ವಾಮಿ, ನಾವಿರೋದು ಹೀಗೆ. ನೋಡಿ ಸ್ವಾಮಿ, ನಾವಿರೋದು ಹೀಗೆ. ನೋಡಿ ಸ್ವಾಮಿ, ಸ್ವಾಮಿ ನೋಡಿ, ಸ್ವಾಮಿ ಸ್ವಾಮಿ ನೋಡಿ, ಸ್ವಾಮಿ ನೋಡಿ, ಸ್ವಾಮಿ ಓಹೋ. ಚಿಂತೆ ಮನದಲ್ಲಿ ನಮಗಿಲ್ಲ, ನಿನ್ನೆ ನೆನೆದು ದಾಮತ್ತೆ ಎಂದಿಗೂ ನೆನೆಯಲ್ಲ. ಇರುದು ಏನು ಬೇಕು ಅದರ ಚಿಂತೆ ಸಾಕು ಅಷ್ಟೇ, ಈ ಬದುಕು ಸಾಗೋ ರೀತಿ ಹೀಗೆ. ನೋಡಿ ಸ್ವಾಮಿ, ನಾವಿರೋದು ಹೀಗೆ. ನಮದು ಎಂದು ನೋಡಿ ಸ್ವಾಮಿ, ಹೇ ಭಗವಾನ್ ನೋಡಿ ಸ್ವಾಮಿ, ಇಲ್ಲ ಸುಡು ನೋಡಿ ಸ್ವಾಮಿ, ನೀನು ಸ್ವಾಮಿ ನೋಡಿ ಸ್ವಾಮಿ. ಅರೆ ನೋಡಿ ಸ್ವಾಮಿ, ನಾವಿರೋದು ಹೀಗೆ. ಅರೆ ನೋಡಿ ಸ್ವಾಮಿ, ನಾವಿರೋದು ಹೀಗೆ. ನೋಡಿ ಸ್ವಾಮಿ ನೋಡಿ, ನೋಡಿ ಸ್ವಾಮಿ ಇಂದ ಪಕ್ಕಂಬ, ನೋಡಿ ಸ್ವಾಮಿ ಇಂದ ಮಾದ್ರೆ ನಾಗಿರ್ಕಿ, ನೋಡಿ ಸ್ವಾಮಿ ಆಮಾ, ನೋಡಿ ಸ್ವಾಮಿ.